ಮಹಾಕಾವ್ಯ ಪರಿಚಯ ಮಾಲಿಕೆಯ ಮೂರನೇ ಸರಣಿ ಇವತ್ತಿನಿಂದ ಆರಂಭವಾಗಿ ಐದು ದಿವಸ ನಡೆಯೋದಿದೆ ಈ ಹಿಂದೆ ಹೋಮರ್ ಕವಿಯ ಇಲಿಯಡ್ ಮತ್ತು ಒಡಿಸ್ಸಿ ಆ ಕಾವ್ಯದ್ವಯದ ಪರಿಚಯ ಮಾಡಿಕೊಂಡದ್ದಾಗಿದೆ ಪಾಶ್ಚಾತ್ಯ ಜಗತ್ತಿನ ಮಟ್ಟಿಗೆ ಮಹಾಕಾವ್ಯ ಘಂಟಾಪಥ ಹೆದ್ದಾರಿಯನ್ನು ನಿರ್ಮಿಸಿದವನು ಹೋಮರ್ ಆಮೇಲೆ ಬಂದ ಗ್ರೀಕ್ ಗಂಭೀರ ನಾಟಕಗಳು ಕೆಲವು ಆಯ್ದ ಪೌರಾಣಿಕ ಪ್ರಸಂಗಗಳ ಕಥನ ರೀತಿಯವು ಅಷ್ಟೆ ಹೋಮರ್ನ ಕಾಲದಿಂದ ಆರೇಳು ಶತಮಾನಗಳು ಕಳೆದ ಮೇಲೆ ಅವನದೇ ಮಾರ್ಗದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ವರ್ಜಿಲ್ ಬರೆದ ಕಾವ್ಯ ಇನಿಯಡ್ ಕಥೆಯಲ್ಲಿ ಕಾವ್ಯ ರೀತಿಯಲ್ಲಿ ಎರಡರಲ್ಲಿಯೂ ವರ್ಜಿಲ್ ಬುದ್ಧಿಪೂರ್ವಕವಾಗಿ ಹೋಮರನ ಉಪಜೀವಿಯೇ ಆಗಿದ್ದಾನೆ ಈನಿಯಡ್ ಕಥಾವಸ್ತುವಿನ ಬೀಜ ಇಲಿಯಡ್ನಲ್ಲಿ ಲಭ್ಯವಾದದ್ದೇ ಈನಿಯಡ್ ನಾಯಕ ಈನಿಯಸ್ ಅಂಕೈಸಿಸ್ ಮತ್ತು ವೀನಸ್ ದೇವತೆಯ ಮಗ ಯುದ್ಧದಲ್ಲಿ ಟ್ರಾಯ್ ಪತನ ಆಯಿತು ಟ್ರೋಜನ್ ಪಕ್ಷದ ನಾಯಕನಾಗಿದ್ದವನು ಈನಿಯಸ್ ಈನಿಯಸ್ ನಾಯಕತ್ವದಲ್ಲಿ ಟ್ರೋಜನ್ ಹಡಗು ಸೈನ್ಯ ಪಡೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇಟಲಿ ಕಡೆಗೆ ಯಾನ ಮಾಡುವುದು ಆಫ್ರಿಕಾ ತೀರ ಕಾರ್ಥೇಜ್ ಸಿಝಿಲಿ ದ್ವೀಪ ಮೊದಲಾದ ಕಡೆಗಳಿಗೆ ಹೋಗುವುದು ಲೋಕಾಂತರಗಳಿಗೂ ಹೋಗಿ ಹಿಂದಿರುಗುವುದು ಇಟಲಿಯ ಪಶ್ಚಿಮ ತೀರದ ಲ್ಯಾಟಿಯಮ್ಗೆ ಹೋಗಿ ಲ್ಯಾಟಿನಸ್ ನ ಮಗಳು ಲ್ಯಾವಿನಿಯಾಳನ್ನು ಗೆದ್ದುಕೊಳ್ಳಲು ಅಲ್ಲಿಯ ದೊರೆಯ ದನಗಾಹಿ ಪ್ರಮುಖ ಟರ್ಹಸ್ ವಿರುದ್ಧ ಯುದ್ಧ ಮಾಡೋದು ಇತ್ಯಾದಿ ಇದು ಈನಿಯಡ್ನ ವಸ್ತು ಈನಿಯಡ್ ರಚಿತವಾಗುವ ವೇಳೆಗೆ ರೋಮನ್ ಸಾಮ್ರಾಜ್ಯ ನೆಲೆಗೊಂಡಿತ್ತು ಹೀಗೆ ಗ್ರೀಕ್ ಮೂಲದಿಂದ ರೋಮನ್ ನಾಗರಿಕತೆ ಆವಿಷ್ಕರಣಗೊಂಡದ್ದನ್ನು ವರ್ಣಿಸೋದು ಕವಿಯ ಆಶಯ ವರ್ಜಿಲ್ ಕಾಲಕ್ಕೆ ಕ್ರೈಸ್ತ ಮತದ ಆವಿಷ್ಕರಣವೂ ಉಪಕ್ರಮ ಆಗಿತ್ತು ಒಟ್ಟಿನ ಮೇಲೆ ರೋಮ್ ದೇಶದ ಬಗ್ಗೆ ಜನರಲ್ಲಿ ಸ್ವಾಭಿಮಾನವನ್ನು ಮೂಡಿಸಬೇಕು ಅನ್ನುವ ಆಶಯದಿಂದ ಪ್ರೇರಿತನಾದವನು ವರ್ಜಿಲ್ ಲ್ಯಾಟಿನ್ ಸಾಹಿತ್ಯದ ಶ್ರೇಷ್ಠ ಕಾವ್ಯ ಅಂತ ಈನಿಯಡ್ಗೆ ಹೆಸರಿದೆ ಹೋಮರನಂತಲ್ಲದೆ ವರ್ಜಿಲ್ ತಕ್ಕ ಮಟ್ಟಿಗೆ ಅನುಕೂಲವಂತ ಜೀವನೋಪಾಯಕ್ಕೆ ತೊಂದರೆ ಏನಿರಲಿಲ್ಲ ಅಲ್ಲದೆ ಅಗಸ್ಟಸ್ ದೊರೆಯ ಸ್ನೇಹಕ್ಕೂ ಪಾತ್ರನಾಗಿದ್ದ ಅನೇಕ ಜನ ಶ್ರೀಮಂತ ಮಿತ್ರರೂ ಇದ್ದರು ಅವರವನಿಗೆ ಯಥೇಷ್ಟ ಹಣವನ್ನು ಕೊಡ್ತಾ ಇದ್ದರು ವರ್ಜಿಲ್ ತಾನು ಬರೆದದ್ದನ್ನು ಮೇಲಿಂದ ಮೇಲೆ ಪರಿಷ್ಕಾರ ಮಾಡ್ತಾನೇ ಇರೋ ಪ್ರವೃತ್ತಿಯವನು ಹೀಗಾಗಿ ಸುಮಾರು ಹತ್ತು ವರ್ಷಗಳೇ ಈನಿಯಡ್ ರಚನೆಯಲ್ಲಿ ತೊಡಗಿಸಿದ ಆದರೂ ಮುಗಿಸೋದಕ್ಕೆ ಆಗಲಿಲ್ಲ ಅಂತ್ಯಕಾಲದಲ್ಲಿ ಈ ಅಪರಿಷ್ಕೃತ ಕಾವ್ಯ ಉಳಿಯೋದು ಬೇಡ ಇದನ್ನು ಸುಟ್ಟು ಹಾಕಿಬಿಡಿ ಅಂತ ಅವನು ನಿರ್ದೇಶನ ಮಾಡಿದ್ದ ಇದು ತಿಳಿದ ಆಗಸ್ಟಸ್ ದೊರೆ ಈ ಕೃತಿ ಉಳಿದು ಪ್ರಕಟಗೊಳ್ಳುವ ಹಾಗೆ ಏರ್ಪಾಟು ಮಾಡಿದ ವರ್ಜಿಲ್ ಸಂಕೋಚ ಸ್ವಭಾವದವನು ಆದಷ್ಟು ಜನಸಂಪರ್ಕದಿಂದ ದೂರ ಇರೋದಕ್ಕೆ ಯತ್ನಿಸ್ತಾ ಇದ್ದ ಆದರೂ ಮಧ್ಯವಯಸ್ಸಿನ ವೇಳೆಗೆ ಕವಿಯಾಗಿ ಪ್ರಸಿದ್ಧಿಯಂತೂ ಅವನಿಗೆ ಬಂದಾಗಿತ್ತು ಈನೇಡ್ ಅಲ್ಲದೆ ಬೇರೆ ಒಂದಷ್ಟು ಪುಡಿ ಬರಹಗಳನ್ನು ಮಾಡಿದ್ದ ಜಾರ್ಜಿಕ್ಸ್ ಎಕ್ಲೋಗ್ಸ್ ಬಿಕೋಲಿಕ್ಸ್ ಮೊದಲಾದವು ಹೋಮಣಿಗೆ ಹೋಲಿಸುವ ಮಟ್ಟದಲ್ಲಿ ಇಲ್ಲದಿದ್ದರೂ ಪಾಶ್ಚಾತ್ಯ ಸಾಹಿತ್ಯ ಜಗತ್ತಿನಲ್ಲಿ ವರ್ಜಿಲ್ ಗಳಿಸಿರುವ ಕೀರ್ತಿ ದೊಡ್ಡದೇ ಎಷ್ಟು ಮಟ್ಟಿಗೆ ಅಂದರೆ ಹತ್ತೊಂಬತ್ತನೇ ಶತಮಾನದ ಟೆನ್ನಿಸನ್ ಕವಿಯನ್ನು ಇಂಗ್ಲೀಷ್ ಸಾಹಿತ್ಯದ ವರ್ಜಿಲ್ ಅಂತ ವರ್ಣಿಸುವ ರೂಢಿ ಇತ್ತು ಅಂತಹ ವರ್ಜಿಲ್ ಕವಿಯ ಈನಿಯಡ್ ಮಹಾಕಾವ್ಯದ ಅವಲೋಕನವನ್ನು ಉಪಕ್ರಮಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ಆ ಗಣೇಶ್ ಅವರನ್ನು ಪ್ರಾರ್ಥನೆ ಮಾಡುತ್ತೆ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ರಾಮಸ್ವಾಮಿಯವರು ಬಹಳ ಸೊಗಸಾಗಿ ಪ್ರೌಢವಾದ ಹಿತಮಿತ ವಚನಗಳಿಂದಲೇ ವರ್ಜಿಲ್ನ ಮಹಾಕಾವ್ಯದ ಹಿನ್ನೆಲೆಯನ್ನು ಹೇಳಿದ್ದಾರೆ ವರ್ಜಿಲ್ ಕವಿಯ ಬದುಕಿನ ಬಗೆಗೆ ಕೂಡ ತಿಳಿಸಿದ್ದಾರೆ ಈ ಒಂದು ಪಾಶ್ಚಾತ್ಯ ಪಂಚ ಮಹಾಕಾವ್ಯಗಳ ಸರಣಿಯಲ್ಲಿ ಇದು ಕೊನೆಯ ಸರಣಿ ಈ ಒಂದು ಐದು ದಿವಸಗಳಲ್ಲಿ ಮೂರು ಮಹಾಕಾವ್ಯಗಳನ್ನು ನಾವು ಪರಿಚಯ ಮಾಡಿಕೊಳ್ಳೋದಾಗುತ್ತೆ ಮೊದಲ ಹೋಮರ್ನ ಕೃತಿಗಳಿಗೆ ಹೆಚ್ಚು ಸಮಯ ಮೀಸಲಿಟ್ಟು ಇನ್ನು ಮೂರು ಕೃತಿಗಳಿಗೆ ಸಮಯ ಕಡಿಮೆ ಆಯಿತಲ್ವ ಅಂತ ಕೆಲವ್ರಿಗೆ ಅನ್ನಿಸ್ಬಹುದು ಆದರೆ ಇದು ಯುಕ್ತವಾದಂಥ ವಿಭಾಗ ಕ್ರಮವೇ ಯಾಕೆಂದರೆ ಹೋಮರ್ ಕವಿ ತಾನು ಕೊಟ್ಟ ಮಾದರಿಯನ್ನೇ ವರ್ಜಿಲ್ ತುಂಬ ಚೆನ್ನಾಗಿ ಚತು ತಪ್ಪದೆ ಇನ್ನಷ್ಟು ಪರಿಷ್ಕಾರ ಮಾಡಿಕೊಂಡು ಒಪ್ಪ ಓರಣ ಮಾಡಿಕೊಂಡು ಮುಂದುವರೆಸಿದ ಆಮೇಲೆ ಬಂದ ಲಾ ದವೈನಾ ಕಮಿದಿಯ ಹಾಗೂ ಪ್ಯಾರಡೈಸ್ ಲಾಸ್ಟ್ ದಾಂತೆ ಅಲಿಘೇರಿ ಮತ್ತು ಜಾನ್ ಮಿಲ್ಟನ್ ಬರೆದಿರುವಂತಹ ಕೃತಿಗಳು ಮತೀಯವಾಗಿಬಿಟ್ವು ಅಂದರೆ ಹೋಮರ್ ಬರೆದದ್ದು ರಾಷ್ಟ್ರೀಯವೂ ಅಲ್ಲ ಅದು ಸರ್ವಮಾನವ ಸಮವಾದಂಥದ್ದು ಅಲ್ಲಿ ರಾಷ್ಟ್ರೀಯತೆಗಿಂತ ಮಿಗಿಲಾಗಿ ಬಂದದ್ದು ಉತ್ಕಟವಾದ ಜನಸಮೂಹದ ವ್ಯಕ್ತಿಗಳ ಅಂತರಂಗದ ಬಹಿರಂಗದ ಸಮಾಜದ ಎಲ್ಲ ಮುಖಗಳನ್ನೂ ನೋಡಿ ಚಿತ್ರಣ ಮಾಡುವಂಥದ್ದು ಅದಾದ ಮೇಲೆ ಇಲ್ಲಿ ಬಂದದ್ದು ಅಂದರೆ ವರ್ಜಿಲ್ನಲ್ಲಿ ಬಂದದ್ದು ನ್ಯಾಷನಲ್ ಎಪಿಕ್ ಅಂತೀವಲ್ಲ ರಾಷ್ಟ್ರೀಯ ಮಹಾಕಾವ್ಯದಂತೆ ಮಾಡಬೇಕು ಅಂತ ಅಗಸ್ಟಸ್ ಇವನ ವರ್ಜಿಲನ ಆಶ್ರಯದಾತ ಅವನಿಗೆ ಉದ್ದ ಇದ್ದ ಉದ್ದೇಶ ಇದೇನೆ ರಾಷ್ಟ್ರೀಯ ಮಹಾಕಾವ್ಯವನ್ನು ನಿರ್ಮಾಣ ಮಾಡಬೇಕು ಇವನ ಕೈನಲ್ಲಿ ಅದನ್ನು ಮಾಡಿಸಬೇಕು ಅನ್ನುವಂಥದ್ದು ಆಮೇಲೆ ಡಾಂಟೆ ಮತ್ತು ಮಿಲ್ಟನ್ ಇಬ್ಬರು ಎಷ್ಟು ಭವ್ಯವಾದ ಒಂದು ತತ್ವ ಏನಿಟ್ಟುಕೊಂಡ್ರೂ ಕೂಡ ಅದು ಮತೀಯವಾದಂಥದ್ದೇ ಆಯಿತು ಯಾಕೆಂದರೆ ಡಾಂಟೆ ತುಂಬ ಶ್ರದ್ಧಾಳವಾದ ಕ್ರೈಸ್ತ ಅದು ರೋಮನ್ ಕ್ಯಾಥೊಲಿಕ್ ಕ್ರೈಸ್ತ ಮಿಲ್ಟನ್ ತುಂಬ ಶ್ರದ್ಧಾಳವಾದಂಥ ಪ್ರೊಟೆಸ್ಟೆಂಟ್ ಕ್ರೈಸ್ತ ಹೀಗಾಗಿ ಬೇಡ ಬೇಡ ಅಂದರೂ ಅವರ ಮತದ ಓವರ್ ಟೋನ್ಸ್ ಆ್ಯಂಡ್ ಅಂಡರ್ ಟೋನ್ಸ್ ಅಂತೀವಲ್ಲ ಆ ಅತಿಧ್ವನಿಗಳು ಅವಧ್ವನಿಗಳು ಅವು ಬಂದವು ಆ ಕಾರಣದಿಂದ ಆ ಮತಶ್ರದ್ಧೆ ಇಲ್ಲದೇ ಇದ್ದವರಿಗೆ ಎಷ್ಟೋ ವಿವರಗಳು ಸಪ್ಪೆ ಅನಿಸ್ಬಿಡುತ್ತವೆ ಮತ್ತು ಮತಶ್ರದ್ಧೆಯಿಂದ ಇಡೀ ಗ್ರಂಥ ಯಂತ್ರೀಕೃತವಾದಾಗ ಶುದ್ಧವಾದ ಭಾವಗಳಿಗೆ ಅವಕಾಶ ಕಡಿಮೆ ಆಗುತ್ತದೆ ನಿಜ ಇಬ್ಬರು ಪ್ರತಿಭಾಶಾಲಿಗಳಾದ ಕವಿಗಳಾಗಿದ್ದರಿಂದ ಅಪ್ಪಟ ಭಾವವನ್ನು ಅಲ್ಲಲ್ಲಿ ಕಾಣೋದಕ್ಕೆ ಸಾಧ್ಯ ಆದರೆ ಅದು ಕ್ವಾಚಿತ್ಕವಾಗಿಬಿಡುತ್ತದೆ ಡಾಂಟೆಯ ಇಡೀ ರಚನೆ ಅವನ ಸ್ವಂತವಾದಂಥ ಕಲ್ಪನೆಯಾದ್ದರಿಂದ ನಿಜ ಅಲ್ಲಿಯೂ ಹೋಮರ್ನ ಮತ್ತು ವರ್ಜಲನ ಸಾಕಷ್ಟು ಸಾಮಗ್ರಿ ಉಂಟು ಎಲ್ಲಿವರೆಗೆ ಅಂದರೆ ವರ್ಜಿಲನೇ ಅವನಿಗೆ ಮಾರ್ಗದರ್ಶಿಯೂ ಆಗಿದ್ದಾನೆ ನರಕ ಮತ್ತು ಪ್ರಾಶ್ಚಿತ್ತ ಲೋಕಗಳಲ್ಲಿ ನರಕದಲ್ಲಿ ಹೋಮರ್ನ ನೋಡಿ ಅವನು ಗೌರವ ಕೊಡ್ತಾನೆ ಆದರೆ ನರಕದಲ್ಲಿದ್ದಾನೆ ಹೋಮರ್ ಯಾಕೆ ಅಂದರೆ ಅವನು ಅಲ್ಲ ಅದು ಏಕಮೇವ ಅದ್ವಿತೀಯ ಕಾರಣ ಈ ದೃಷ್ಟಿಕೋನ ಇದ್ದಾಗ ನಮಗೆ ಇವನು ಎಷ್ಟು ದೊಡ್ಡ ಮಾನವ ಆಗೋದಕ್ಕೆ ಸಾಧ್ಯ ಅಂತ ಅನ್ನಿಸಿಬಿಡುತ್ತದೆ ಮತ್ತು ಮಿಲ್ಟನ್ನ ಪ್ಯಾರಾಡೈಸ್ ಲಾಸ್ಟಲ್ಲಿ ಬಂದರೂ ಅಷ್ಟೇ ಎಲ್ಲ ಪೇಗನ್ ಗಾಡ್ಸ್ ಅಂತ ಏನು ಹೇಳ್ತೀವಿ ಕ್ರೈಸ್ತೇತರ ದೈವತೆಗಳು ಆ ಎಲ್ಲ ದೇವತೆಗಳು ಸೇಟನನ್ನು ಅನುಯಾಯಿಗಳಾಗಿರ್ತಾರೆ ಸೇಟನ್ನ ಹಿಂದೆ ಬಂದ ಬಿಲ್ಝಬಬ್ಬಿನಿಂದ ಮೊದಲುಕೊಂಡು ಮುಂದಿನವರು ಎಲ್ಲರೂ ಕೂಡ ಆ ಮೊದಲನೆಯ ಒಂದು ಅಧ್ಯಾಯ ಯಾವುದಿದೆ ಫಸ್ಟ್ ಬುಕ್ಕನ್ನು ಓದುತ್ತಾ ಇದ್ದಂತೆಯೇ ಮಾರಡಕ್ ಇರ್ಬೋದು ಅಮನರ ಇರ್ಬೋದು ಪಟ ಇರ್ಬೋದು ತತ್ತಿರ್ಬೋದು ಎಲ್ಲ ಈಜಿಪ್ಷಿಯನ್ ಮತ್ತು ಪರ್ಷಿಯನ್ ಅಕ್ಕಾಡಿಯನ್ ದೇವತೆಗಳನ್ನೆಲ್ಲರನ್ನೂ ಈ ದ್ರಾಕ್ಷಸರು ಈ ದೇವರ ವಿರುದ್ಧ ಬಂಡಿದ್ದವರು ಈ ಫಾಲನ್ ಏಂಜಲ್ಸ್ ಮುಂದೆ ಆ ಪ್ರಾಂತದಲ್ಲಿ ಇಂಥ ದೇವತೆಗಳಾಗಿ ಆ ಬುಡಕಟ್ಟು ಜನಾಂಗದ ಗೌರವವನ್ನು ಸ್ವೀಕರಿಸಿ ಇವರನ್ನು ಹಾಳು ಮಾಡಿ ತಾವೂ ಹಾಳಾದರು ಅಂತ ಹೇಳ್ತಾ ಹೋಗ್ತಾರೆ ಇದು ನೋಡಿದಾಗ ನಮಗೆ ಶುದ್ಧವಾದ ರಸಕ್ಕೆ ಸ್ವಲ್ಪ ದೂರ ಅಂತ ಅನ್ನಿಸಿಬಿಡ್ತದೆ ಅವನ ವರ್ಣನ ವೈಚಿತ್ರ್ಯವನ್ನು ಭಾವತೀವ್ರತೆಯ ಒಂದು ಸಾಮಗ್ರಿ ನಿರ್ಮಾಣ ಅಂತ ಯಾವುದು ಉಂಟು ಸನ್ನಿವೇಶಗಳ ನಿರ್ಮಾಣ ಮಾಡೋದು ಇವುಗಳಲ್ಲಿ ಮೆಚ್ಚುವಂಥದ್ದುಂಟು ಪಾಂಡಿತ್ಯವಂತೂ ಯಥೇಷ್ಟವಾಗಿ ಕಾಣಿಸುತ್ತದೆ ಆ ಕಾರಣದಿಂದ ಅವುಗಳ ಪರಿಚಯ ಮಾಡಿಕೊಳ್ಳುವಾಗ ಕಥಾ ಸಾಮಗ್ರಿ ಹೆಚ್ಚಿಲ್ಲ ಯಾಕೆಂದರೆ ಭಾವ ಸಂಘರ್ಷದ ಬಿಂದುಗಳಿವೆ ಪ್ಯಾರಾಡೈಸ್ ಲಾಸ್ಟ್ ಮತ್ತು ಡಿವೈನ್ ಕಾಮಿಡಿ ನೋಡಿದಾಗ ಉತ್ಕಟವಾದಂಥ ಭಾವತೀವ್ರತೆಯ ಬಿಂದುಗಳಿವೆ ಮತ್ತು ನಾವು ಸನಾತನ ಧರ್ಮೀಯರಿಗಂತೂ ಯಾವ ಮತೀಯ ಕಾವ್ಯವನ್ನೂ ಕೂಡ ಆಸ್ವಾದ ಮಾಡೋದಕ್ಕೆ ಕಷ್ಟ ಇಲ್ಲ ಯಾಕೆಂದರೆ ಸನಾತನ ಧರ್ಮದ ಔಪನಿಷದ ದರ್ಶನ ಅಚ್ಚುಕಟ್ಟಾಗಿ ಇವನ್ನೆಲ್ಲವನ್ನೂ ಕೂಡ ಸೋಪಾಧಿಕವಾಗಿ ಹೇಗೆ ಗ್ರಹಿಸುವುದು ಅನ್ನುವ ಮಾಡಲ್ ಕೊಟ್ಟಿದೆ ಅದರಿಂದ ಆ ತತ್ವಕ್ಕೇನು ಅಪಚಾರವಾಗದಂತೆ ಅವರು ಯಾವ ಒಂದು ಮಟ್ಟದಲ್ಲಿ ಇದನ್ನು ಆಸ್ವಾದ ಮಾಡ್ತಾರೋ ಅದಕ್ಕಿಂತ ಮಿಗಿಲಾಗಿ ರಸಾಸ್ವಾದ ಸಿಗುವಂತೆ ನಾವು ನೋಡಬಲ್ಲೆವು ಅವರಿಗೆ ಮತಾಸ್ವಾದ ಸಿಗ್ಬೋದೇ ಹೊರತು ನಮ್ಮ ಮಟ್ಟಿನ ರಜಾಸ್ವಾದ ಸಿಗುವುದಿಲ್ಲ ಆ ವಿಷಯದಲ್ಲಿ ವರ್ಜಿಲ್ ಮೇಲು ಅವನಲ್ಲಿ ಮತಾಗ್ರಹ ಇಲ್ಲ ಆದರೆ ರಾಷ್ಟ್ರಾಗ್ರಹ ಇದೆ ಅಂದರೆ ಇಟಾಲಿಯನ್ನರು ರೋಮನರು ಅಭ್ಯುದಯವಾಗಬೇಕು ಅವರು ಹೆಚ್ಚು ಚೆನ್ನಾಗಿ ಮೆರೆಯಬೇಕು ಅನ್ನುವಂಥದ್ದು ಹೋಮರ್ನಿಗೆ ಹಾಗಿಲ್ಲ ಯಾರು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದು ಅಂತಾನೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅಂತಾನೆ ಅವನು ಉದ್ದೇಶಪಟ್ಟು ಹೇಳುವಂಥದ್ದು ಗ್ರೀಕರ ಕಡೆಗಿನ ವಿಜಯ ಅಂತ ಅನ್ನುವಂತೆ ಇದ್ದಾಗಲೂ ಕೂಡ ಅಖಿಲೀಸನ ದೌರ್ಜನ್ಯವನ್ನು ಆಗಮ್ನ ಕುತಂತ್ರವನ್ನು ಅಹಂಕಾರವನ್ನು ಒಡಿಸ್ಯೂಸನ ತಂತ್ರವನ್ನು ಯಾವುದನ್ನು ಮುಚ್ಚುಮರೆ ಮಾಡದೆ ಹೇಳ್ತಾನೆ ಈ ವ್ಯಾಸರಂತೆ ಅವನು ಡಿಸ್ಪ್ಯಾಷನೇಟ್ ಆದ ದೃಷ್ಟಿಕೋನ ಇರುವಂಥದ್ದು ದೇವತೆಗಳ ಬಗ್ಗೆ ಹೇಳುವಾಗಲೂ ಕೂಡ ಇವರು ಜಗಳಗಂಟ ದೇವತೆಗಳು ಇವರು ಅಂಜುಕುಳಿ ದೇವತೆಗಳು ಇವರು ಆಗ್ರಹವುಳ್ಳ ದೇವತೆಗಳು ಅನ್ನುವಂತೆಯೇ ತೋರ್ಪಡಿಸ್ತಾನೆ ಅವನು ಪ್ರತಿಯೊಂದ್ರೊಳಗು ಮಾನವ ಭಾವವನ್ನು ಎತ್ತಿ ಹಿಡಿದು ತೋರಿಸ್ತಾನೆ ಆ ಕಾರಣದಿಂದ ಆ ಮಹಾಕವಿ ಸರ್ವೋತ್ಕೃಷ್ಟ ಅನ್ನೋದೊಳಗೆ ಸಂದೇಹವೇ ಕಾಣಿಸೋದಿಲ್ಲ ಇವರಲ್ಲಿ ಆ ಪ್ರಮಾಣದಲ್ಲಿ ಇಲ್ಲ ಆ ದರ್ಶನ ಅಷ್ಟು ಪಾಕಗೊಂಡಿಲ್ಲ ಆ ಕಾರಣದಿಂದಲೇ ಇನ್ನು ಎಲ್ಲಿ ಬೇರೆ ಕಡೆ ಹೋಗಬೇಕೋ ಅಲ್ಲಿ ಹೋಗ್ತಾರೆ ಯಾವಾಗ ಶುದ್ಧ ಭಾವಗಳನ್ನು ಹಿಡಿಯೋದಕ್ಕಾಗೋದಿಲ್ವೋ ಆಗ ಬಗೆ ಬಗೆಯ ವರ್ಣನೆಗಳ ಕಡೆಗೆ ವ್ಯುತ್ಪತ್ತಿಯ ಕಡೆಗೆ ಪಾಂಡಿತ್ಯದ ಕಡೆಗೆ ಪಳಗಿಸಿಕೊಂಡ ವರಸೆಗಳು ಅಂತವೆಯಲ್ಲ ಅದರ ಕಡೆಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತದೆ ಹೀನೋಪಮೆಯಾದರೂ ಸಹಿಸಿಕೊಳ್ಳಬೇಕು ನಮ್ಮ ಬಿ ಜಿ ಎಲ್ ಸ್ವಾಮಿಯವರು ಕಾಲೇಜು ರಂಗ ಕಾಲೇಜು ತರಂಗ ಅನ್ನುವ ಕೃತಿಗಳಲ್ಲಿ ಬರೀತಾರೆ ತಮಿಳು ಪ್ರೊಫೆಸರ್ ಯಾವುದೋ ಒಂದು ಅಹವಾಲನ್ನು ಮುಂದಿಡ್ತಾರೆ ಆಗೋದಿಲ್ಲ ಆಗ ತಾವು ಅನಾದಿ ಕಾಲದಿಂದ ಪಳಗಿಸಿಕೊಂಡಿದ್ದ ಮಾರ್ಗವನ್ನು ಹಿಡಿದರೂ ಎಮ್ ಎಲ್ ಎ ಗುಡಿಗಳು ಮಂತ್ರಿ ಗುಂಡಾರಗಳಿಗೆ ಪ್ರದಕ್ಷಿಣೆ ಮಾಡಿ ಹಣ್ಣು ಕಾಯಿ ಮಾಡಿಸಿಕೊಂಡು ಬಂದರು ಅಂತ ಹಾಗೆ ಶುದ್ಧ ಭಾವವನ್ನು ಹಿಡಿಯೋದಕ್ಕೆ ಆಗದೇ ಇದ್ದಾಗ ಪಾಂಡಿತ್ಯ ಇರುತ್ತದೆ ಮತ ವಿವರಗಳು ಇರುತ್ತವೆ ಆ ಆ ಕಡೆಗೆ ಹೋಗ್ಬಿಡೋಣ ಅಂತ ಶುದ್ಧವಾದ ಕಂಠಶ್ರೀ ಇಲ್ಲ ನಿರ್ಭರವಾಗಿ ಭಾವದಿಂದ ಹಾಡುವುದಕ್ಕಾಗೋದಿಲ್ಲ ಅಂದರೆ ಬಿಕ್ಕಟ್ಟಾದ ತಾಳ ಹಿಡಿಯೋದು ಅಪರೂಪವಾದ ರಾಗ ಹಿಡಿಯೋದು ವಿರಳಪ್ರಚುರವಾದ ಕೃತಿಯನ್ನು ಹಿಡಿಯೋದು ಇದೆಲ್ಲ ನಡೆಯುತ್ತಲೇ ಇರುತ್ತಲ್ಲ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಇದೇ ರೀತಿಯಾದದ್ದು ಯಾವ ಕಲಾ ಪ್ರಕಾರದಲ್ಲಿಯೂ ಒಂದು ಸಾಧನೆ ಅನ್ನುವುದಕ್ಕೆ ಬೆಲೆ ಇರುತ್ತದೆ ಅಂತ ಅಂದುಕೊಂಡ್ರೆ ಆ ಸಾಧನೆಯನ್ನು ಮುಂದೆ ಮಾಡಿಬಿಡೋದು ಹಾಗಾಗಿ ಸಿದ್ಧಿಗೆ ಎರವಾಗುವಂಥದ್ದು ಇದು ಒಂದು ಮಟ್ಟಕ್ಕೆ ಕಾಣುತ್ತದೆ ಅಷ್ಟಿದ್ದು ವರ್ಜಿಲ್ನಲ್ಲಿ ವ್ಯಕ್ತಿತ್ವದಲ್ಲಿ ಒಂದು ಸೌಮ್ಯತೆ ಇದೆ ಮತ್ತು ಅವನ ಕೆಲವೊಂದು ಸನ್ನಿವೇಶಗಳಾದರೂ ತುಂಬ ಆರ್ದ್ರವಾದದ್ದು ಯಾಕೆಂದರೆ ಅವನು ಹೋಮರ್ನಿಂದ ತುಂಬ ದೂರ ಇಲ್ಲ ನಿಜ ಹೆಚ್ಚು ಕಡಿಮೆ ಒಂದು ಸಾವಿರ ವರ್ಷಗಳ ಅಂತರವೇ ಇದೆ ಆದರೂ ಕೂಡ ಇಬ್ಬರ ದೃಷ್ಟಿ ಕೂಡ ಕ್ರೈಸ್ತೇತರವಾದ ದೃಷ್ಟಿ ಅದು ತುಂಬ ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತದೆ ಆದರೆ ಅದು ಯಾವ ಪೂರ್ವಜನ್ಮದ ಪುಣ್ಯವೋ ಪಾಪವೋ ಅಥವಾ ವರ್ಜ್ ಬಗ್ಗೆ ಗೊತ್ತಿಲ್ಲ ಕ್ರೈಸ್ತರು ಕೂಡ ಕ್ರಿಸ್ತನ ಆಗಮನವನ್ನು ಭವಿಷ್ಯ ಸೂಚಕವಾಗಿ ಕಂಡುಕೊಂಡಂಥ ಪ್ರವಾದಿ ಇವನು ಅನ್ನುವಂತೆ ಗೌರವ ಕೊಡೋದುಂಟು ಹಾಗಾಗಿ ಇವನು ಹಿ ಹ್ಯಾಡ್ ಎ ಕ್ರಿಶ್ಚಿಯನ್ ಆ್ಯಟಿಟ್ಯೂಡ್ ಅನ್ನುವಂಥ ಒಂದು ಗೌರವವನ್ನು ಕೂಡ ಕೊಟ್ಟಿದ್ದಾರೆ ಇವನಿಗೆ ಇವನ ಕಾವ್ಯದಲ್ಲಿ ಒಂದು ಕಡೆಗೆ ಬರುತ್ತದೆ ಒಂದು ದೇವಶಿಶುವು ಬಂದು ಜಗತ್ತಿನ ಶೋಕವನ್ನೆಲ್ಲ ಹೋಗಲಾಡಿಸುತ್ತದೆ ಅಂತ ಅಷ್ಟೊತ್ತಿಗೆ ಕ್ರಿಸ್ತ ಹುಟ್ಟಿದ್ದ ಆದರೆ ಇವನಿಗೇನು ಗೊತ್ತಿರಲಿಲ್ಲ ಅದು ಎಲ್ಲಿಲ್ಲದ ಪರಿಣಾಮವನ್ನು ಉಂಟು ಮಾಡಿದೆ ಕ್ರೈಸ್ತ ಸಮುದಾಯಕ್ಕೆ ಇರಲಿ ನಾವು ಎಲ್ಲರಲ್ಲಿಯೂ ಕೂಡ ಆ ರೀತಿಯಾದದ್ದನ್ನು ಕಾಣ ಕಾಣ್ತೀವಿ ಉದಾಹರಣೆಗೆ ಅದ್ವೈತಿಗಳು ರುದ್ರ ಪ್ರಶ್ನೆಯಲ್ಲಿ ಯುಕ್ತ ಕೇಶ ಯನಮಹ ಅಂತ ಬಂದರೆ ನೋಡಿ ಶಿವ ತಲೆ ಬಳಸಿಕೊಂಡದ್ದು ಎಲ್ಲಿ ಶಂಕರಾಚಾರ್ಯರಾಗಿದ್ದಾಗಲೇ ಅದಕ್ಕೋಸ್ಕರ ನಮ್ಮ ಆಚಾರ್ಯರ ಹೆಸರು ವೇದದಲ್ಲಿ ಇದೆ ಅಂತ ಹ್ಞೂ ಹೌದು ಅಂತ ಬಳಿತ ಸೂಕ್ತದಲ್ಲಿ ಮಧ್ವಾಚಾರ್ಯರ ಬಗ್ಗೆಯೇ ವರ್ಣನೆ ಇದೆ ಅಂತ ಮಾಧ್ವರು ಪ್ರತಿಯೊಬ್ಬರೂ ಕೂಡ ಹಂಗೆ ಹೇಳ್ಕೊಳ್ಳುವಂಥದ್ದನ್ನು ನೋಡ್ತೀವಿ ಹೀಗೆ ಆ ಒಂದು ತೃಪ್ತಿ ಅಲ್ಲಿಯೂ ನಮ್ಮ ಉಲ್ಲೇಖ ಉಂಟು ಅನ್ನುವಂತೆ ಹೀಗೆ ಕ್ರೈಸ್ತರು ಕೂಡ ಅಲ್ವೇ ಇಲ್ಲಿ ಆ ಉಲ್ಲೇಖ ಉಂಟು ಅಂತ ಅಂದುಕೊಂಡು ವರ್ಜಿಲನ್ನು ಉಳಿಸ್ಕೊಂಡ್ರು ಪುಣ್ಯ ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಲ್ಯಾಟಿನ್ನು ವರ್ಜಿಲು ಉಳಿಯುವಂತೆ ಆಯಿತು ಆದರೆ ಈ ರೀತಿಯ ಅಭಿಮಾನಗಳು ರಸಿಕರಿಗೆ ಹೆಚ್ಚು ಪ್ರಯೋಜನ ಬರುವಂತಲ್ಲ ತತ್ವದರ್ಶಿಗಳಿಗೆ ಸಂಪೂರ್ಣವಾಗಿ ವ್ಯತಿರಿಕ್ತವೇ ಆಗುವಂಥದ್ದು ಈ ಕಾರಣದಿಂದಲೇ ಈ ಒಂದು ನಾಲ್ಕು ಜನ ಕವಿಗಳ ಐದು ಕೃತಿಗಳನ್ನು ನೋಡಿದಾಗ ಹೋಮರ್ ಎದ್ದು ತೋರುವಂತೆ ದೊಡ್ಡವನಾಗಿ ನಿಲ್ತಾನೆ ಅವನಿಗೆ ಮಿಲ್ಟನನ್ನು ಪಾಂಡಿತ್ಯ ಇಲ್ಲದೇ ಇರಬಹುದು ಡಾಂಟೆಗಿರ್ತಕ್ಕಂಥ ಒಂದು ರೀತಿಯಾದ ತೀವ್ರ ವಿಭಾವನಾಶಕ್ತಿ ಇಲ್ಲದೇ ಇರಬಹುದು ವರ್ಜಲ್ನಿಗೆ ಇರುವಂತಹ ಒಂದು ಅಭಿಜಾತ್ಯದ ಹದ ಇಲ್ಲದೇ ಇರಬಹುದು ಆದರೆ ಮಾನವ ಸ್ವಭಾವವನ್ನು ಕಂಡಿದ್ದು ಕಂಡಂತೆ ಹೃದಯಂಗಮವಾಗಿ ಚಿತ್ರಿಸುವಂತಹ ನಿರ್ಮಲವಾದ ಮನಸ್ಸಿದೆ ಹೋಮರ್ನಿಗೆ ಅದು ಕವಿಗೆ ಮಹಾಕವಿಗೆ ಬೇಕಾದ ಪ್ರಥಮಾರ್ಹತೆ ಮತ್ತು ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬೇಕಾದದ್ದು ಏನಂತಂದರೆ ಈ ಗ್ರೀಸ್ ಮತ್ತು ರೋಮ್ ಈ ಎರಡು ಸಂಸ್ಕೃತಿಗಳು ಪ್ರಸ್ತುತ ಒಂದು ನಾಣ್ಯದ ಎರಡು ಮುಖಗಳೇನೆ ಒಂದು ಇನ್ನೊಂದರ ವಿಸ್ತರಣವೇ ಇನ್ನೇನೂ ಅಲ್ಲ ಆದರೂ ಒಂದಿಷ್ಟು ವ್ಯತ್ಯಾಸಗಳು ಉಂಟು ಆ ಒಂದು ಅಂಶಗಳನ್ನು ಗಮನಿಸಿಕೊಂಡರೆ ಪ್ರಕೃತ ಅಧ್ಯಯನಕ್ಕೆ ನಮಗೆ ಪೂರಕವಾದ ಸಾಮಗ್ರಿ ಸಿಗುತ್ತದೆ ಮತ್ತು ಕಾವ್ಯದ ವಿವರಗಳು ಹೆಚ್ಚಿಲ್ಲ ಯಾಕೆಂದರೆ ಹೋಮರ್ನಲ್ಲಿ ಬರುವ ಎರಡು ಮಹಾಕಾವ್ಯಗಳಲ್ಲಿ ಘಟನೆಗಳು ತುಂಬ ಉಂಟು ವರ್ಜಿಲ್ ಸ್ವಲ್ಪ ವರ್ಣನಾ ಪ್ರಧಾನನಾದವನು ಇಂದು ಬೆಳಗ್ಗೆ ಕೆಲವು ಗ್ರಂಥಗಳನ್ನು ನೋಡ್ತಾ ಇದ್ದೆ ಅಲ್ಲಿ ಹೇಳ್ತಾರೆ ಹೋಮರ್ ತಾನು ಹೇಳುವುದನ್ನು ಕಡಿಮೆ ಮಾಡಿಕೊಂಡು ಪಾತ್ರಗಳ ಮೂಲಕ ಹೇಳಿಸುವಂಥದ್ದು ಹೆಚ್ಚು ಅಂತ ಒಬ್ಬ ವಿಮರ್ಶಕರಂತೂ ಎಲ್ಲಿವರೆಗೆ ಬರ್ತಾರೆ ಅಂದರೆ ಹೋಮರ್ನೇ ಹುಟ್ಟಿಲ್ಲದೆ ಇದ್ದರೆ ಗ್ರೀಕ್ ದುರಂತ ನಾಟಕ ಅಥವಾ ಗಂಭೀರ ನಾಟಕ ಅಂತ ನಾವು ಏನು ಕರಿತೀವಿ ಟ್ರಾಜಿಡಿ ಅವುಗಳು ಹುಟ್ಟತಾನೆ ಇರಲಿಲ್ಲ ಉದಾರ ಗಂಭೀರವಾದ ಸಂವಾದಗಳನ್ನು ನಿರ್ಮಾಣ ಮಾಡದೇ ಇದ್ದರೆ ಒಳ್ಳೊಳ್ಳೆಯ ರೂಪಕಗಳನ್ನು ತಯಾರು ಮಾಡ್ಬೋದು ಅನ್ನುವ ಕಲ್ಪನೆಯೇ ಎಟಕ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ ಅಂದರೆ ಇಲಿಯಡ್ ಮತ್ತು ಒಡಿಸ್ಸಿ ಎರಡು ಕಾವ್ಯಗಳಲ್ಲಿ ನೋಡಿದರೆ ಇಲಿಯಡ್ಗಿಂತಲೂ ಒಡಿಸ್ಸಿಯಲ್ಲಿ ಪಾತ್ರಗಳು ಹೇಳುವಂಥದ್ದೇ ಹೆಚ್ಚು ಇಲಿಯಡ್ಡಲ್ಲಿ ನಲವತ್ತೈದು ಭಾಗ ನಲವತ್ತೈದು ಪ್ರತಿಶತ ಫಾರ್ಟಿ ಫೈವ್ ಪರ್ಸೆಂಟು ಪಾತ್ರಗಳ ಮಾತೆ ಬಂದರೆ ಒಡಿಸ್ಸಿಯಲ್ಲಿ ಅರವತ್ತೇಳು ಪರ್ಸೆಂಟು ಪಾತ್ರಗಳ ಮಾತೆ ಬರುತ್ತದೆ ಅಂದರೆ ಇಡೀ ಕಥೆಯನ್ನು ಕಟ್ಟಿಕೊಡ್ತಕ್ಕಂಥವು ಪಾತ್ರಗಳೇ ನಾವು ನಮ್ಮ ಮಹಾಭಾರತವನ್ನು ಗಮನದಲ್ಲಿಟ್ಕೊಂಡ್ರೆ ಗೊತ್ತಾಗುತ್ತದೆ ಸಂಜಯ ಉವಾಚ ಧೃತರಾಷ್ಟ್ರ ಉವಾಚ ವಾಸುದೇವ ಉವಾಚ ಅಂತ ಹೆಚ್ಚಾಗಿ ತೊಂಬತ್ತು ಭಾಗ ಮಹಾಭಾರತದಲ್ಲಿ ಪಾತ್ರಗಳೇ ಮಾತಾಡುವಂಥದ್ದು ಬರುವುದು ಹಾಗಾಗಿ ಇದು ಆನಂದವರ್ಧನನ ಪರಿಭಾಷೆಯ ಪ್ರಕಾರ ಕವಿ ನಿಬದ್ಧ ಪ್ರೌಢಹೊಕ್ತಿ ಕವಿ ಪ್ರೌಢೋಕ್ತಿಯಲ್ಲ ದಿ ಪೊಯೆಟ್ ಹಿಮ್ಸೆಲ್ಫ್ ರೆಂಡರಿಂಗ್ ದಿ ನೆರೇಷನ್ನಲ್ಲ ಥ್ರೂ ದಿ ಕ್ಯಾರೆಕ್ಟರ್ಸ್ ಮಾಡ್ತಾ ಇರುವಂಥದ್ದು ಆಗ ಪಾತ್ರ ಸ್ವಭಾವ ಪಾತ್ರದ ರಾಗದ್ವೇಷಗಳು ಅವುಗಳ ಮನದಾಳದ ಬಯಕೆ ಬೇಡುಗಳು ಇವೆಲ್ಲ ಕೂಡ ಬಯಲಾಗಿ ಬರುತ್ತವೆ ಇದರೊಳಗೆ ಹೋಮರ್ ತುಂಬ ಚೆನ್ನಾಗಿ ಗೆದ್ದಿದ್ದಾನೆ ಆದರೆ ವರ್ಜಿಲ್ ಆ ಥರ ಮಾಡೋಕ್ಕಾಗಿಲ್ಲ ಒಂದಷ್ಟು ಬರುತ್ತದೆ ಆದರೆ ಅದು ಹೆಚ್ಚೆಂದರೆ ಒಂದು ಮೂವತ್ತು ಭಾಗ ಮಿಕ್ಕಿದ್ದೆಲ್ಲ ಇವನದು ಮತ್ತು ಹೋಮರ್ಗಿಂತ ಹೆಚ್ಚು ಪರಿಷ್ಕೃತವಾದ ವರ್ಣನೆಗಳನ್ನು ಮಾಡ್ತಾನೆ ಸಹಜವಾಗಿಯೇ ಗ್ರೀಕ್ ಭಾಷೆಗಿಂತ ಲ್ಯಾಟಿನ್ನಿನ ಭಾಷೆಯಲ್ಲಿ ಒಪ್ಪ ಓರಣ ಹೆಚ್ಚು ನಿಜ ಗ್ರೀಕ್ ಭಾಷೆ ಪ್ರಗಲ್ಭವಾದದ್ದು ಆದರೂ ಸೆಸ್ಕ್ಯುಪಡೇಲಿಯನ್ ಮೆಜೆಸ್ಟಿ ಅಂತ ಏನು ಕರೀತಾರೆ ಅದು ಕೋಪಿಯಸ್ನೆಸ್ ಅಂತ ಅಡಕ ಓರಣ ಒಪ್ಪ ಇವುಗಳಲ್ಲಿ ನೋಡಿದಾಗ ಲ್ಯಾಟಿನ್ ಮುಂದೆ ಬರುತ್ತದೆ ಅನಿಸುತ್ತದೆ ಗ್ರೀಸ್ ದೇಶದವರು ಬಳಸ್ತಾ ಇದ್ದ ಭಾಷೆಗಿಂತಲೂ ಇನ್ನು ಹೆಚ್ಚು ಲಕ್ಷಣವಂತವಾದದ್ದು ಪರಿಷ್ಕೃತವಾದದ್ದು ಅನ್ನುವಂತೆ ಕಾಣಿಸುತ್ತದೆ ಒಂದು ಮಟ್ಟದಲ್ಲಿ ಅಭ್ಯಾಸ ಮಾಡುವುದಕ್ಕೆ ಸುಲಭವೂ ಆಗುತ್ತೆ ಅಂತ ಅನಿಸುತ್ತೆ ಇರಲಿ ಅದಲ್ಲದೆ ಹೋಮರ್ ಅವನೇ ಬರೆದದ್ದೆಷ್ಟು ಇನ್ನು ಬೇರೆಯವರು ಬಾಯಿಂದ ಸೇರಿಕೊಂಡಿದ್ದೆಷ್ಟು ಅನ್ನೋದು ಗೊತ್ತಿಲ್ಲ ಈ ಅರ್ಥದಲ್ಲಿ ನೋಡಿದಾಗ ಹೋಮರ್ ಅದೊಂದು ಬಗೆಯಲ್ಲಿ ವ್ಯಾಸರಂತೇನೆ ಪೂನೋಪಜೀವ್ಯನಾದಂಥ ಕವಿ ವರ್ಜಿಲ್ ಮೊದಲ ಬಾರಿಗೆ ಕಾವ್ಯ ಬರದ ಹೋಮರ್ ಕಾವ್ಯವನ್ನು ಹಾಡಿದ ವರ್ಜಿಲ್ ಕಾವ್ಯವನ್ನು ಬರದ ಅಂದರೆ ಮೌಖಿಕವಾದ ಕಾವ್ಯ ಪರಂಪರೆ ವರ್ಜಿಲನ ಹೊತ್ತಿಗೆ ಲೇಖನಿಯಿಂದ ಬರುವಂಥದ್ದು ಆಯಿತು ಅಂದರೆ ವಾಚಿಕವಾಯಿತು ಈ ಅಂತರವನ್ನು ಗಮನಿಸಿಕೊಳ್ಳಬೇಕು ಆ ಕಾರಣದಿಂದಲೇ ಇಲ್ಲಿ ಅನುಸ್ಯೂತತೆಯನ್ನು ತುಂಬ ಚೆನ್ನಾಗಿ ಪಾಲಿಸಿಕೊಂಡು ಬಂದಿದ್ದರೂ ಕೂಡ ಕವಿ ತಾನು ಎಚ್ಚರವಹಿಸಿ ಕೊಂಡೆಗಳನ್ನು ಬೆಸೆಯೋದಕ್ಕೆ ನೋಡ್ತಾನೆ ಇದು ವಸ್ತುತಃ ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿಯ ಲಕ್ಷಣಗಳು ಆಗಿವೆ ಅಂತ ಅನಿಸುತ್ತದೆ ಗ್ರೀಸ್ ದೇಶ ಗುಡ್ಡಗಾಡುಗಳ ದೇಶ ತುಂಬ ದೀರ್ಘವಾದಂಥ ಕರಾವಳಿ ಇರುವಂಥ ದೇಶ ಇಟಲಿ ಕೂಡ ಅದೇ ರೀತಿಯಾದದ್ದು ಗುಡ್ಡಗಾಡುಗಳು ಹೆಚ್ಚು ದೀರ್ಘವಾದಂಥ ಕರಾವಳಿ ಉಂಟು ಎರಡರಲ್ಲೂ ಒಂದೇ ರೀತಿಯಾದ ಮೆಡಿಟರೇನಿಯನ್ ಕ್ಲೈಮೇಟ್ ಅಂತಿವಲ್ಲ ಅದೇ ಉಂಟು ಹಾಗಾಗಿ ಹೆಚ್ಚು ಕಡಿಮೆ ಜನಜೀವನ ಪದ್ಧತಿಯೆಲ್ಲ ಒಂದೇನೆ ಆದರೆ ಗ್ರೀಸ್ ದೇಶಕ್ಕಿಂತಲೂ ಹೆಚ್ಚಾಗಿ ಸಾಗುವಳಿಯ ನೆಲ ರೋಮ್ಗೆ ಇಟಲಿಗೆ ಉಂಟು ಅಂತ ಗೊತ್ತಾಗುತ್ತದೆ ಮತ್ತು ಇಟಾಲಿಯನ್ನರು ತಾವು ಅಷ್ಟಕ್ಕೆ ಮಾತ್ರ ಸೀಮಿತವಾಗದೆ ತಮ್ಮ ವಸಾಹತುಗಳನ್ನು ತಮ್ಮ ಅಧೀನದ ಸಾಮಂತರನ್ನು ಎಲ್ಲ ಕಡೆಗಳಲ್ಲೂ ಬೆಳೆಸಿಕೊಂಡು ಬಂದರು ಹೀಗಾಗಿ ಗ್ರೀಸ್ ಎಂದು ಸಾಮ್ರಾಜ್ಯ ಅಂತ ಆಗಲಿಲ್ಲ ಸಿಟಿ ಸ್ಟೇಟ್ಸ್ ಐಲ್ಯಾಂಡ್ ಸ್ಟೇಟ್ಸ್ ಈ ರೀತಿಯಾದದ್ದು ಗ್ರೀಸ್ನ ಲಕ್ಷಣವಾದರೆ ಇದು ಮಹಾ ಸಾಮ್ರಾಜ್ಯ ಇಂಪೀರಿಯಲ್ ಕಿಂಗ್ಡಮ್ ಅಂತೀವಲ್ಲ ಆ ರೀತಿಯಾದದ್ದು ರೋಮನ್ ಆ ಕಾರಣದಿಂದಲೇ ಆಲ್ ರೋಡ್ಸ್ ಲೀಡ್ ಟು ರೋಮ್ ಇತ್ಯಾದಿಯಾಗಿ ಎಲ್ಲ ಬಂತು ದಿ ಗ್ಲೋರಿ ಆಫ್ ಗ್ರೀ ಗ್ರೀಸ್ ಆ್ಯಂಡ್ ದಿ ಇಂಪೀರಿಯಲಿಸಮ್ ಆಫ್ ರೋಮ್ ಈ ರೀತಿಯಾದ ಮಾತುಗಳಿಗೆ ಅವಕಾಶವಾಯಿತು ಮತ್ತು ಗ್ರೀಕರು ತಾವು ಪತನ ಹೊಂದಿದ್ದು ರೋಮನರ ಕೈನಲ್ಲಿ ಅದಕ್ಕೆ ವರ್ಜಿಲ್ ಬಹಳ ಚೆನ್ನಾಗಿ ಮೊದಲನೆಯ ಒಂದು ಅಧ್ಯಾಯದಲ್ಲಿ ಏನೇ ದೇವದೇವನಾದಂಥ ಜ್ಯೂಸ್ ಗ್ರೀಕರ ದೇವ ಇಲ್ಲಿ ಅವನನ್ನು ಜೌ ಅಥವಾ ಜುಪಿಟರ್ ಅಂತ ಕರೀತಾರೆ ಅವನು ಭವಿಷ್ಯವನ್ನು ಹೇಳಿಸ್ಬಿಡುವಾಗ ಯಾವ ಟ್ರೋಜನರನ್ನು ಗ್ರೀಕರು ನಾಶ ಮಾಡಿದ್ರೂ ಆ ಟ್ರೋಜನರೇ ಈಗ ಇಟಲಿಗೆ ಬಂದು ಇಟಾಲಿಯನ್ನರಾಗಿ ಈ ಮೂಲಕವಾಗಿ ಮತ್ತು ಗ್ರೀಕರನ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ ಅಂತ ಹೀಗಾಗಿ ಗ್ರೀಕರ ಪತನ ಆಗಿದ್ದು ಐತಿಹಾಸಿಕವಾದ ರಾಜಕೀಯವಾದ ಒಂದು ವಿದ್ಯಮಾನ ಆದರೆ ಗ್ರೀಕರ ಸಂಸ್ಕೃತಿಯನ್ನು ಮಾತ್ರ ರೋಮನರು ಬಿಡೋಕ್ಕಾಗಲಿಲ್ಲ ಎಲ್ಲ ಅದೇನೆ ಪ್ರಕೃತಿಯೂ ಅದೇನೆ ಇನ್ನು ಬಂದಂಥ ಸಂಸ್ಕೃತಿಯೂ ಅದೇ ಆಯಿತು ಸಾಹಿತ್ಯ ಸಂಗೀತ ಆಹಾರ ಪದ್ಧತಿ ವೇಷ ಭೂಷಣ ಶಿಲ್ಪ ಸಂಗೀತ ಎಲ್ಲವನ್ನ ತೆಗೆದುಕೊಂಡರು ಹಾಗೆ ತೆಗೆದುಕೊಂಡಾಗ ಒರಿಜಿನಲ್ ಅಲ್ಲ ಅನ್ನುವಂಥ ಭಾವ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅದಕ್ಕಾಗಿ ತಮ್ಮದಾದ ರೆಕ್ಕೆ ಪುಕ್ಕಗಳನ್ನು ಪಾಪ ಕಟ್ಟುತ್ತಲೇ ಇದ್ದರು ಗ್ರೀಕರಿಗೆ ಕಪ್ಪ ತೆರೆತಾ ಇದ್ದರು ವರ್ಜಿಲನ್ ಬಗ್ಗೆ ಒಂದು ಮಾತೇ ಉಂಟು ಕವಿಗಳೇ ರೋಮನ್ ಕವಿಗಳು ಹಾಗೂ ಗ್ರೀಕ್ ಕವಿಗಳು ಇಬ್ಬರೂ ಕೇಳಿ ಹೋಮರ್ನೂ ಮೀರಿಸ್ತಕ್ಕಂಥ ಒಬ್ಬ ಮಹಾಕವಿ ಬರ್ತಾ ಇದ್ದಾನೆ ದಾರಿ ಬಿಡಿ ದಾರಿ ಬಿಡಿ ಅಂತ ಹೇಳುವಂಥದ್ದು ಇವೆಲ್ಲ ಎಷ್ಟು ಬಜಾವಣೆಯನ್ನು ಮಾಡಬಹುದು ಉದಿತೆ ಉದಿತೇ ಭಾ ಉದಿತೇ ನೈಷಧೇ ಕಾವ್ಯೇ ಕೊಮಾಗ ಕ್ವಚ ಭಾರವಿಹಿ ಅಂತೆಲ್ಲ ಮಾತುಗಳು ಉಂಟು ಆದರೆ ನೈಷಧ ಕಾವ್ಯ ಎಲ್ಲಿ ಕಾಳಿದಾಸನ ಕಾವ್ಯದ ಮುಂದೆ ನಮಗೆ ಗೊತ್ತಾಗುತ್ತದೆ ಹಾಗಾಗಿ ಇವರ ಸಾಮ್ರಾಜ್ಯದ ನೆರವಿನಿಂದ ದೊಡ್ಡವರು ಅಂತಾದಂಥದ್ದು ಅಗಸ್ಟಸ್ ಮಹಾಸಮ್ರಾಟ್ ಅವನ ಆಸ್ಥಾನ ಕವಿಯಾಗಿ ಅವನಿಗೆ ಅತ್ಯಂತ ಆತ್ಮೀಯನಾದ ಕವಿ ವರ್ಜಿಲ್ ಹಾಗಾಗಿ ಅವನು ಹೋಮರ್ಗಿಂತ ದೊಡ್ಡ ಕವಿಯೇ ಹೋಮರ್ ಎಲ್ಲಿಯೋ ಪಾಪ ಜಾನಪದ ಬಾಳದಂಥವನು ಕಣ್ಣು ಕಾಣಿಸ್ತಾ ಇರಲಿಲ್ಲ ಅಂತಾನೆ ಅದು ಹೇಗೆ ಸಾಧ್ಯ ರನ್ನ ಮತ್ತು ಪೊನ್ನ ಇಬ್ಬರು ಚಕ್ರವರ್ತಿಗಳ ಆಸ್ಥಾನದಲ್ಲಿದ್ದವರು ಹಾಗಾಗಿ ಅವರು ಕವಿಚಕ್ರವರ್ತಿ ಎನ್ನುವ ಬಿರುದು ಪಡ್ಕೊಂಡ್ರು ಆದರೆ ಪಂಪ ಪಾಪ ಸಾಮಂತನಾದಂಥ ಅರಿಕೇಸರಿ ಆಸ್ಥಾನದಲ್ಲಿದ್ದ ಅದಕ್ಕಾಗಿ ಅವನ ಕವಿಚಕ್ರವರ್ತಿ ಅಂತ ಬಿರುದು ಬರಲಿಲ್ಲ ಅಂದರೆ ಇವನು ಯಾರ ಅಧೀನದಲ್ಲಿದ್ದರೆ ಅವರು ಬಿರುದುಕ್ಕೆ ತಕ್ಕನಾದ ಬಿರುದು ಇವನು ಪಡ್ಕೊಳ್ಬೇಕು ಅಂದರೆ ಎಲ್ಲಿಗೆ ಬಂತು ಪರಿಸ್ಥಿತಿ ವ್ಯಾಸ ವಾಲ್ಮೀಕಿಗಳಿಗೆ ಯಾರು ಏನು ಕೊಟ್ಟರು ಏನೂ ಅಲ್ಲ ಹೀಗಾಗಿ ರೋಮನ್ ಮತ್ತು ಗ್ರೀಕ್ ಸಂಸ್ಕೃತಿಗಳನ್ನು ನೋಡಿದಾಗ ಒಂದು ಸೂತ್ರ ಇನ್ನೊಂದು ಭಾಷ್ಯ ಒಂದು ಬಿಂಬ ಇನ್ನೊಂದು ಪ್ರತಿಬಿಂಬ ಅಂತ ಅನಿಸುತ್ತದೆ ರೋಮನರು ತುಂಬ ಅತಿಶಯವಾದ ರಾಜಕೀಯ ಮತ್ತು ಕೆಲಮಟ್ಟಿಗೆ ವಾಸ್ತು ಶಿಲ್ಪ ಇತ್ಯಾದಿಗಳಲ್ಲಿ ವಿಜ್ಞಾನದ ಉತ್ತರೋತ್ತರ ಸಂಶೋಧನೆಗಳಲ್ಲಿ ಎಲ್ಲ ಮಾಡಿದರೂ ಇಟ್ ಈಸ್ ಮೋರ್ ಟೆಕ್ನಾಲಜಿ ನಾಟ್ ಸೈನ್ಸ್ ಆದರೆ ಗ್ರೀಕರು ಮಾಡಿದ್ದು ಸೈನ್ಸ್ ಅಂದರೆ ಶೂನ್ಯದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟದ್ದು ಅಂತೀವಲ್ಲ ಆ ಮಟ್ಟಕ್ಕೆ ಗ್ರೀಕರದು ಅವರಿಗೂ ಹಿನ್ನೆಲೆಯಾಗಿ ಬೇಕೇ ಬೇಕಾದಂಥ ಬೇರೆ ಸಂಸ್ಕೃತಿಗಳು ಉಂಟು ಆದರೆ ಅಲ್ಲಿಂದ ಆರಂಭ ಮಾಡೋದಿದ್ದರೆ ಗ್ರೀಕರಿಗಿಂತ ರೋಮನರ ಸಾಧನೆ ತತ್ವದೃಷ್ಟಿಯಿಂದ ನೋಡಿದರೆ ಕಡಿಮೆ ಹಾಗಲ್ಲದೆ ಸ್ಥೂಲ ದೃಷ್ಟಿಯಿಂದ ನೋಡಿದರೆ ಎದ್ದು ಕಣ್ಣು ಕೋರೈಸುವಂಥದ್ದಾಗಿರುತ್ತದೆ ಇದಕ್ಕೆ ನಮ್ಮ ಒಂದು ನೆಲದಿಂದ ಸಂವಾದವನ್ನು ಕೊಡುವುದಿದ್ದರೆ ಗುಪ್ತರ ಕಾಲವನ್ನು ಸ್ವರ್ಣಯುಗ ಅಂತ ಕರಿತೀವಿ ವಿಜಯನಗರವನ್ನು ಕೂಡ ಸ್ವರ್ಣಯುಗ ಅಂತ ಕರಿತೀವಿ ವಿಜಯನಗರದ ಸ್ವರ್ಣಯುಗವನ್ನು ರೋಮನ್ ಸಾಮ್ರಾಜ್ಯಕ್ಕೆ ಹೋಲಿಸಿದ್ರೆ ಗುಪ್ತ ಸ್ವರ್ಣಯುಗವನ್ನು ಗ್ರೀಕ್ ಸಾಮ್ರಾಜ್ಯಕ್ಕೆ ಗ್ರೀಕ್ ಸ್ವರ್ಣಯುಗಕ್ಕೆ ಹೋಲಿಸಬಹುದು ಅಂತ ಅನಿಸುತ್ತದೆ ಗುಪ್ತರ ಸ್ವರ್ಣಯುಗದಲ್ಲಿ ಅತ್ಯದ್ಭುತವಾದ ಸಾಧನೆಗಳಾದವು ಕಾಳಿದಾಸನಂಥ ಕವಿ ಬಂದ ವರಾಹಮಿರನಂಥ ವಿದ್ವಾಂಸ ಬಂದ ನಮ್ಮ ದೊಡ್ಡ ಆಯುರ್ವೇದದ ಗ್ರಂಥಗಳು ಪುರಾಣಾದಿಗಳು ಎಲ್ಲವೂ ಕೂಡ ಪರಿಷ್ಕೃತವಾದಂಥ ರೂಪವನ್ನು ಆಗ ಪಡ್ಕೊಂಡು ಅಂತ ಗೊತ್ತಾಗುತ್ತದೆ ಅಲಂಕಾರ ಶಾಸ್ತ್ರಕ್ಕೆ ಬೇಕಾಗಿರುವಂಥ ಅತ್ಯಂತ ಮುಖ್ಯವಾದ ಸಾಮಗ್ರಿ ನಾಟ್ಯಶಾಸ್ತ್ರದ್ದು ಶಿಲ್ಪದ್ದು ಎಲ್ಲವೂ ಅಲ್ಲಿ ಸೇರಿಕೊಳ್ತು ವಿಜಯನಗರದಲ್ಲಿ ತುಂಬ ಚೆನ್ನಾಗಿ ಇವುಗಳು ಬೆಳೆಯಿತು ನಿಜ ಆದರೆ ಅದು ವ್ಯಾಖ್ಯಾನಾತ್ಮಕವಾದ ಪ್ರತಿಭೆ ವಿಜಯನಗರ ವೇದ ಭಾಷ್ಯಗಳನ್ನು ಕೊಡತು ಮತ್ತು ಬೇರೆ ಬೇರೆ ಗ್ರಂಥಗಳ ವ್ಯಾಖ್ಯಾನಕಾರರನ್ನು ಕೊಡ್ತು ಮತ್ತು ಪಾಂಡಿತ್ಯಪೂರ್ಣವಾದಂಥ ರಚನೆಗಳನ್ನು ಕೊಡ್ತು ಅದ್ಭುತವಾದಂತಹ ವಾಸ್ತುಶಿಲ್ಪವನ್ನು ಕೊಡ್ತು ಆ ಹಾರ್ಡ್ ಗ್ರನೇಟಲ್ಲಿ ಮಾಡುವಂಥ ಶಿಲ್ಪಗಳು ಯಾವುದಿವೆ ತುಂಬ ತುಂಬ ಚೆನ್ನಾಗಿರುವಂಥದ್ದು ರಾಮಸ್ವಾಮಿ ದೇವಸ್ಥಾನದ ಕಂಬುಗಳೇ ಅಥವಾ ಈ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ನವರಂಗದ ಸ್ತಂಭಗಳೇ ಒಂದೇ ಎರಡೇ ಎಲ್ಲವೂ ಕೂಡ ಅತಿಶಯವಾದದ್ದು ಆದರೆ ಮೂರ್ತಿ ಶಿಲ್ಪದ ಸೌಂದರ್ಯ ನೋಡಬೇಕು ಅಂತಂದರೆ ಇಲ್ಲಿ ಸಾಧ್ಯ ಇಲ್ಲ ಇಲ್ಲಿ ನಾವು ಕಲಂಕಾರಿ ಮೊದಲಾದಂಥ ಹಾಗೂ ಕರ್ನಾಟಕದ ಚಿಕಣಿ ಕಲೆ ಇದಕ್ಕೆ ಉಗಮವಾಗುವಂಥ ಒಂದು ಚಿತ್ರಕಲಾ ಪ್ರಕಾರವನ್ನು ವಿಜಯನಗರದಲ್ಲಿ ನೋಡ್ತೀವಿ ಆದರೆ ಅಲ್ಲಿ ನಾವು ಅಜಂತ ಶೈಲಿಯ ಚಿತ್ರವನ್ನು ನಾವು ನೋಡ್ತೀವಿ ಅಂದರೆ ಎಷ್ಟು ವ್ಯತ್ಯಾಸ ಅಂತ ಗೊತ್ತಾಗುತ್ತದೆ ಇನ್ ಕ್ವಾಲಿಟಿ ಇನ್ ಸ್ಪಿರಿಟ್ ಗುಪ್ತ ಸಾಮ್ರಾಜ್ಯದ ಆ ಒಂದು ಸ್ವರ್ಣಯುಗದ ಮಹೀಯತೆ ವಿಜಯನಗರಕ್ಕಿಂತ ತುಂಬ ದೊಡ್ಡದು ಅಂತ ಅನಿಸುತ್ತದೆ ಆದರೆ ವಿಜಯನಗರ ತುಂಬ ಚೆನ್ನಾಗಿ ಹೊರಗಿನ ಶತ್ರುಗಳನ್ನು ಎದುರಿಸಿಕೊಂಡು ಬಾಳ್ತು ದೊಡ್ಡ ಸಂಸ್ಕೃತಿಯನ್ನು ಬೆಳೆಸ್ತು ಸಮೃದ್ಧಿಯನ್ನು ಬೆಳೆಸ್ತು ಎಲ್ಲ ಮಾಡಿದರೂ ಕೂಡ ಅದು ಎಂದಿಗೂ ಗುಪ್ತ ಸಾಮ್ರಾಜ್ಯದ ಮುಂದೆ ತಗ್ಗಿನಲ್ಲೇ ನಿಲ್ಲಬೇಕು ಹನುಮಂತನ ರಾಮನ ಮುಂದೆ ಕೈ ಮುಕ್ಕೊಂಡು ನಿಲ್ಲುವಂತೆ ಅಷ್ಟೇ ಇನ್ನೇನು ಬೇರೆ ದಾರಿಯೇ ಇಲ್ಲ ಅಂತ ಗೊತ್ತಾಗುತ್ತದೆ ಇದೇ ಒಂದು ಸ್ಥಿತಿ ಇಲ್ಲೂ ಬರುತ್ತದೆ ಒಂದು ಸಣ್ಣ ಉದಾಹರಣೆ ಕೊಡಬಹುದು ಅಂದರೆ ಹೋಮರ್ ಎಪಿಗ್ರಮ್ಸ್ ಅಂತ ನಾಟು ನುಡಿಗಳನ್ನು ಬರೆದಿದ್ದಾನೆ ಗ್ರಮ್ಮ ಅಂದರೆ ಬರವಣಿಗೆ ಎಪಿ ಅಂದರೆ ಮೇಲೆ ಅಂತ ಈ ಗೋರಿಗಳ ಮೇಲೆ ಮತ್ತು ಸ್ಮರಣಿಕೆಗಳ ಮೇಲೆ ಯಾವುದೇ ಒಂದು ಪಾತ್ರೆ ಪಡಗ ಇತ್ಯಾದಿಗಳ ಮೇಲೆ ಬರೆಯುವಂಥದ್ದನ್ನೇ ಎಪಿಗ್ರಮ್ಮ ಅಂತ ಕರೆದದ್ದು ಮತ್ತು ಎಪಿಗ್ರಮ್ ಅಂತಲೇ ನಾಟುವಂತೆ ಬರೆದಂಥ ನುಡಿ ಅಂತ ಆಯಿತು ಹೋಮರ್ ಬರೀತಾನೆ ಆದರೆ ಅಲ್ಲಿ ಯಾವ ಕಹಿಯೂ ಇರೋದಿಲ್ಲ ಸರಳವಾದ ಹೃದಯಂಗಮವಾದಂಥ ಒಂದು ಕವಿತೆ ಇರುತ್ತದೆ ಆದರೆ ರೋಮನ್ರು ಬಳಸಿಕೊಂಡು ಬಂದರು ಲಿನ್ನಿಯಸ್ ಇರ್ಬೋದು ಪ್ಲಾಟಸ್ ಇರ್ಬೋದು ಮಾರ್ಷಲ್ ಇವರುಗಳೆಲ್ಲ ಬರೆದಂಥದ್ದು ಅಲ್ಲಿ ನಮಗೆ ಮೊನಚು ನಂಜು ವ್ಯಂಗ್ಯ ವಿಡಂಬನೆ ಎದ್ದು ತೋರುತ್ತದೆ ಅವರ ರೂಪಕಾದಿಗಳಲ್ಲಿ ಕೂಡ ನಾವು ಅದೇ ಕಾಣ್ತೀವಿ ವಿಡಂಬನೆಯನ್ನು ತಿವಿತವನ್ನು ಕೆಣಕನ್ನು ಅದನ್ನು ಇಟ್ಟುಕೊಂಡು ಆರಂಭ ಮಾಡಿಕೊಂಡು ಬಂದದ್ದು ಈ ಕಷಿ ನಮಗೆ ಗ್ರೀಕರಲ್ಲಿ ಕಾಣುವಂಥದ್ದಲ್ಲ ಆದರೆ ರೋಮನರ ಶ್ರೀಮಂತಿಕೆ ಅತ್ಯಂತ ಭವ್ಯವಾದದ್ದು ತುಂಬ ವಿಶೇಷವಾದದ್ದು ಅದನ್ನು ಮೆಚ್ಚುವುದಾದರೆ ವರ್ಜಿಲ್ ಕೂಡ ನಮಗೆ ತುಂಬ ಇಷ್ಟವಾಗ್ತಾನೆ ಈ ಹಿನ್ನೆಲೆಯಲ್ಲಿಯೇ ನಾವು ವರ್ಜಿಲ್ ಮತ್ತು ಹೋಮರ್ ಇಬ್ಬರನ್ನು ಗಮನಿಸಬಹುದು ವರ್ಜಿಲ್ ಹುಟ್ಟಿದ್ದು ಇಟಲಿನಲ್ಲೇನೆ ಅವನ ಪೂರ್ತಿ ಹೆಸರು ಪಬ್ಲಿಯಸ್ ವರ್ಜಿಲಿಯಸ್ ಮ್ಯಾರೋ ಅಂತ ಅವನು ಇಟಲಿಯ ಒಂದು ಉತ್ತರ ದಿಕ್ಕಿನಲ್ಲಿದ್ದಂಥ ಮ್ಯಾಂಟುವಾ ಅನ್ನುವ ಒಂದು ಊರಿನ ಹತ್ತಿರ ನದಿ ಪೋ ಅಂತ ಒಂದು ನದಿ ಅದರ ಪಕ್ಕದಲ್ಲೇ ಹತ್ತಿರದಲ್ಲಿ ಹರಿಯುವಂಥ ಆ್ಯಂದೀಸ್ ಅನ್ನುವ ಒಂದು ಹಳ್ಳಿ ಲ್ಯಾಟಿನ್ ಭಾಷೆಗೆ ಕೂಡ ಮೂರ್ಧನ್ಯ ಅಕ್ಷರಗಳು ಇಲ್ಲ ಲ್ಯಾಥೀನ್ ಲ್ಯಾತೀನ್ ಅಂತಲೇ ಕರಿಬೇಕು ಅದನ್ನು ಆದರೆ ಇಂಗ್ಲೀಷರಿಂದಾಗಿ ಅದಕ್ಕೆಲ್ಲ ಮೂರ್ಧನ್ಯಾಕ್ಷರಗಳ ಪ್ರಯೋಗ ಆಗಿಬಿಟ್ಟಿದೆ ಆಮೇಲೆ ಅವನು ಹುಟ್ಟಿದ ಡೇಟ್ ಕೂಡ ನಮಗೆ ಸಿಗುತ್ತದೆ ಅದು ಅವನು ಹುಟ್ಟಿದ್ದು ಅಕ್ಟೋಬರ್ ಹದಿನೈದನೇ ತಾರೀಕು ಕ್ರಿಸ್ತಪೂರ್ವ ಎಪ್ಪತ್ತನೇ ಇಸ್ವಿ ಹುಟ್ಟಿದ್ದು ಈ ಮಟ್ಟಕ್ಕೆ ಅವರಲ್ಲಿ ದಾಖಲೆಗಳನ್ನು ಉಳಿಸಿಕೊಂಡಿದ್ದಾರೆ ಬೆಚ್ಚಬೇಕಾದದ್ದು ಅವನು ರೈತರ ಕುಟುಂಬದಲ್ಲಿ ಹುಟ್ಟಿದರೂ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿತು ಮಿಲಾನ್ ಮತ್ತು ರೋಮಾ ಈ ಎರಡು ನಗರಗಳಲ್ಲಿ ಅವನು ಅಧ್ಯಯನ ಅಧ್ಯಯನವನ್ನು ಮಾಡಿದ ಹಾಗೆ ಮಾಡುವಾಗ ಅವನಿಗೆ ಜೊತೆಯಲ್ಲಿದ್ದಂಥ ಹಲವರು ಕವಿಗಳು ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದರು ಅಂತ ಗೊತ್ತಾಗುತ್ತೆ ಕ್ಯಾಥುಲಸ್ ಹೊರೇಸ್ ಓವಿಡ್ ಓವಿದ್ ಓವಿದ್ ಬರೆದಂಥ ಮೆಟಮಾರ್ಫಸಿಸ್ ಅಂತ ಪ್ರಸಿದ್ಧವಾದ ಒಂದು ಪುರಾಣ ಗ್ರಂಥದಂಥ ಒಂದು ಕಾವ್ಯ ಹಾಗೆಯೇ ಹೊರೇಸ್ ಅನೇಕ ವಿಮರ್ಶನ ಗ್ರಂಥಗಳನ್ನು ಬರೆದ ಕವಿತೆ ನಾಟಕಗಳನ್ನು ಬರೆದ ವಿಶೇಷವಾಗಿ ಸಾಹಿತ್ಯ ಮೀಮಾಂಸೆಯಲ್ಲಿ ಪ್ರಮುಖನಾದಂಥವನು ಅಂತ ಆಯಿತು ಕ್ಯಾಟುಲಸ್ ಅಂತೂ ಎಲ್ಲ ಬಗೆಯ ಸಾಹಿತ್ಯವನ್ನು ಮಾಡಿದ್ದಾನೆ ಗದ್ಯಪದ್ಯಾದಿಗಳನ್ನೆಲ್ಲವನ್ನು ಕೂಡ ಮತ್ತು ಇವನು ಲ್ಯಾಟಿನ್ ಭಾಷೆಯ ಸುವರ್ಣಯುಗದ ಕಾಲದಲ್ಲಿದ್ದ ಉಚ್ಛ್ರಾಯಕ್ಕೆ ಬಂದದ್ದು ಆಗಲೇ ಅಂತ ಗೊತ್ತಾಗುತ್ತದೆ ಮತ್ತು ಅವನು ಬಾಲ್ಯದಲ್ಲಿದ್ದಾಗ ಅವನು ಬದುಕಿದ್ದೆಲ್ಲ ಒಟ್ಟು ಐವತ್ತೊಂದು ವರ್ಷ ಮಾತ್ರವೇ ಸೀಸರ್ ಮೊದಲಾದವರು ನೋಡಿದ್ದ ಒಳಜಗಳನ್ನೂ ಕೂಡ ಸಿವಿಲ್ ವಾರ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಗಮನಿಸಿಕೊಂಡಿದ್ದ ಆ ಥರ ಇದ್ದರೂ ತನ್ನ ಮನಸ್ಸನ್ನು ಅದಕ್ಕೆ ವ್ಯಸ್ತವಾಗಿ ಮಾಡಿಕೊಳ್ಳದೆ ಇದ್ದ ಸರಳವಾದಂಥ ಜೀವಿ ತಾನು ಹಳ್ಳಿಗಾಡಲ್ಲೇ ಇರೋದಕ್ಕೆ ಇಷ್ಟಪಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ ಆದರೆ ಅವನಿಗೆ ಒಳ್ಳೆಯ ಪೋಷಣೆ ಸಿಕ್ತು ಸೀಸರ್ನ ಭಾಗಿನೇಯ ತಂಗಿಯ ಅಥವಾ ಅಕ್ಕನ ಮಗ ಅವನು ಆಕ್ಟೇವಿಯಸ್ ಸೀಸರ್ ಮುಂದೆ ಆಗಸ್ಟಸ್ ಅಂತ ಹೆಸರಾಯಿತು ಅವನಿಗೆ ಅವನು ಆದ ಇವನ ಯೋಗ್ಯತೆಯನ್ನು ಅರ್ಹತೆಯನ್ನು ತಿಳ್ಕೊಂಡು ಅವನಿಗೆ ಪೋಷಣೆ ಕೊಟ್ಟ ತತ್ಪೂರ್ವದಲ್ಲಿ ಕೂಡ ಹಲವರ ಪೋಷಣೆ ಇವನಿಗೆ ಸಿಕ್ಕಿತ್ತು ಹೀಗಾಗಿ ನಿರ್ಯೋಚನೆಯಾಗಿ ನಾವು ಹೇಳ್ತೀವಲ್ಲ ನಿರುಪಹತಿ ಸ್ಥಲಂಬು ರಮಣೀ ಪ್ರಿಯ ದೂತಿಕ ತೆಚ್ಚು ಇಚ್ಚು ಕಪ್ಪುರ ಬಿಡ ಮತ್ನ ಕಿಂಪೈನ ಉಗುಟ ಕುಯ್ಯಲ ಮಂಚಮು ಒಪ್ಪುತೊಪ್ಪರಯು ರಸಜ್ಞಲುಹ ಲೂಹ ತಲಿಯಂಗಲ ಲೇಖಕ ವಾಚಕೋತ್ತಮಲ್ ದೊರಕಿನ ಗಾಕ ಊರಕ ಕೃತುಲ್ ರಚಿಂಪು ಮನಂಗ ಶಕ್ಯಮೇ ಅಂತ ಅಲ್ಲಸಾನಿ ಪೆದ್ದನ ಹೇಳ್ತಾನಲ್ಲ ನಿರುಪಾತಿ ಸ್ಥಲಂಬು ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲದೆ ಇರತಕ್ಕಂಥ ಜಾಗ ಪ್ರಿಯ ದೂತಿಕ ತೆಚ್ಚು ಹೆಚ್ಚು ಕಪ್ಪುರ ಬಿಡಮು ಪ್ರಿಯಸಿಯ ದೂತಿ ತಂದು ಕೊಡ್ತಕ್ಕಂಥ ತಾಂಬೂಲ ಕರ್ಪೂರ ತಾಂಬೂಲ ಇರಬೇಕಂತೆ ಮತ್ತು ಊಗುಟ ಕುಯ್ಯಲ ಮಂಚಮು ತೂಗಿಕೊಳ್ಳೋದಕ್ಕೋಸ್ಕರ ಉಯ್ಯಾಲಯ ಮಂಚ ಇರಬೇಕಂತೆ ಆಮೇಲೆ ಆತ್ಮಕಿಂಪೈನ ಭೋಜನಮು ಆತ್ಮಕ್ಕೆ ಹಿತವಾಗಿರುವಂಥ ಊಟ ಇರಬೇಕು ಒಪ್ಪು ತಪ್ಪರೆಯುವ ರಸಜ್ಞಳು ಒಪ್ಪು ತಪ್ಪು ಅಂದರೆ ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಹೇಳಬಲ್ಲಂಥ ರಸಜ್ಞರಾದ ವಿದ್ವದ್ಗೋಷ್ಠಿ ಇರಬೇಕು ಊಹ ತೆಲಿಯಂಗಲ ವಾಚಕ ಲೇಖಕ ವಾಚಕೋತ್ತಮುಲ್ ಮನಸ್ಸಿನ ಊಹೆ ತಿಳಿದುಕೊಂಡು ಹೇಳಿದ ಪದ್ಯವನ್ನು ತಪ್ಪಿಲ್ಲದೆ ಬರೆದುಕೊಳ್ತಕ್ಕಂಥ ರಾಯಸದವರಿರಬೇಕು ಲಿಪಿಕಾರರಿರಬೇಕು ಅದನ್ನು ರಾಗೋಚಿತವಾದ ಬಗೆಯಲ್ಲಿ ಗಮಕಿಸುವಂತಹ ಗಾಯಕರಿರಬೇಕು ಹೀಗೆ ಇದ್ದಾಗ ಬರೀಬಹುದು ಊರಕ ಕೃತುಲ್ ರಚಿಯಂಪು ಮನಂಗ ಶಕ್ಯಮೆ ಸುಮ್ಮನೆ ಬರೀ ಬರೀ ಕಾವ್ಯ ಅಂದರೆ ಏನು ಬರೀಲಿ ಅಂತ ಕೃಷ್ಣದೇವರಾಯನಿಗೆ ಹೇಳಿದಂತೆ ಅಲ್ಲ ಸಾನಿಪೆದ್ದನ ಇವನು ಹೇಳಿದ್ದಾದರೂ ನಮ್ಮ ಸೂಕ್ತಿ ಸುಧಾರಣವದಲ್ಲಿ ಕಾವ್ಯಾವಲೋಕನ ಸೂಕ್ತಿ ಸುಧಾರಣವದಲ್ಲಿ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವದಲ್ಲಿ ನಿರುಪಾತಿ ಸ್ಥಲಂ ಅಂತಲೇ ಒಂದು ಪದ್ಯ ಶುರುವಾಗುತ್ತೆ ಆ ಪದ್ಯದಿಂದ ತಗೊಂಡಿದ್ದಾನೆ ಸೇಮ್ ಚಂಪಕಮಾಲ ಸೇಮ್ ಪದ ಹಾಗೇ ಬರುತ್ತೆ ಅಲ್ಲಿ ಅವನು ನಿರಂತರ ಗೃಹ ಸುಸ್ಥಿತಿ ಅಂತ ಹೇಳ್ತಾನೆ ಇವನು ಒಳ್ಳೆ ಊಟ ಇದ್ದರೆ ಸಾಕು ಅಂತಾನೆ ಅವನು ಮನೇ ಚೆನ್ನಾಗಿರಬೇಕು ಮನೆ ಸರಿಯಾಗಿ ನಡ್ಕೊಂಡಿರಬೇಕು ಅಂತ ಮತ್ತು ಅನುಕೂಲೆಯಾದಂಥ ಪತ್ನಿ ಇರಬೇಕು ಅಂತ ಹೇಳಿಬಿಟ್ಟಂತಾನೆ ಇವನು ಪ್ರೇಯಸಿ ಬಗ್ಗೆ ಹೇಳಿದ್ರೆ ಅಲ್ಲಸಾನೆ ಪೆದ್ದನ ಪಾಪ ಅವನು ಮರ್ಯಾದೆಯಾಗಿ ಪತ್ನಿ ಸರಿಯಾಗಿರಬೇಕು ಅಂತ ಹೇಳ್ತಾನೆ ಇವೆಲ್ಲ ಇದ್ದಾಗ ಕಾವ್ಯ ಕಾವ್ಯವಾರ್ಧಿಯೇ ನೀಸುವುದಾಗದೆ ಅಂತ ಹೇಳ್ಬಿಟ್ಟಂತಾನೆ ಯಾವ ಕವಿ ಬೇಕಾದ್ರೂ ಕಾವ್ಯ ಬರೆದು ಬಿಸಾಡ್ಬಿಡ್ಬೋದು ಅಂತ ಹೇಳಿಬಿಟ್ಟು ಕಷ್ಟ ಇದೆ ಇಷ್ಟೆಲ್ಲ ಅನುಕೂಲ ಕೊಟ್ಬಿಟ್ರೆ ಆಗೋದಿಲ್ಲ ಬೆಲೆಯಿಂದಕ್ಕು ಮೇ ಕೃತಿ ಗಾವಿಲ ಭುವನದ ಭಾಗ್ಯದಿನಕ್ಕುಮ್ ಅಂತ ನೇಮಿಚಂದ್ರ ಹೇಳ್ದ ಬೆಲೆಗೊಟ್ಟು ತಾರ ಮಧುವಂ ಮಲಯಾ ನಿಲನಂ ಮನೋಜನಂ ಕೌಮುದಿಯಂ ಅಂತ ಆದರೆ ಇದೂ ಮುಖ್ಯ ವಿನಾಶ್ರಯಂ ನಶೋಭಂತೆ ಪಂಡಿತ ವನಿತಾ ಲತಾ ಅನ್ನುವ ಮಾತು ಉಂಟಲ್ಲ ಇದೆಲ್ಲ ಬೇಕು ಅವನಿಗೆ ಅದಿತ್ತು ಮತ್ತು ಅವನು ಇರ್ತಾ ಇದ್ದ ಸಂಕೋಚದ ಸ್ವಭಾವ ಅವನ ವಿಗ್ರಹವೂ ಕೂಡ ಇದೆ ಇಂದು ಇಂಟರ್ನೆಟ್ಟಲ್ಲೇ ಅವನ ಚಿತ್ರಕ್ಕಾಗಿ ಹುಡುಕ್ತಾ ಇದ್ದೆ ತುಂಬ ಸುಂದರವಾದ ಸೊಗಸಾಗಿರ್ತಕ್ಕಂಥ ಅಲೆಯಲೆಯಾದ ಜಂಪೆ ಕೂದಲಿನ ಕನಸುಗಾರಿಕೆಯ ಕಣ್ಣುಗಳನ್ನು ಕಾಣ್ತಾ ಇರತಕ್ಕಂಥ ಒಂದು ವಿಗ್ರಹ ಅದು ವರ್ಜಿಲ್ ಅಂತೆ ಮೆಚ್ಚುಗೆ ಆಗುತ್ತೆ ನೋಡಿದ್ರೆ ಒಳ್ಳೆಯ ಕವಿ ಅಂತ ಅನಿಸುತ್ತೆ ಮತ್ತು ಅವನಿಗೆ ಅಂಥ ಗಟ್ಟಿ ಆರೋಗ್ಯ ಇರಲಿಲ್ಲ ಒಮ್ಮೆ ಅವನು ಗ್ರೀಸ್ ದೇಶದ ಕಡೆಗೆ ಅಗಸ್ಟಸ್ ಜೊತೆಗೆ ಪ್ರಯಾಣ ಮಾಡಿದ ದಾರಿಯಲ್ಲೇ ಅನಾರೋಗ್ಯಕ್ಕೆ ತುತ್ತಾಗಿ ವಾಪಸ್ಸು ಬಂದುಬಿಟ್ಟ ಅಂತ ಗೊತ್ತಾಗುತ್ತದೆ ಹೀಗಾಗಿ ಒಟ್ಟಿನಲ್ಲಿ ಅವನು ಬದುಕಿದ್ದು ಐವತ್ತೊಂದೇ ವರ್ಷ ಬೃಂದಿಸಿ ಎನ್ನುವಂಥ ಒಂದು ಜಾಗದಲ್ಲಿ ದಕ್ಷಿಣ ಇಟಲಿಯಲ್ಲಿ ಹುಟ್ಟಿದ್ದು ಉತ್ತರ ಇಟಲಿ ದಕ್ಷಿಣ ಇಟಲಿಯಲ್ಲಿ ಅವನು ಪ್ರಾಣ ಬಿಟ್ಟ ಅದು ಸೆಪ್ಟೆಂಬರ್ ಇಪ್ಪತ್ತೊಂದು ಮ ಕ್ರಿಸ್ತಪೂರ್ವ ಹತ್ತೊಂಬತ್ತರಂದು ಅವನು ಪ್ರಾಣ ಬಿಟ್ಟಿದ್ದು ಅಂತ ಗೊತ್ತಾಗುತ್ತದೆ ಒಟ್ಟಿನಲ್ಲಿ ಐವತ್ತೊಂದು ವರ್ಷ ಐವತ್ತೊಂದು ವರ್ಷಕ್ಕೆ ಅವನು ಮಾಡಿದ್ದು ದೊಡ್ಡ ಸಾಧನೆ ಅಂತನಬೇಕು ಇವತ್ತು ಅವ್ರದೆಲ್ಲರದು ಕಾವ್ಯ ಇಟ್ಟುಕೊಂಡು ನಾವುಗಳು ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕು ಅಂತಂತ ಏನೂ ಬೇಕಾದರೆ ಶರಾಗಳಕ್ಕೆ ಬರೀಬಹುದು ಆದರೆ ಅವರಿಗಿದ್ದ ಸೌಕರ್ಯದಲ್ಲಿ ಅವರು ಮಾಡಿದ್ದು ತುಂಬ ತುಂಬ ದೊಡ್ಡದಾದದ್ದು ಮಾತ್ರವಲ್ಲ ವರ್ಜಿಲ್ನ ಪರಿಪೂರ್ಣ ಕವಿ ಅಂತ ಟಿ ಎಸ್ ಎಲಿಯಟ್ ಅಂತಹ ಹಗಲುಟ್ಟಿದ್ದಾಗೊಲ್ಲ ರೋಚಕಿ ವಿಮರ್ಶನೆ ವಿಮರ್ಶಕನೇ ಕೊಂಡಾಡ್ತಾನೆ ಅಂದರೆ ಪರ್ಫೆಕ್ಟ್ ಎಪಿಕ್ ಅಂತ ಆದರೆ ಪರ್ಫೆಕ್ಷನ್ ಅನ್ನುವುದು ಕೆಲವೊಮ್ಮೆ ಜಡತ್ವದ ಸಂಕೇತವೂ ಆಗಬಹುದು ಇಟ್ ಈಸ್ ನಾಟ್ ಎ ವೆರಿ ಹ್ಯಾಪನಿಂಗ್ ಎಪಿಕ್ ಅಂತ ನನಗನ್ಸುತ್ತದೆ ಇರಲಿ ಆದರೆ ಟಿ ಎಸ್ ಎಲಿಯಟ್ಟಿಗೆ ಮಿಲ್ಟನ್ನನ್ನು ಕಂಡ್ರೆ ಆಗೋದಿಲ್ಲ ಶೇಕ್ಸ್ಪಿಯರನ್ನೂ ಹಾಗೆ ಹೀಗೆ ಅಂತ ಅಂದಾನು ಅರೆ ವರ್ಜಿಲನ್ನು ಮಾತ್ರ ತುಂಬ ಕೊಂಡಾಡಿದ್ದಾನೆ ಈ ಮಟ್ಟಕ್ಕೆ ವಿಮರ್ಶಕರ ಮೆಚ್ಚುಗೆಯನ್ನು ಗಳಿಸಿದ್ದಾನೆ ಅಷ್ಟು ಮಾತ್ರವಲ್ಲ ಪ್ರಿಂಟಿಂಗ್ ಪ್ರೆಸ್ ಯಾವಾಗ ಆರಂಭವಾಯಿತು ಅಂದರೆ ಸುಮಾರು ಈಗ ಐನೂರು ವರ್ಷಗಳ ಹಿಂದಿಂದ ಐನೂರ ಐನೂರ ಐವತ್ತು ವರ್ಷಗಳ ಹಿಂದಿಂದ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ವರ್ಜಿಲನ ಕಾವ್ಯ ಅಚ್ಚಾಗುತ್ತಲೇ ಇದೆ ಅಂತ ದಾಖಲೆ ಮಾಡಿದ್ದಾನೆ ಅಂದರೆ ಒಂದು ಇದಕ್ಕಿಂತ ಆಧರಣೆ ಏನೂ ಬೇಕಾಗಿಲ್ಲ ಅದರೊಳಗೂ ಮೊದಲಿನ ಆರು ಅಧ್ಯಾಯಗಳನ್ನು ನಿರಂತರವಾಗಿ ಪಾಠ ಪ್ರವಚನಗಳಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅಂದರೆ ಈ ಆರು ಅಧ್ಯಾಯವೇ ಅಷ್ಟೇ ಅವನು ಬರೆದಿರೋದು ಅಂತ ಭ್ರಮೆ ಬರುವ ಮಟ್ಟಿಗೆ ವ್ಯಾಪಕವಾಗಿ ಬಳಸ್ಕೊಂಡಿದ್ದಾರೆ ಲ್ಯಾಟಿನ್ ಭಾಷೆಯ ಅಭ್ಯಾಸಗಳಿಗೆ ಅನಿವಾರ್ಯವಾಗಿ ಓದಲೇಬೇಕಾದಂಥ ಗ್ರಂಥ ಅಂತಾಗಿದೆ ಕ್ರೈಸ್ತ ಸಂಸ್ಥೆಗಳು ಕೂಡ ಓದ್ಕೊಂಡು ಬಂದಿವೆ ಅಂತ ಗೊತ್ತಾಗುತ್ತದೆ ಮತ್ತು ಇವನು ಬರೆದದ್ದು ಎಷ್ಟು ವರ್ಷ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಉಂಟು ಆದರೆ ಏಳು ವರ್ಷ ಹತ್ತು ವರ್ಷ ಅಂತೆಲ್ಲ ಹೇಳ್ತಾರೆ ಮತ್ತು ಲೆಕ್ಕವನ್ನು ಹಾಕಿದ್ದಾರೆ ಸುಮಾರು ಹತ್ತು ಸಾವಿರ ಸಾಲುಗಳು ಇರತಕ್ಕಂಥದ್ದು ಈ ಕಾವ್ಯದಲ್ಲಿ ಅವನು ದಿವಸಕ್ಕೆ ಒಂದು ಸಾಲು ಬರಿತಾ ಇದ್ದಂತ ರಾಮಸ್ವಾಮಿಯವರು ಆಗಲೇ ಬಹಳ ಚೆನ್ನಾಗಿ ಇಂಗ್ಲೀಷ್ನ ನಮ್ಮ ಕವಿ ಟೆನಿಸನನ್ನು ಉಲ್ಲೇಖ ಮಾಡಿದ್ರು ಅವನೇ ವರ್ಜಿಲನ ಬಗ್ಗೆ ಬರಿತಾ ಒಂದು ಮಾತನ್ನು ಹೇಳ್ತಾನೆ ಆ ಮಾತು ಉಲ್ಲೇಖನೀಯವಾದಂಥದ್ದು ಹೂ ವುಡ್ ರೈಟ್ ಟೆನ್ ಲೈನ್ಸ್ ದ ಸೇ ಅ ಡಾನ್ ಆ್ಯಂಡ್ ಲ್ಯಾವಿಷ್ ಆಲ್ ದಿ ಗೋಲ್ಡನ್ ಡೇ ಟು ಮೇಕ್ ದೆಮ್ ವೆಲ್ದಿಯರ್ ಇನ್ ಹಿಸ್ ರೀಡರ್ಸ್ ಐಸ್ ಅಂತ ಬೆಳಗ್ಗೆ ಹತ್ತು ಲೈನ್ ಬರೆದು ಸಂಜೆವರೆಗೂ ಸಂಜೆಯವರೆಗೂ ರಾತ್ರಿವರೆಗೂ ಅದನ್ನು ತೀಡ್ತಾ ತೀಡ್ತಾ ತಿದ್ದಿ 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 ಪರಿಷ್ಕಾರ ಮಾಡೋದೊಳಗೇನೆ ಕಾಲ ಕಳಿತಾ ಇದ್ದ ಅಂತ ಅಪ್ಪ ಕವಿಯಮು ಅಂತ ತೆಲುಗಿನ ಒಂದು ಲಕ್ಷಣ ಗ್ರಂಥ ಉಂಟು ಮುಖ್ಯವಾಗಿ ಛಂದೋ ಗ್ರಂಥ ಯೋಜನ ಸಾರವಂತಂಬಗು ಪದ್ಯಂಬು ಅಂತ ಯೋಚನೆ ಮಾಡಿದಷ್ಟು ಪದ್ಯ ಸಾರವತ್ತಾಗುತ್ತದೆ ಅಂತ ತೀಡಿ ತಿದ್ದಿ ಬರೀಬೇಕು ಮ ಸೇಡಿ ಹೇಳ್ತಾರಲ್ಲ ಹೆಚ್ಚು ಬರೆದವನಲ್ಲ ನಿಚ್ಚ ಬರೆದವನಲ್ಲ ಮೆಚ್ಚಿಸಲು ಬರೆಯುವ ಅಭ್ಯಾಸವಿಲ್ಲ ಇಚ್ಛೆಯೊಪ್ಪಿದರೆ ಬಗೆ ಬಿಚ್ಚಿದರೆ ಕಣ್ಗೆ ಮೈ ಹಚ್ಚು ಹೊಂದದಿ ತೀಡಿತಿದ್ದಿ ಬರವೆ ಅಂತ ಅವರ ಬರೆದಿರುವಂಥ ಅಷ್ಟು ಬರವಣಿಗೆಯನ್ನು ಪುಟಗಳ ಸಂಖ್ಯೆ ಅದರ ಸಾಲುಗಳ ಸಂಖ್ಯೆ ಇದನ್ನೆಲ್ಲ ಲೆಕ್ಕ ಹಾಕಿ ನಾನು ಅವರು ಎಂದು ಬರೆದಿರ್ಬೋದು ಅಂತ ಅದರ ಲೆಕ್ಕ ಇಟ್ಟುಕೊಂಡು ತೊಂಬತ್ತೈದು ವರ್ಷ ಕಾಲ ಕರೆಕ್ಟ್ ಹುಟ್ಟಿದ್ದಿನವೇ ಅವ್ರು ತೀರ್ಕೊಂಡಿದ್ದು ಶೇಕ್ಸ್ಪಿಯರ್ ತರಹ ಜೂನ್ ಆರರಂದು ಆ ಒಂದು ಅವಧಿಯಲ್ಲಿ ನಾನು ಎಷ್ಟು ಅವರು ಬರೆದಿರಬಹುದು ಅಂತ ಲೆಕ್ಕ ಹಾಕಿದ್ರು ನೋಡಿದ್ರೆ ದಿವಸಕ್ಕೆ ಒಂದು ಸಾಲು ಬರೆದಿದ್ದಾನೆ ಸಿ ಡಿ ಅಪ್ಪು ಅವರು ಅಷ್ಟೇ ತೀಡಿ ತಿದ್ದಿ ಬರವೇ ಈ ರೀತಿಯಾದದ್ದು ಇವರದು ದೃಷ್ಟಿಯಾಗಿತ್ತು ಅಂತ ಗೊತ್ತಾಗುತ್ತದೆ ಮತ್ತು ಅಲ್ಲಿ ದೋಷಗಳಿದ್ದುವು ಅಂತ ಅವನಿಗೆ ತೃಪ್ತಿ ಇರಲಿಲ್ಲ ಅನ್ನೋ ಮಾತನ್ನು ರಾಮಸ್ವಾಮಿಯವರು ಹೇಳಿದರು ಅವನಿಗೆ ಆ ಕಾರಣದಿಂದಲೇ ಬೇಸರ ಇತ್ತು ಹಾಗಾಗಿ ಅವನು ತನ್ನ ಸ್ನೇಹಿತರುಗಳಿಗೆ ಹೇಳಿಕೊಂಡಿದ್ದನಂತೆ ನನ್ನ ಶವದ ಜೊತೆಗೇನೆ ಹಾಕಿ ಸುಟ್ಟುಬಿಡಿ ಅಂತ ಕೂಡ ಈ ಗ್ರಂಥವನ್ನು ಅಲ್ಲಿ ಕೆಲವೊಂದು ಪಂಕ್ತಿಗಳಲ್ಲಿ ಛಂದೋ ದೋಷ ಆಗಿದೆ ಡಕ್ಟೈಲಿಕ್ ಹೆಕ್ಸಾಮೀಟರ್ ಅಂತ ಯಾವುದುಂಟು ಆ ಒಂದು ಛಂದಸ್ಸಲ್ಲಿ ಬರೆದದ್ದು ಹೋಮರ್ನ ಛಂದಸ್ಸೇನೇ ಇದು ಹೊಮ್ಯಾರಿಕ್ ಮೀಟರ್ ಅಂತಲೇ ಕರೀತಾರೆ ಎಪಿಕ್ ಮೀಟರ್ ಅಂತಲೂ ಕರೀತಾರೆ ಅಂದರೆ ಅದು ಒಂದು ಗುರು ಎರಡು ಲಘು ಈ ರೀತಿಯಾದ ಆರು ಗಣಗಳಿರುತ್ತವೆ ಸಾಮಾನ್ಯ ಡಕ್ಟೈಲಿಕ್ ಅಂತಂದರೆ ಆ ಒಂದು ಗತಿಯಲ್ಲಿ ಬರುತ್ತದೆ ಹೆಗ್ಸಾ ಅಂತಂದರೆ ಆರು ಗಣ ಇರುವಂಥದ್ದು ಅಂತ ಪಾದಾಂತದಲ್ಲಿ ಗುರುಗಳು ಬರಲೇಬೇಕು ಅನಿವಾರ್ಯವಾಗೋದ್ರಿಂದಾಗಿ ಒಂದು ಸ್ಪಾಂಡೆ ಎರಡು ಗುರುಗಳ ಒಂದು ಗಣ ಅಂತ ಹೀಗೆ ಮಾಡ್ಕೊಂಟದ್ದು ಮಧ್ಯದಲ್ಲೂ ಆಗ ಈಗ ಸ್ಪಾಂಡೆ ಬರ್ತದೆ ಅಂತ ಅವರೆಲ್ಲ ನಮ್ಮ ಛಂದಸ್ಸುಗಳಷ್ಟು ಲಕ್ಷಣವಾದದ್ದಲ್ಲ ಗ್ರೀಕೋ ರೋಮನ್ ಛಂದಸ್ಸುಗಳನ್ನು ಅಷ್ಟ್ಯಾಕೆ ಇಡೀ ಪಾಶ್ಚಾತ್ಯ ಛಂದಸ್ಸುಗಳನ್ನು ನೋಡಿದ್ರೆ ನಮ್ಮ ಕಣ್ಣಿಗೆ ಬರೀ ಎಡವಿರೋದೇ ಕಾಣಿಸ್ತಕ್ಕಂಥದ್ದು ಲಕ್ಷಣ ಶುದ್ಧಿಯಾದ ಒಂದು ಪಂಕ್ತಿಯೂ ಸಿಗೋದಿಲ್ಲ ಆ ಭಾಷೆಗಳ ಮಿತಿಯೇ ಆ ಥರದ್ದು ಅಂತ ಅನಿಸುತ್ತದೆ ಪಾಪ ಏನು ಮಾಡೋದು ಅದ್ರೊಳಗೆ ಒಂದು ಮಟ್ಟಕ್ಕೆ ಮಾಡಿದ್ದಾರೆ ಅವನಿಗೆ ಈ ಛಂದೋ ದೋಷಗಳು ಆಗಾಗ ಆಗಿ ಪಾದಗಳು ಪೂರ್ಣ ಮಾಡೋಕ್ಕಾಗಿರಲಿಲ್ಲ ಅದನ್ನು ತಿದ್ದಬೇಕು ಅಂತಿತ್ತು ಈಗಲೂ ಅದು ಹಾಗೆ ಉಳಿದಿದೆ ವಿದ್ವಾಂಸರು ಹೇಳ್ತಾರೆ ಬಟ್ ಫಾರ್ ದೀಸ್ ಮೆಟ್ರಿಕಲ್ ಎರರ್ಸ್ ದಿ ರೆಸ್ಟ್ ಆರ್ ಆಲ್ವೇಸ್ ಡಿಬೇಟಬಲ್ ಒನ್ ಕೆನಾಟ್ ಬಿ ಕನ್ಕ್ಲೂಸಿವ್ ವೆದರ್ ದೇ ಆರ್ ರೈಟ್ ಆರ್ ರಾಂಗ್ ವೆದರ್ ದೇ ಆರ್ ರಿಯಲಿ ಬ್ಲೆಮಿಷಸ್ ಆರ್ ನಾಟ್ ಅನ್ನುವ ಅಭಿಪ್ರಾಯವನ್ನು ಪಡ್ತಾರೆ ಇವನು ತಾನು ನೇರವಾಗಿ ಅಗಸ್ಟಸ್ನಿಗೆ ಈ ಒಂದು ಕಾವ್ಯದ ಎರಡು ನಾಲ್ಕು ಮತ್ತು ಆರನೆಯ ಅಧ್ಯಾಯಗಳನ್ನು ಕೇಳಿಸಿದ್ದನಂತೆ ಹಾಗೆ ಕೇಳಿಸಿದಾಗ ಒಂದು ತಮಾಷೆ ನಡೆಯುತ್ತದೆ ಇವಳಿಗೆ ಇವನಿಗೆ ಅಗಸ್ಟಸ್ಗೆ ಒಬ್ಬ ತಂಗಿಯಿದಳು ಆಕ್ಟೇವಿಯಾ ಅಂತ ಆಕ್ಟೇವಿಯಾಳನ್ನು ಮುಂದೆ ಮಾರ್ಕಸ್ ಆ್ಯಂಟನಿ ಮದುವೆ ಆಗ್ತಾನೆ ಆಕ್ಟೇವಿಯಳ ಮಗ ಮಾರ್ಸಿಲಸ್ ಅಂತ ಅವನ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿರೋದು ಉಂಟು ಅದನ್ನು ಕೇಳಿದ ತಕ್ಷಣ ಅವಳಿಗೆ ಸಂತೋಷ ಉದ್ರೇಕದಲ್ಲಿ ಮೂರ್ಛೆನೂ ಹೋಗ್ಬಿಟ್ಲಂತೆ ಒಂದು ಪೇಂಟಿಂಗ್ ಕೂಡ ಇದೆ ಅವನು ಅಗಸ್ಟಸ್ನಿಗೆ ಕೇಳಿಸ್ತಾ ಇರೋದು ಕಾವ್ಯವನ್ನು ಇವಳು ಮೂರ್ಛೆ ಹೋಗಿರೋದು ದಾದಿಯರೆಲ್ಲ ಅವಸರವಸರವಾಗಿ ಅವಳಿಗೆ ಶೈತ್ಯೋಪಚಾರ ಮಾಡ್ತಾ ಇರುವಂಥದ್ದು ಅಂದರೆ ಒಂದು ಮಹಾಕವಿಯ ಗ್ರಂಥದಲ್ಲಿ ನಮ್ಮ ಹೆಸರು ಸೇರತು ಅಂತಂದರೆ ಸಂತೋಷ ಪಡುವಂಥ ಕಾಲ ಆಗಿತ್ತು ಅಂತ ಗೊತ್ತಾಗುತ್ತದೆ ಇನ್ನು ಕೆಲವರು ಸಂಶೋಧನೆ ಮಾಡಿ ಹೇಳಿದ್ದಾರೆ ಅವನು ದಿವಸಕ್ಕೆ ಹತ್ತು ಸಾಲ ಬರೀಲಿಲ್ಲ ಟೆನ್ನಿಸ್ ಅಂತರ ಒಂದು ಸಾಲ ಬರೀಲಿಲ್ಲ ಮೂರು ಸಾಲು ಬರೀತಾ ಇದ್ದ ಅಂತ ಅಂದರೆ ವಿದ್ವತ್ತೆ ಯಾವ ಮಟ್ಟಕ್ಕೆ ಕೂದಲು ಸಿಳ್ಕೊಂಡು ಹೋಗುತ್ತದೆ ಅನ್ನೋದಕ್ಕೆ ಇವೆಲ್ಲ ಉಂಟು ಮತ್ತು ಇವನ ಕಾವ್ಯದ ವಿಶಿಷ್ಟತೆ ಏನು ಅಂತಂದರೆ ಅಲಿಟರೇಷನ್ ಪ್ರಾಸಾನುಪ್ರಾಸಗಳು ಅಂತ ನನಗೇನಂತ ವಿಶೇಷ ಕಾಣಿಸಲಿಲ್ಲ ನಾವೆಲ್ಲ ಸ್ವಚ್ಛಂದೋಚ್ಛಲಕೂರ ಛಾತೆತರ ಅಂಬುಚ್ಛಟ ಅನ್ನುವಂಥ ಪ್ರಾಸಾನುಪ್ರಾಸಗಳನ್ನು ಇಲ್ಲದೇ ಇದ್ರೆ ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಲದ ಜನಿತ ಮನೋಜಮ್ಮ ಆ ಥರದ್ದು ಚೇಟಿ ಭವನ್ ನಿಖಿಲ ಖೇಟಿ ಕದಂಬತರು ವಾಟೀ ಶು ನಾಕಿ ಪಟಲಿ ಆ ಥರದ್ದು ನೋಡಿದ್ರೆ ಪಾಪ ಏನೂ ಇಲ್ಲ ಅಂತ ಅನಿಸುತ್ತದೆ ಆಮೇಲೆ ಇನ್ನೊಂದು ಅನುಕರಣ ಶಬ್ದಗಳನ್ನು ಬಳಸ್ತಕ್ಕಂಥದ್ದು ಅದನ್ನು ಲ್ಯಾಟಿನ್ ಭಾಷೆನಲ್ಲಿ ಒನಮಟೊ ಅಂತ ಕಳೀತಾರೆ ಕರೀತಾರೆ ಅಂದರೆ ಈಗ ಪಕ್ಕಪಕ್ಕನೇ ನಕ್ಕನು ಗಲಗಲನೆ ಶಬ್ದ ಮಾಡಿತು ಅನ್ನುವಂಥ ಈ ಅನುಕರಣ ಶಬ್ದಗಳನ್ನು ಹೆಚ್ಚಾಗಿ ಇವನು ಬಳಸಿದ್ದಾನೆ ಆ ರೀತಿಯ ಬಳಕೆ ಮಾಡೋದಕ್ಕೆ ಇವನು ಆದ್ಯರಲ್ಲಿ ಒಬ್ಬ ಅಂತಾನೆ ಮತ್ತು ಸಿನೆಕ್ ಡಕೆ ಅಂತ ಹೇಳ್ಬಿಟ್ಟಿದ್ದು ಸಾಭಿಪ್ರಾಯ ವಿಶೇಷಗಳನ್ನು ಬಳಸ್ತಕ್ಕಂಥದ್ದು ಒಂದು ರೀತಿ ಲಕ್ಷಣಾವೃತ್ತಿಯಿಂದಲೇ ಗೋಚರವಾಗುವಂಥದ್ದು ದಿವು ದಿವು ದಿ ಗ್ರೇ ಬಿಯರ್ಡ್ ಅಂತಂದರೆ ಮುದುಕ ಅಂತ ಗೊತ್ತಾಗ್ತಕ್ಕಂಥದ್ದು ದಿ ಲಾಂಗ್ ಹೇರ್ಡ್ ಅಂತಂದ ತಕ್ಷಣ ಹೆಣ್ಣು ಅಂತ ಗೊತ್ತಾಗುವುದು ಈ ರೀತಿಯಾಗಿ ಈ ಥರದ ಒಂದು ರಕ್ಷಣಾ ವೃತ್ತಿಯನ್ನೆಲ್ಲ ಅವನು ಮಾಡದ ಅಂತನ್ಬೋದು ಮತ್ತು ಅಸೊನೆನ್ಸ್ ಅಂತ ಸ್ವರಗಳ ಪುನರುಕ್ತಿಯನ್ನು ಮಾಡ್ತಕ್ಕಂಥದ್ದು ಈಗ ಸಾಮಾನ್ಯವಾಗಿ ವ್ಯಂಜನಗಳ ಪುನರುಕ್ತಿಯನ್ನು ಮಾಡುವಂಥದ್ದು ರೂಢಿಯಲ್ಲಿ ಬಂದಾಗ ಅದನ್ನು ಅಲಿಟ್ರೇಷನ್ ಅಂತ ಕರೀತಾರೆ ನಮ್ಮಲ್ಲಿ ಎರಡನ್ನೂ ಮಾಡುವುದುಂಟು ಸ್ವರ ವ್ಯಂಜನ ಎರಡೂ ಕೂಡ ಮತ್ತು ಬರೀ ಸ್ವರಸಾಮ್ಯ ಇದ್ದರೆ ಸಾಲದು ವ್ಯಂಜನ ಸಾಮ್ಯವೂ ಬರಬೇಕು ಅವಾಗ ಇನ್ನೂ ಚೆನ್ನಾಗಿರುತ್ತದೆ ಅಂತ ಹೀಗೆಲ್ಲ ನಮ್ಮಲ್ಲಿ ಬೇಕಾದಂತೆ ಉಂಟು ಮೆಟ್ರಿಕಲ್ ಮೆಲಡಿಗೆ ನೋಡಿದ್ರೆ ನಮ್ಮವರ ಕುಂಭದಾಸರು ಗರ್ಭದಾಸರಾಗಿರಬೇಕು ಆ ಪಾಶ್ಚಾತ್ಯ ಕವಿಗಳು ಭಾರತೀಯತರ ಕವಿಗಳೆಲ್ಲ ಎಷ್ಟು ಬೇಡ್ಕೊಂಡ್ರೂ ಸಾಕಾಗೋದಿಲ್ಲ ಆದರೆ ಅವರೊಳಗೆ ಮಾಡಿ ಈಗ ಡೂ ಯು ಲೈಕ್ ದಿ ಬ್ಲೂ ಅಂತಾರೆ ಡೂ ಯು ಡೂನಲ್ಲಿರೋ ಊ ಯೂನಲ್ಲಿ ಹೂ ಲೈಕ್ ದಿ ಬ್ಲೂ ಅಂದರೆ ಬ್ಲೂ ಉ ಅಲ್ಲಿ ಬರ್ತಕ್ಕಂಥ ಹೂ ಇವೆಲ್ಲ ಬಂದುಬಿಟ್ಟಿದ್ದರೆ ಅಸನೆನ್ಸ್ ಅಂತ ಆಗಿದೆ ಅಂತ ಬಿಟ್ಟು ಅಂತಾರೆ ಈ ರೀತಿಯಾದ ಶಬ್ದ ಅಲಂಕಾರಗಳನ್ನು ಮತ್ತು ಒಂದಷ್ಟು ಹೋಮ್ಯಾರಿಕ್ ಸಿಮಿಲಿ ಅಂತಿವಲ್ಲ ಹೋಮರೋಪಮೆ ಅಂತ ಕರಿತೀವಿ ಎಪಿಕ್ ಸಿಮಿಲಿ ಅಂತ ಅವುಗಳನ್ನು ಬಳಸ್ಕೊಂಡಿದ್ದಾನೆ ತುಂಬ ದೊಡ್ಡ ರೂಪಕವನ್ನು ಅಥವಾ ವ್ಯತಿರೇಕ ಈ ರೀತಿಯಾದಂಥದ್ದು ಕಾಣೋಲ್ಲ ನಮ್ಮ ಆದಿಕವಿ ವಾಲ್ಮೀಕಿಯಲ್ಲಿ ಕಾಣುವ ಅಲಂಕಾರಗಳು ಆದಿಕವಿಯಲ್ಲಿ ಕಾಣುವ ಅಲಂಕಾರಗಳು ಅವರಲ್ಲಿ ಯಾವ ಅನಾದಿ ಕವಿಯಲ್ಲಿ ಕೂಡ ಕಾಣಿಸೋದಿಲ್ಲ ಆ ಮಟ್ಟದ ವೈಚಿತ್ರ್ಯ ನಮ್ಮಲ್ಲಿ ಉಂಟು ಆದಿಕವಿಗಳ ಅಲಂಕಾರ ವೈಚಿತ್ರದ ಬಗ್ಗೆ ಆಸಕ್ತಿ ಇರೋರು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಒಂದು ಲೇಖನವನ್ನೇ ಬರೆದಿದ್ದಾರೆ ಅವರ ರಿಯಪ್ರೈಸಲ್ ಆಫ್ ಇಂಡಿಯನ್ ಕ್ರಿಟಿಸಮ್ ಅಂತ ಇಂಡಿಯನ್ ಕ್ರಿ ಲಿಟರರಿ ಕ್ರಿಟಿಸಮ್ ಯಪ್ರೈಸಲ್ ಅನ್ನುವ ಅವರ ಒಂದು ಗ್ರಂಥ ಆ ಗ್ರಂಥದಲ್ಲಿ ಅವರು ಅಲಂಕಾರಾಸಿನ್ ವಾಲ್ಮೀಕಿ ಅಂತಲೇ ಒಂದು ಒಳ್ಳೆಯ ಲೇಖನ ಬರೆದಿದ್ದಾರೆ ಅಲ್ಲಿ ನೋಡಬಹುದು ಅನನ್ವಯ ಅಲಂಕಾರದಿಂದ ಮೊದಲುಗೊಂಡು ಇಷ್ಟೆಲ್ಲ ಬಗೆ ಬಗೆಯಲ್ಲಿ ಸ್ವಭಾವೋಕ್ತಿ ಮತ್ತು ಸಮಾಸೋಕ್ತಿಯಂಥ ಅಲಂಕಾರಗಳೆಲ್ಲ ಕಾಣಸಿಗುತ್ತವೆ ಅಂತ ಇರಲಿ ಇವುಗಳು ಅವನ ಕೊಡತಕ್ಕಂಥದ್ದು ಏನು ಅಂತ ಕೊಡದೇ ಇರೋದ್ರ ಬಗ್ಗೆ ಗೂಬೆ ಕೊಡಿಸೋದಕ್ಕಿಂತ ಕೊಡುವುದೇನು ಅಂತ ಅನ್ನೋದನ್ನು ನೋಡ್ಬೋದು ಮತ್ತು ಅವನು ಒಂದು ದೊಡ್ಡ ಹ್ಯಾಪನಿಂಗ್ ಪೀರಿಯಡ್ ಅಂತೀವಲ್ಲ ಘಟನಾತ್ಮಕವಾದ ಕಾಲದಲ್ಲಿದ್ದ ಸುಸರು ಹೊರೆಸ್ಸು ಮಾರ್ಷಲ್ಲು ಓಬಿದ್ದು ಲುಕ್ರೀಷಿಯಸ್ಸು ಸೆನೆಕ ಅಕ್ವಾಡಕ್ಟು ಮತ್ತೆಗ ಕ್ವಿಂಟನ್ ಎನಿಲಿಯಸ್ಸು ಪ್ಲ್ಯಾಟಸ್ಸು ನೀವಿಯಸ್ಸು ಪೋರ್ಸಿಯಸ್ಸು ಕ್ಯಾಥಲಸ್ಸು ಈ ಥರ ಅನೇಕರು ಹಿಂದೆ ಮುಂದೆ ಇದ್ದರು ಎಲ್ಲ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಆಚೀಚಿಯಲ್ಲೇ ಬಂದು ಹೋದರು ಹಾಗಾಗಿ ಅವ್ರ ಮಧ್ಯೆ ಇವನು ಸಹಿ ಅನಿಸ್ಕೊಂಡಿದ್ದು ಬಹಳ ದೊಡ್ಡದು ಉಂಟುತ್ತದೆ ಮತ್ತು ರೋಮನರ ದೊಡ್ಡ ದೊಡ್ಡ ಸಾಧನೆಗಳನ್ನು ಕಣ್ಣೆದರಿಗೆ ಕೋರೈಸುವಂತೆ ಇತ್ತು ಅಕ್ವಾ ಡಕ್ಟ್ ಅಂತ ಏನು ಕರಿತೀವಿ ಮೇಲಿನ ಒಂದು ಕಾಲುವೆಗಳಿಂದ ದೂರ ದೂರಗಳಿಂದ ನೀರನ್ನು ತಂದು ಕೊಡುವಂಥ ಒಂದು ಅದ್ಭುತವಾದ ಜಲ ವ್ಯವಸ್ಥಾ ಸೌಕರ್ಯ ದೊಡ್ಡ ದೊಡ್ಡ ಕಲಾಸಿಯಮ್ಮಗಳು ಆ ಒಂದು ಕ್ರೀಡಾ ಅಂಗಣಗಳು ಮತ್ತು ಪ್ಯಾಂಥಿಯನ್ನಂಥ ಸರ್ವದೇವತಾ ಆಲಯ ಸಮುಚ್ಚಯಗಳು ಈ ರೀತಿಯಾದದ್ದು ಬೇಕಾದಂತೆ ಇದ್ದದ್ದನ್ನು ನೋಡಿದರೆ ಯಾರಿಗೆ ಕಣ್ಣು ಕೋರೈಸಲ್ಲ ಯಾವ ಕಾಲಕ್ಕೂ ರೋಮನ್ರ ಆ ವಸ್ತುಶಿಲ್ಪದ ವೈಭವ ನೋಡಿದ್ರೇ ಬೆಕ್ಕಸೆ ಬೆರಗಾಗುವಂತೆ ಆಗುತ್ತದೆ ಅದು ಆ ಕಾಲಕ್ಕಂತೂ ಇನ್ನೂ ಅತಿಶಯ ಅನ್ನಿಸಿರುತ್ತೆ ಈಗಲೇ ನಮಗೆ ಅತಿಶಯ ಅನಿಸುವಾಗ ಆಗ ಅನ್ನಿಸ್ತೇ ಇರ್ತದೆಯಾ ಹೀಗಾಗಿ ಅವನಿಗೆ ತಮ್ಮ ಜನಾಂಗಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಸಹಜವಾದ ಕ್ಷಮ್ಯ ಮಾತ್ರವಲ್ಲ ಒಂದು ಮಟ್ಟಕ್ಕೆ ಪ್ರಶಂಸನೀಯವೂ ಆದಂಥ ಭಾವನೆ ಇತ್ತು ಕಾಳಿದಾಸ ಯಾವ ರೀತಿ ಗುಪ್ತ ಸಾಮ್ರಾಜ್ಯದ ಮಹಾಪ್ರತಿನಿಧಿಯಾಗಿ ನಿಲ್ತಾನೋ ಆ ರೀತಿಯಲ್ಲಿ ಹೋಮರ್ ಕೂಡ ರೋಮನ್ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಕಾಣಿಸ್ತಾನೆ ಅವನು ಅದನ್ನು ಬೆಂಕಿಗೆ ಹಾಕಿಬಿಡಬೇಕು ಅಂತಿದ್ದಾಗ ವಾರಿಯಸ್ ಮತ್ ತಕ ಅಂತ ಇಬ್ಬರು ಅವನ ಸ್ನೇಹಿತರನ್ನು ಕರೆಸಿಕೊಂಡು ಅಗಸ್ಟಸ್ ಈ ವಿಷಯ ತಿಳಿದು ಕಾವ್ಯವನ್ನು ಉಳಿಸಿಕೊಂಡ ಹಾಗಾಗಿ ನಮಗೆ ಈ ಕಾವ್ಯ ಉಳಿದು ಬಂತು ಅಂತ ಗೊತ್ತಾಗುತ್ತದೆ ಇನ್ನು ಕಾವ್ಯದ ಆರಂಭದ ಒಂದು ಎಂಟು ಸಾಲುಗಳನ್ನು ಸುಮ್ಮನೆ ಲ್ಯಾಟಿನ್ ಭಾಷೆಯ ಕೇಳ್ಮೆ ಹೇಗಿರುತ್ತದೆ ಅನ್ನೋದಕ್ಕೋಸ್ಕರ ಓದಿ ತೋರಿಸ್ತೀನಿ ಅರ್ಮ ವಿರುಮ ಕ್ಯೂ ಕ್ಯಾನೊ ತ್ರೋಯಕ್ವಿ ಅಂದರೆ ಟ್ರಾಯ್ಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಟ್ರಾಯ್ನಿಂದ ಶುರು ಮಾಡ್ತಾನೆ ಕ್ವಿಕ್ರುಮಸ್ ಅಬೋರಿಯಸ್ ಇಥಾಲಿಯಂ ಮತ್ತು ಇಟಲಿಗೆ ಬಂದಂಥದ್ದು ಟ್ರಾಯ್ನಿಂದ ಇಟಲಿಗೆ ಬಂದದ್ದನ್ನು ಹೇಳ್ತಾನೆ ಅಫುಗುಸ್ ಲಿವಿಕ್ ಲಿವಿಯಕ್ವೆ ವೆನಿತ್ ತೋರ ಮುಲ್ತುಮ್ ಎಲ್ಲೆ ಎತ್ತರಿಸ್ ಇಕ್ತತಸ್ ಎತ್ ಅಲ್ತೊ ವಿಸುಪರೆಂ ಸೇವೆ ಮೆಮೊರೆಂ ಯುನಿಸ್ ಅಂದರೆ ಯೂನಿಸ್ ಅಂದರೆ ಯೂನಿಯಸ್ ಅಂತಲೇ ಅರ್ಥ ಒಬಿರಂ ಮುಲ್ತಾ ಕುವಕ್ವೆ ಎತ್ ಬೆಲ್ಲೋ ಪಾಸಸ್ ದಮ್ ಕಂತದರೆತ್ ಉಲ್ಬ್ರಮ್ ಇನ್ಫೆರೆಕ್ವೆಕ್ವೆ ದೆಸ್ ಲಾತಿಯೋ ಜೀನು ಮುಂದೆ ಲತೀನಂ ಅಲ್ಬನಿಕ್ವೆ ಪತ್ರಸ್ ಅತ್ವೆ ಅಲ್ತೆಮೋನಿಯ ರೋಮೆ ಅಂತ ಅವನು ಹೇಳ್ತಾ ಇದ್ದಾನೆ ನಾನು ಒಬ್ಬ ವೀರನ ಆಯುಧಗಳ ಕಥೆಯನ್ನು ನಾನು ಹೇಳೋದಿಕ್ಕೆ ಹೊರಟಿದ್ದೀನಿ ನೇರವಾದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನೇ ಲೈನ್ ಟು ಲೈನ್ ಟ್ರಾನ್ಸ್ಲೇಷನನ್ನೇ ಓದ್ಬಿಡ್ತೀನಿ ಅದು ಐ ಸಿಂಗ್ ಆಫ್ ದಿ ಆರ್ಮ್ಸ್ ಆ್ಯಂಡ್ ದಿ ಮ್ಯಾನ್ ಫು

ರಾಜಕುಮಾರರ ವ್ಯವಸ್ಥೆಗೆ ಸೇರಿದವನು ಇವನ ಹಿನ್ನೆಲೆ ಏನಂತಂದರೆ ನಮಗೆ ಹೋಮರ್ನ ಕಾವ್ಯ ನೋಡಿ ಗೊತ್ತಾಗಿದೆ ಟ್ರಾಯ್ ನಗರದ ಪ್ರಯಾಮ್ ಯಾವನಿದ್ದ ಪ್ರಯಾಮನ ಮುತ್ತಜ್ಜ ಮತ್ತು ಇವನ ಮುತ್ತಜ್ಜ ಇಬ್ಬರು ಪ್ರಯಾಮನ ಮುತ್ತಜ್ಜ ಮತ್ತು ಇವನ ತಂದೆ ಆಂಕೆಸಸ್ ಮತ್ತು ಇಬ್ಬರ ಮುತ್ತಜ್ಜರು ಒಬ್ಬನೇ ಹೀಗಾಗಿ ಹಿ ವಾಸ್ ಕಝಿನ್ ಆಫ್ ಹೆಕ್ಟರ್ ಪ್ಯಾರಿಸ್ ಆ್ಯಂಡ್ ಅದರ್ಸ್ ಇವರಿಬ್ಬರ ಒಂದು ಸಾಹಚರ್ಯ ಆಗಿ ಬರುತ್ತದೆ ಯುದ್ಧದಲ್ಲಿ ಇವನು ಟ್ರೋಜನ್ರ ಪಕ್ಕದಲ್ಲಿ ನಿಂತು ಯುದ್ಧ ಮಾಡಿರ್ತಾನೆ ಈ ಕಾರಣದಿಂದ ಅಲ್ಲಿಂದ ಬಂದದ್ದು ಅಂತ ಆದರೆ ಅವರು ಅಂದರೆ ಇನಿಯಸ್ ಮೂಲಪುರುಷನಾಗಿದ್ದು ಇಟಲಿಯಲ್ಲಿಂದಲೇ ಹೊರಟದ್ದು ಅವರ ಪೂರ್ವಜರು ಅಂತಲೂ ಗೊತ್ತಾಗುತ್ತದೆ ಇದು ಇವನು ಬರೀತಕ್ಕಂಥದ್ದು ಅಂದರೆ ನಮ್ಮ ಮೂಲಪುರುಷರು ನಮ್ಮವರೇನೆ ಇನ್ನೆಲ್ಲಿಂದಲೂ ಬಂದದ್ದಲ್ಲ ಅನ್ನುವುದನ್ನು ಸಾಬೀತು ಮಾಡ್ತಾನೆ ಈ ಅಸ್ಮಿತಾ ಭಾವ ಒಂದು ದೊಡ್ಡ ದೇಶ ನಿರ್ಮಾಣ ಮಾಡಬೇಕಾದರೆ ಬೇಕಾಗುತ್ತದೆ ಯಾಕೆಂದರೆ ಈಗ ನಮ್ಮ ದೇಶಕ್ಕೆ ಅಸ್ಮಿತಾ ಭಾವವನ್ನು ಕಳೀಬೇಕು ಅಂತಲೇ ಆರ್ಯನ್ ಇನ್ವೇಷನ್ ಥಿಯರಿಯನ್ನು ಹುಟ್ಟಾಕಿದ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋದು ನೋಡಿದ್ದೀವಲ್ಲ ಎಷ್ಟು ಮಟ್ಟಿಗೆ ಹೊಲಸುತನವನ್ನು ತಂದಿಟ್ಟಿದ್ದಾರೆ ಇದರೊಳಗೆ ಅಂತಂದರೆ ದೇವನಾಯಕಮ್ ಅಂತ ಸುಮಾರು ಅರವತ್ತೆಂಟು ಎಪ್ಪತ್ತನೇ ಆಸುಪಾಸಿನಲ್ಲಿ ಒಂದು ಸುಳ್ಳು ತೀರಿ ಹುಟ್ಟಾಕಿದ್ರು ಅದೇನಂತಂದರೆ ಈ ಕ್ರಿಶ್ಚಿಯನ್ ಮತಗಳಿಂದಲೇ ತಮಿಳುನಾಡು ಮತ್ತು ತಮಿಳಿನ ಒಂದು ಪರಂಪರೆಯೆಲ್ಲ ಬೆಳೆದುಕೊಂಡು ಬಂದದ್ದು ತಿರುವಳ್ಳುವರು ಕೂಡ ಕ್ರಿಶ್ಚಿಯನ್ ಆಗಿದ್ದ ಆ ಕ್ರೈಸ್ತರಲ್ಲಿ ಮೊದಲನೇ ಅಪಸ್ಟೋಲ್ರಲ್ಲಿ ಒಬ್ಬನಾಗಿದ್ದಂಥವನು ಹೆಸರು ನನಗೆ ಮರ್ತೋಗ್ಬಿಡ್ತಾ ಇದೆ ಆತ ಇಲ್ಲಿಗೆ ಬಂದದ್ದು ಈ ಭಾರತಕ್ಕೆ ಬಂದದ್ದು ಇವನಿಗೆ ಒಳ್ಳುವನಿಗೆ ಕ್ರೈಸ್ತ ದೀಕ್ಷೆಯನ್ನು ಕೊಟ್ಟದ್ದು ಅವನು ಬರೆದದ್ದಷ್ಟು ಕ್ರೈಸ್ತ ಮತೀಯವಾದದ್ದು ಅಂತ ಒಂದು ಅಪವ್ಯಾಖ್ಯಾನ ಮಾಡಿ ಅದರಲ್ಲಿ ಯೂನಿವರ್ಸಿಟಿ ಒಂದು ಕ್ರಿಶ್ಚಿಯನ್ ಚೇರ್ ಅಂತ ಕೂಡ ಸ್ಥಾಪನೆ ಮಾಡಿ ಅದನ್ನು ಇನ್ನೂ ನಡೆಸ್ಕೊಂಡು ಬರ್ತಾ ಇದೆ ಏಷ್ಯನ್ ಸ್ಟಡೀಸ್ ಇನ್ಸ್ಟಿಟ್ಯೂಟ್ ಆಫ್ ಏಷ್ಯನ್ ಸ್ಟಡೀಸ್ ಅಂತೂ ಈ ಕೆಲಸವೇ ಕ್ರಿಶ್ಚಿಯನ್ ಸ್ಟಡೀಸನ್ನೇ ಮಾಡ್ತಾ ಇರುವಂಥದ್ದು ಗೊತ್ತಾಗುತ್ತದೆ ಆಸಕ್ತರು ಬ್ರೇಕಿಂಗ್ ಇಂಡಿಯಾ ಪುಸ್ತಕವನ್ನು ಓದ್ಬೋದು ವಿಷಾದವಾಗಿ ಅಲ್ಲಿ ಗೊತ್ತಾಗುತ್ತದೆ ವಿಷಾದವಾಗಿ ವಿಷಾದವಾಗುವಂತೆ ತಿಳಿಯುತ್ತೆ ಈ ಸಂಗತಿಗಳು ಆದರೆ ನಮ್ಮ ರಾಷ್ಟ್ರಪ್ರಜ್ಞೆ ಜಾಗೃತವಾಗಬೇಕು ಅಂದರೆ ನಮ್ಮ ಮೂಲ ಪುರುಷರು ಯಾರು ಎಲ್ಲಿವರು ಅವರು ನಮ್ಮವರೇ ಆಗಿದ್ದವರು ಅನ್ನೋದೆಲ್ಲ ಬೇಕು ಇದೆಲ್ಲ ಕೂಡ ಅಗಸ್ಟಸ್ಗೆ ಇತ್ತು ಅಗಸ್ಟಸ್ನ ಕಾಲದಲ್ಲಿ ಒಳಜಗಳಲ್ಲೆಲ್ಲ ಒಳಜಗಳಗಳೆಲ್ಲ ಅಳಿದು ರೋಮನ್ ಸಾಮ್ರಾಜ್ಯ ಒಂದು ಸುವ್ಯವಸ್ಥೆಯನ್ನು ನೆಮ್ಮದಿಯನ್ನು ಶಾಂತಿಯನ್ನು ಕಾಣ್ತು ಅಂತ ಗೊತ್ತಿದೆ ಯಾಕೆಂತಂದರೆ ಅಗ್ರಿಪ್ಪ ಇರ್ಬೋದು ಪಾಂಪೆ ಇರ್ಬೋದು ಜೂಲಿಯಸ್ ಸೀಸರ್ ಇರ್ಬೋದು ಮಾರ್ಕಸ್ ಆ್ಯಂಟನಿ ಇರ್ಬೋದು ಬ್ರೂಟಸ್ ಇವರೆಲ್ಲರೂ ಪ್ರಧಾನರಾಗಿದ್ದಂಥವರು ಒಬ್ಬರಿಗಿಂತ ಒಬ್ಬರು ಸಮರ್ಥನೆ ಆಗಿದ್ದವರು ಅದರೊಳಗೆ ಅಗ್ರಿಪ್ಪ ಪಾಂಪೆ ಸೀಸರ್ ಇವರೆಲ್ಲರೂ ಒಂದೇ ಸಮಕಾಲೀನರಾಗಿದ್ದವರು ಮಾರ್ಕಸ್ ಸ್ಯಾಂಟನಿ ಕೂಡ ಬರ್ತಾನೆ ಮಾರ್ಕಸ್ ಸ್ಯಾಂಟನಿ ಸೀಸರ್ನಿಗೆ ಅನುಕೂಲಕಾರಿಯಾಗಿದ್ದ ನಮಗೆಲ್ಲ ಗೊತ್ತಿದೆ ಕಥೆ ಬ್ರೂಟಸ್ ಯಾವ ರೀತಿಯಾಗಿ ಸಿನ್ನ ಕಾಸ್ಕಾ ಇವರೆಲ್ಲೆಲ್ಲರನ್ನೂ ಸೇರಿಸಿಕೊಂಡು ಅವನು ಕೊಲೆ ಮಾಡ್ದ ಮತ್ತೆ ತಿರ್ಗಾ ಒಂದು ದೊಡ್ಡ ಯುದ್ಧವಾಯಿತು ಅನೇಕ ಒಳಜಗಳಗಳಲ್ಲಿ ಕಟ್ಟ ಕಡೆಗಂತೂ ನೆಮ್ಮದಿ ಬಂತು ಈ ಮಧ್ಯದಲ್ಲಿ ಆ್ಯಂಟನಿ ತಾನು ಪದವಿಯನ್ನು ಪಡೆಯಬೇಕು ಅಂತ ನೋಡಿದ ಆ ಸಂದರ್ಭದಲ್ಲಿ ಕ್ಲೇಪ್ಯಾಟ್ರಾಳ ಜೊತೆ ಅವನಿದ್ದ ಕ್ಲೋಪ್ಯಾಟ್ರಾ ತಾನು ತನ್ನ ರಾಜಕೀಯ ದಾಳಗಳನ್ನು ಚಲಾವಣೆ ಮಾಡೋದಕ್ಕೆ ಇದ್ದಳು ಹೀಗಾಗಿ ಸಾಕಷ್ಟು ಕ್ಷೋಭೆ ಇದ್ದ ಆ ಒಂದು ಅವಧಿಯನ್ನು ಕನಿಷ್ಠ ಒಂದು ಇಪ್ಪತ್ತು ವರ್ಷದ ಅವಧಿಯನ್ನು ಇವನು ಕಂಡಿದ್ದ ಇದಾದ ಮೇಲೆ ಬಂದ ಶಾಂತಿಯ ಅನುಭವವೂ ಕೂಡ ತಾರುಣ್ಯದಲ್ಲಿ ಆ ಕ್ಷೋಭೆಯನ್ನು ಕಂಡಿದ್ದ ಮತ್ತು ಮಧ್ಯ ವಯಸ್ಸಿನಲ್ಲಿ ಆ ಶಾಂತಿಯನ್ನು ಕೂಡ ಗಮನಿಸಿದ್ದ ಇಲ್ಲ ಕಾರಣದಿಂದ ಅವನಿಗೆ ಒಂದು ರಾಷ್ಟ್ರ ಮಹಾಕಾವ್ಯವನ್ನು ಬರೆಯಬೇಕು ಅನ್ನುವ ಅಗಸ್ಟಸ್ನ ಆಣತಿ ಅರ್ಥಪೂರ್ಣವಾಗಿ ಕಂಡಿತು ಆ ದೃಷ್ಟಿಯಿಂದ ನೋಡಿದಾಗಲೂ ನಮಗೆ ಇವನಿಗಿದ್ದ ಒಂದು ಮಹತ್ವಾಕಾಂಕ್ಷೆ ಏನು ಅಂತ ಗೊತ್ತಾಗುತ್ತದೆ ಹೋಮರ್ ಪಾಪ ಒದಿಸ್ಯೂಸನ್ನ ತೊಳಲಾಟಗಳ ಬಗ್ಗೆ ನಾನು ಹೇಳ್ತೀನಿ ಅಂತಾನೆ ಅಖಿಲೇಶನ ಆಗ್ರಹದ ಬಗ್ಗೆ ಹೇಳ್ತೀನಿ ಅಂತಾನೆ ಇವನಾದರೂ ದೂರದಿಂದ ಟ್ರಾಯಿಂದ ಇಟಲಿಗೆ ಬಂದಂಥವನು ಜೂನು ಅಂದರೆ ಹೀರಾ ಅಂತ ನಾವು ಗ್ರೀಕ್ ಮೈಥಾಲಜಿಯಲ್ಲಿ ಏನು ಕರಿತೀವಿ ಅವಳ ಆಗ್ರಹಕ್ಕೆ ತುತ್ತಾದವನು ಏನು ಮಾಡ್ದ ಅನ್ನುವಂಥ ಎಲ್ಲ ವಿಷದವಾದ ಸಂಗತಿಗಳನ್ನು ಹೇಳುವಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ಕೂಡ ಬೆಳಗುತ್ತೀನಿ ಅನ್ನುವಂತೆ ಬರ್ತಾನೆ ಆಯುಧವನ್ನು ಹಿಡ್ಕೊಂಡು ಬರ್ತಕ್ಕಂಥದ್ದು ಇಲ್ಲಿ ಇವನ ಆಯುಧಗಳಿಗೂ ಒಂದು ಸ್ವಾರಸ್ಯ ಉಂಟು ಹೋಮರ್ನಲ್ಲಿ ಅಖಿಲೇಸನ ಕವಚ ಮತ್ತು ಶಿರಸ್ತ್ರಾಣ ಇತ್ಯಾದಿಗಳನ್ನೆಲ್ಲ ಹೆಫಿಸ್ತಸ್ ದೇವಶಿಲ್ಪಿ ಮಾಡಿಕೊಟ್ಟ ಅಂತ ಬರ್ತದೆ ಇಲ್ಲಿ ರೋಮನರಲ್ಲಿ ಅವನನ್ನೇ ವಲ್ಕನ್ ಅಂತ ಕರೀತಾರೆ ಅವನು ಏನಿಯಾಸಿಗೆ ಮಾಡಿಕೊಟ್ಟ ಅಂತ ಬರ್ತದೆ ಹೆಜ್ಜೆಜ್ಜೆಗೂ ಅವನು ಹೋಮರ್ನನ್ನು ಅನುಸರಿಸ್ತಾನೆ ಅನ್ನೋದು ಗೊತ್ತಾಗುತ್ತದೆ ಮತ್ತು ಇವನು ಮಾಡೋಕ್ಕೆ ಹೊರಟಿದ್ದು ಬಾಣಭಟ್ಟ ಹೇಗೆ ಹೇಳ್ತಾನಲ್ಲ ಅತಿದ್ವಯೀ ಕಥಾ ಅಂತ ಹೇಳ್ತಾನೆ ಕಾದಂಬರಿಯಲ್ಲಿ ಅದ್ವಿತೀಯ ಕಥಾ ಅಲ್ಲ ಅತಿದ್ವಯೀ ಕಥಾ ಅಂತ ಎರಡು ಇರಬಾರದು ಆ ರೀತಿಯಾದಂಥ ಕಥೆಯನ್ನು ನಾನು ಹೇಳೋದಕ್ಕೆ ಹೊರಡ್ತೀನಿ ಯಾವುದ್ರ ಪಕ್ಕ ನಿಂತರೂ ಅದ್ರ ಮೇಲೆ ದೊಡ್ಡದಾಗಿ ಕಾಣಿಸ್ಬೇಕು ಆ ಥರ ಈ ರೀತಿಯಾದಂಥ ಒಂದು ವಿಲಕ್ಷಣ ಮನೋಹರವಾದ ಕಥೆಯನ್ನು ಹೇಳ್ತೀನಿ ಅಂತಂದರೆ ಸುಬಂಧು ಬರದಂತಹ ವಾಸವದತ್ತೆಗಿತ್ತ ಮಿಗಿಲಾದ ಕಥೆ ಹೇಳ್ತೀನಿ ಅಂತಂದ ಮಾಡಿದ್ದಾನೆ ಅದನ್ನು ಪ್ರಮಾಣೀಕರಿಸಿ ತೋರಿಸಿದ್ದಾನೆ ಇವನು ಹೋಮರ್ನ ಎರಡು ಕಾವ್ಯಗಳಲ್ಲಿರುವ ಸ್ವಾರಸ್ಯವನ್ನು ಒಂದೇ ಕಾವ್ಯಕ್ಕೆ ತಂದು ಇಡ್ತೀನಿ ಅಂತ ಹೊರಟಿದ್ದಾನೆ ಹೋಮರ್ ಒಂದು ಕಾವ್ಯದಲ್ಲಿ ಯುದ್ಧವನ್ನು ಮತ್ತೊಂದು ಕಾವ್ಯದಲ್ಲಿ ಕುಟುಂಬವನ್ನು ಕೇಂದ್ರೀಕರಿಸಿ ಒಬ್ಬ ಕುಟುಂಬದ ಪ್ರಧಾನ ವ್ಯಕ್ತಿ ಮುಖ್ಯನಾದವನು ಕುಟುಂಬದಿಂದ ಇಪ್ಪತ್ತು ವರ್ಷ ಆಚೆ ಇದ್ದರೆ ಕುಟುಂಬಕ್ಕೆ ಬಂದೊದಗುವ ಉದ್ವಸ್ತ ಸ್ಥಿತಿ ಎಂಥದ್ದು ಆ ವ್ಯಕ್ತಿಯ ತೊಳಲಾಟ ಎಂಥದ್ದು ಮಾನಸಿಕವಾಗಿ ದೈಹಿಕವಾಗಿ ಆಗುವಂಥ ಕ್ಷೋಭೆಗಳು ಏನು ಆ ಒಡಿಸ್ಯೂಸ್ನ ಎಲ್ಲ ಬಗೆಯ ಸಂಚಾರಗಳ ಹಿನ್ನೆಲೆಯಲ್ಲಿ ಬರುವಂತಹ ವೇದನೆ ಸ್ವದೇಶದಿಂದ ದೂರ ಇರುವ ಖೇದ ಎಂಥದ್ದು ಪತ್ನಿಯನ್ನು ಬಿಟ್ಟ ಪತಿಯ ಸ್ಥಿತಿ ಪತಿಯನ್ನು ಬಿಟ್ಟ ಪತ್ನಿಯ ಸ್ಥಿತಿ ಇವರಿಬ್ಬರೂ ಈ ಒಟ್ಟಿಗಿಲ್ಲವಲ್ಲ ಅನ್ನುವ ಮಗನ ಒಂದು ಬದುಕು ಮನೆಯ ಅತಂತ್ರ ಇವುಗಳನ್ನು ಕೇಂದ್ರೀಕರಿಸಿದರೆ ಒಡಿಸ್ಯೂಸ್ನ ಬದುಕಿನ ಒಡಿಸ್ಸಿ ಕಾವ್ಯದಲ್ಲಿ ಎಲಿಯಡ್ನಲ್ಲಿ ಒಂದು ಸಾಮ್ರಾಜ್ಯದ ಆಗು ಹೋಗುಗಳನ್ನು ನಿರ್ಧಾರ ಮಾಡುವಂತಹ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ರಾಜರುಗಳು ಸೇರಿ ಒಂದು ಮಹಾಸಂಗ್ರಾಮಕ್ಕೆ ತೊಡಗಿ ಅವರ ವ್ಯಕ್ತಿಗತವಾದ ಅಭಿಮಾನ ಹಮ್ಮು ಬಿಮ್ಮುಗಳ ಕೋಪ ತಾಪಗಳ ಮನಸ್ತಾಪಗಳ ಬಗೆ ಮತ್ತು ಮಾಡುವ ತಂತ್ರ ಪ್ರತಿತಂತ್ರಗಳು ಮಹಾಯುದ್ಧಗಳು ವೀರರ ರಸೋತ್ಕಟವಾದ ಜೀವನ ಭವ್ಯವಾದಂಥ ಅವರ ಸಾವಿನ ಬಗೆ ಇದರದೆಲ್ಲಾದರೂ ವರ್ಣನೆ ಇದೆ ಇದನ್ನು ಒಟ್ಟು ಅಲ್ಲಿ ಇಪ್ಪತ್ನಾಲ್ಕು ಅಧ್ಯಾಯ ಇಲ್ಲಿ ಇಪ್ಪತ್ನಾಲ್ಕು ಅಧ್ಯಾಯ ನಲವತ್ತೆಂಟು ಅಧ್ಯಾಯಗಳಲ್ಲಿ ಹೋಮರ್ ಹೇಳಿದ್ದನ್ನು ಇವನು ಅಡಕ ಮಾಡಿ ಹನ್ನೆರಡು ಅಧ್ಯಾಯಗಳಲ್ಲಿ ಹೇಳೋದಕ್ಕೆ ನೋಡ್ತಾ ಇದ್ದಾನೆ ಅಂದರೆ ಪೂರ್ವಾರ್ಧ ಮೊದಲ ಆರು ಅಧ್ಯಾಯಗಳು ಒದಸಿಯ ಕಾವ್ಯದಂತೆ ಉತ್ತರಾರ್ಧದ ಆರು ಅಧ್ಯಾಯಗಳು ಇಲಿಯಟ್ ಕಾವ್ಯದಂತೆ ಮಾಡುವ ಪ್ರಯತ್ನ ಪಟ್ಟಿದ್ದಾನೆ ಆಶಯ ಏನು ತುಂಬ ಮಹತ್ವದ್ದೇ ಆಗಿದೆ ವೆರಿ ಆಂಬಿಷಿಯಸ್ ಪ್ರಾಜೆಕ್ಟ್ ಆದರೆ ಹೋಮರ್ನ ಕಾವ್ಯ ಕಣ್ಣೆದ್ರಿಗೆ ಅನ್ನೋದ್ರಿಂದಲೇ ಇದು ಕಳಪೆ ಅಂತ ಆಗ್ಬಿಡುತ್ತೆ ಅದು ಇಲ್ಲದೇ ಇದ್ದಿದ್ದರೆ ಇದು ಅ ಅಸಾಧಾರಣವಾದದ್ದಾಗ್ತಾ ಇತ್ತು ಪಂಪ ಬೆಳಗುವನಲ್ಲಿ ಲೌಕಿಕಮನ್ ಇಲ್ಲಿ ಜಿನಾಗಮಮಂ ಅಂತ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಎರಡನ್ನು ಬರೆದ ಒಂದು ಮತೀಯ ಗ್ರಂಥ ಇನ್ನೊಂದು ಲೌಕಿಕ ಗ್ರಂಥ ಅಂತ ಹೀಗಾಗಿ ಅವನ ಪ್ರತಿಭೆ ಎರಡು ರೀತಿಯಾಗಿ ಹರಿದು ಹೊಂಚೋಯಿತು ಅಂತ ಕುವೆಂಪು ಹೇಳ್ತಾರೆ ಸಾವಿರ ಅಡಿಗಳ ಎತ್ತರದ ವಿಗ್ರಹಕ್ಕೆ ಬದಲಾಗಿ ಐನೂರು ಅಡಿಗಳ ಎತ್ತರದ ಎರಡು ವಿಗ್ರಹ ಮಾಡಿದ ಅಂತ ಆದರೆ ವರ್ಜಿಲ್ ಹಾಗೆ ಮಾಡಲಿಲ್ಲ ಎರಡನ್ನೂ ಬೆಸೆಯುವಂಥ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅರೆ ಹೋಮರ್ ಐನೂರು ಐನೂರು ಅಡಿಗಳ ಎತ್ತರದ್ದು ಮಾಡಿಲ್ಲ ಸಾವಿರ ಸಾವಿರ ಅಡಿಗಳ ಎತ್ತರದ್ದೇ ಎರಡು ಮಾಡಿದ್ದಾನೆ ಇವನು ಏನು ಮಾಡೋಕ್ಕೋದ್ರೂ ಪಾಪ ಕಷ್ಟವಾಗುತ್ತದೆ ಯಾಕೆಂದರೆ ಪೂರ್ಣವಾದ ಅಲ್ಲಿದೆ ನಾವು ರಾಮಾಯಣವನ್ನು ಆಧರಿಸಿ ಎಷ್ಟೆಷ್ಟು ಉತ್ತಮ ಕಾವ್ಯ ಬರೆದ್ರೂ ಅದು ವಾಲ್ಮೀಕಿಯ ಮುಂದೆ ಕಡಿಮೆಯೇ ಯಾವ ಏಕೆ ರಾಮಾನುಜನ್ನಲ್ಲ ಏಕೆ ಲಕ್ಷ್ಮಣಾನುಜನ್ನಲ್ಲ ಯಾರು ಏನು ಬರೆದು ಮುನ್ನೂರು ರಾಮಾಯಣ ಅಲ್ಲ ಮೂರು ಸಾವಿರ ರಾಮಾಯಣ ಅಲ್ಲ ಮೂರು ಕೋಟಿ ರಾಮಾಯಣ ಅಂತಂದ್ರು ಅದು ವಾಲ್ಮೀಕಿ ರಾಮಾಯಣವೇ ಏನೇನು ಹೇಳಿಕೊಂಡ್ರು ಅಷ್ಟೇ ಆಗುವಂಥದ್ದಲ್ಲ ಒರಿಜಿನಲ್ ಈಸ್ ಒರಿಜಿನಲ್ ಮೇಘದೂತವನ್ನು ಮೀರಿಸುವಂತೆ ಇನ್ನು ಎಷ್ಟು ತಿಪ್ಪರಲಾಗ ಹೊಡೆದ್ರೂ ಕೂಡ ಅದು ಮೋಘದೂತವೇ ಇನ್ನೇನೂ ಆಗೋದಿಲ್ಲ ಇಮಿಟೇಷನ್ ಅಟ್ ಇಸ್ ಬೆಸ್ಟ್ ಈಸ್ ಸೆಕೆಂಡ್ ಅದು ಶಾಶ್ವತವಾದಂಥದ್ದು ಈ ದೃಷ್ಟಿಯಿಂದ ಇವರು ಮಾಡಿರುವಂಥ ಸಾಹಸಕ್ಕೆ ಕ್ವಾಂಟಿಟೇಟಿವ್ ಆದ ಅಚೀವ್ಮೆಂಟ್ ಅಂತ ಹೇಳ್ಬೋದೇ ಇವ್ರದ್ದು ಕ್ವಾಲಿಟೇಟಿವ್ ಆದ ಅಚೀವ್ಮೆಂಟ್ ಅಂತ ಅಲ್ಲ ಆದರೆ ಒಂದು ಪ್ರಶಂಸನೀಯವಾದದ್ದು ಏನೆಂದರೆ ದೊಡ್ಡವರನ್ನು ಅನುಕರಿಸೋಕ್ಕೆ ಹೋಗಿದ್ದಾನೆ ಸಣ್ಣವರನ್ನಲ್ಲ ಮತ್ತು ದೊಡ್ಡವರನ್ನು ಅಡ್ಡನಾಡಿಯಾಗಿ ಅನುಕರಿಸಿಲ್ಲ ಒಳ್ಳೆ ರೀತಿಯಲ್ಲಿ ಅನುಕರಿಸಿದ್ದಾನೆ ಶ್ಲಾಘ್ಯವಾದ ಬಗೆಯಲ್ಲಿ ಅನುಕರಿಸಿದ್ದಾನೆ ಇದು ತುಂಬ ಪ್ರಶಂಸನೀಯವಾದಂಥದ್ದು ನಿಜ ಕುಮಾರವ್ಯಾಸನನ್ನು ಕುಮಾರ ವಾಲ್ಮೀಕಿ ಅಂತ ತೊರವೇ ನರಹರೇ ಅನುಸರಿಸಿದ ಏನು ಈ ಮಹಾಭಾರತದ ವೈಭವದ ಮುಂದೆ ಅವನ ರಾಮಾಯಣ ತೀರ ಸಪ್ಪೇನೆ ಆದರೆ ಕುಮಾರವ್ಯಾಸನ ಅನುಸರಿಸಿದ್ನಲ್ಲ ಅದು ಬಿಟ್ಟು ಇನ್ನು ಯಾರ್ಯಾರನ್ನು ಅನುಸರಿಸಿದ್ರೆ ಇನ್ನೆಷ್ಟು ಕೆಟ್ಟದಾಗುತ್ತೋ ಯಾರಿಗೆ ಗೊತ್ತಿತ್ತು ಈ ಕಾರಣದಿಂದ ಇವನನ್ನು ಮೆಚ್ಚೋದಕ್ಕೆ ಸಾಧ್ಯ ಉಂಟು ಇನ್ನು ನೇರವಾಗಿ ನಾವು ಕಾವ್ಯದ ಮೊದಲ ಭಾಗಕ್ಕೆ ಬರೋಣ ಅವನು ಕಾವ್ಯವನ್ನು ಹೋಮರ್ನಂತೆಯೇ ಮೀಡಿಯಾ ಇನ್ ರೆಸ್ ಅಂತ ಯಾವುದಿದೆ ಅದನ್ನು ಇನ್ ಮೀಡಿಯಾ ರೆಸ್ ಅಂತ ಏನು ಕರಿತೀವಿ ಅಲ್ಲಿಂದ ಆರಂಭ ಮಾಡ್ತಾನೆ ಅಂದರೆ ಮಧ್ಯದಿಂದ ಶುರು ಮಾಡೋದು ಕಾವ್ಯದ ಕಥಾನಕ ಸಾಮಾನ್ಯವಾಗಿ ಇಷ್ಟು ಈನಿಯಾಸ್ ಅವನಿಗೆ ಸಂಬಂಧಪಟ್ಟದ್ದು ಈನಿಯದ್ ಅನ್ನುವ ಕಾವ್ಯ ಇಂಗ್ಲೀಷ್ನಲ್ಲಿ ಈನಿಯಡ್ ಅಂತೀವಿ ಅವನು ಈನಿಯಾಸ್ ಟ್ರಾಯ್ ನಗರದ ಯುದ್ಧದಲ್ಲಿ ಪಾಲ್ಗೊಂಡವನು ಟ್ರೋಜನ್ರ ಪರವಾಗಿ ಪಾಲ್ಗೊಂಡಂಥವನು ಅವನ ವೇದ ಪುರುಷನ ಸುತ್ತನ ಸುತ್ತನ ಸಹೋದರನ ಅನ್ನುವಂತೆ ಅವನ ವಂಶವೃಕ್ಷವನ್ನು ಕೂಡ ನೋಡಿಬಿಡ್ಬೋದು ಅದು ಯಾವ ಬಗೆಯಲ್ಲಿ ಬಂದದ್ದು ಅನ್ನುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ ಇವನ ತಂದೆ ನಮಗೆ ಗೊತ್ತಿರುವಂತೆ ಅಂಕೇಸಿಸ್ ಅಂತ ಅವನ ತಂದೆಯ ಹೆಸರು ಕೆ ಪಿಸ್ ಅಂತ ಅಂದರೆ ಇವನ ಅಜ್ಜನ ಹೆಸರು ಕೆ ಪಿಸ್ ಆತನ ತಂದೆ ಅಂದರೆ ಇವನ ಮುತ್ತಜ್ಜನ ಹೆಸರು ಆಸಾರಸ್ ಆಸಾರ್ ಕಸ್ ಅಂತ ಅವನ ತಂದೆ ಟ್ರೋಸ್ ಅಂತ ಟ್ರೋಸ್ನಿಗೆ ಇದ್ದಂತಹ ಇಬ್ಬರು ಮಕ್ಕಳಲ್ಲಿ ಹಲವಾರು ಮಕ್ಕಳಲ್ಲಿ ಆಸಾ ಆಸಾರ ಕಸ್ ಒಬ್ಬ ಇನ್ನೊಬ್ಬ ಐಲಸ್ ಅಂತ ಐಲಸ್ನ ಮಗ ಲವೊಮಿಡಾನ್ ಲವೊಮಿಡನ್ನ ಮಗ ಪ್ರಯಾಮ್ ಪ್ರಯಾಮ್ನ ಮಗ ಹೆಕ್ಟರ್ ಹೀಗಾಗಿ ಹೆಕ್ಟರ್ಗೆ ಸಮಾನ ವಯಸ್ಕರಾಗುವಂಥ ರೀತಿಯಲ್ಲಿ ಇವನು ಬರ್ತಾನೆ ಇವನು ಟ್ರಾಯ್ ಇರಲಿಲ್ಲ ಬೇರೊಂದು ಕಡೆ ರಾಜ್ಯ ಆಳ್ತಾ ಇದ್ದ ಇವನು ತಂದೆ ಆ್ಯಂಕೇಸಸ್ ದೇವತೆಗಳಲ್ಲಿಯೇ ಸುಂದರಿ ಅಂತ ಅನಿಸಿಕೊಂಡಂಥ ಸೌಂದರ್ಯಾದಿ ದೇವತೆಯಾದಂಥ ಅಫ್ರೊಡೈಟಿ ಅಫ್ರೋದಿತೆ ಅಪ್ಸೂದಿತೆ ಅಂತ ಹೇಳ್ತೀವಿ ಗ್ರೀಕರ ಹೆಸರಿದು ರೋಮನರ ಪ್ರಕಾರವಾಗಿ ವೀನಸ್ ಅವಳ ಒಂದು ಸಂಬಂಧದಿಂದ ಇವನು ಹುಟ್ಟಿದ್ದು ಅಂದರೆ ಆ್ಯಂಕೇಸಸ್ನ ರೂಪಿಗೆ ಮರುಳಾಗಿ ಅವಳು ಒಬ್ಬ ಮಗನನ್ನು ಇವನಿಗೆ ಹಡೆದು ಕೊಟ್ಟಿದ್ಳು ಅವನೇ ಈನಿಯಸ್ ಅಂತ ಹೀಗಾಗಿ ಅವನು ಅರ್ಧಮಾನವ ದೈವ ಇದು ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ನಾವು ದೇವತೆ ತಟೀಸ್ ಮತ್ತು ಪೀಲಿಯೂಸ್ ಮನುಷ್ಯ ಅವರಿಬ್ಬರ ಸಂತಾನ ಅಖಿಲೇಸನ್ನು ನೋಡ್ತೀವಲ್ಲ ಇಲಿಯಡ್ ಈ ಇಲಿಯಡ್ಡಲ್ಲಿ ಆ ರೀತಿಯಾಗಿ ಇವನು ಅರ್ಧದೇವ ಅರ್ಧ ಮಾನವ ನಮ್ಮ ಪೂರ್ವರವ ಇದ್ದಂತೆ ಇಲ ಹೆಣ್ಣು ಮಾನೋಳು ಆದರೆ ಬುಧ ದೇವತೆ ಅವರಿಬ್ಬರ ಸಂತಾನ ಹಾಗಿದ್ದದ್ದು ಅವನು ಯುದ್ಧಕ್ಕೆ ಬಂದಾಗ ಅಂಥ ದೊಡ್ಡ ಪರಾಕ್ರಮಿ ಅಲ್ಲ ಹೋಮರ್ನ ಕಾವ್ಯದಲ್ಲಿ ಇವನು ಪಾಪ ಡಯಬಿಡಿಸಿನ ಜೊತೆಗೆ ಯುದ್ಧ ಮಾಡೋಕ್ಕಾಗದೆ ಹೋಗ್ತಾನೆ ಇವನ ತಾಯಿಯೇ ಕಾಪಾಡ್ತಾಳೆ ವೀನಸ್ ಅಂದರೆ ಅಫ್ರೋಡಿಟಿ ಬಂದು ಕಾಪಾಡ್ತಾಳೆ ಅವಳನ್ನು ಕೂಡ ಅವನು ಬಡಿದ್ಬಿಡ್ತಾನೆ ಸರಿಯಾಗಿ ಅವನು ತಿವಿದ ಈಟಿಯ ಗಾಯಕ್ಕೆ ಅವಳ ಕೈಯಿಂದ ದಿವ್ಯವಾದಂಥ ರಕ್ತ ಹರಿದು ಹೋಗಿಬಿಡುತ್ತೆ ಆಮೇಲೆ ಅಪೊಲೋ ಬಂದು ಬೈದು ಇಲ್ಲ ಇವನು ಇನ್ನೊಂದು ಸಾಮ್ರಾಜ್ಯಕ್ಕೆ ಕಾರಕರಾಗ್ತಾನೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟಿದ್ರು ಅವನನ್ನು ಬಿಡಿಸಿ ಕರ್ಕೊಂಡು ಹೋಗ್ತಾನೆ ಅಂತ ಬರುತ್ತದೆ ಆದರೆ ಅವನು ಇಲ್ಲಿ ಹೋಮರ್ನ ಕಾವ್ಯದಲ್ಲಿ ಹತ್ತರೊಳಗೆ ಹನ್ನೊಂದಾದವನು ಇಲ್ಲಿ ಹೀರೋ ಆಗಿಬಿಡ್ತಾನೆ ಆಗ ಇನ್ಯಾವ ಮಟ್ಟಕ್ಕೆ ಬಂದ್ಬಿಡುತ್ತೆ ಕಾವ್ಯ ಅನ್ನೋದನ್ನು ನೋಡಬಹುದು ನಾವು ಆದರೆ ಅವನ ಪಿತೃಭಕ್ತಿ ಮಾತ್ರ ತುಂಬ ದೊಡ್ಡದು ಅವನು ಟ್ರಾಯ್ನ ಪತನ ಆದಮೇಲೆ ಅವನೊಬ್ಬ ಉಳ್ಕೊಳ್ತಾನೆ ಅವನು ತನ್ನ ಹೆಂಡತಿ ಮಗು ಮತ್ತು ತಂದೆ ಇವರುಗಳ ಜೊತೆಯಲ್ಲಿ ಪ್ರಯಾಣ ಮಾಡ್ತಾನೆ ಆ ಟ್ರಾಯ್ ಬೆಂಕಿಯಲ್ಲಿ ಸಿಕ್ಕು ಇದೆ ಅಗ್ನಿಯ ಪ್ರಮಾದದಲ್ಲಿ ಸಿಲುಕಿ ಗ್ರೀಕರು ಮಾಡಿದಂಥ ಒಂದು ಅಗ್ನಿ ಸ್ಪರ್ಶಕ್ಕೆ ಅದು ಸಿಕ್ಕು ಬೂದಿ ಆಗ್ತಾ ಇದೆ ಲೋಹ ಪದಾರ್ಥಗಳೆಲ್ಲ ಕರಗೋಗ್ತವೆ ಅಲ್ಲಿಂದ ಬರ್ತಾನೆ ಅವನು ಹನ್ನೆರಡು ಹಡಗುಗಳಲ್ಲಿ ಬರ್ತಾನೆ ಬಂದು ಬಗೆಬಗೆಯಾಗಿ ಬೇರೆ ಬೇರೆ ಕಡೆಯೆಲ್ಲ ಸುತ್ತಾಡಿ ಒದ್ದಾಡಿ ಕಡೆಗೆ ಕಾರ್ಥೇಜ್ ಅನ್ನುವಂತಹ ಒಂದು ಪ್ರಾಂತ ಆಫ್ರಿಕಾದ ಭಾಗ ಆಫ್ರಿಕಾದ ಉತ್ತರದ ತುದಿ ಅಲ್ಲಿಂದ ಇಟಲಿ ಹತ್ತಿರವಾದದ್ದು ಅಲ್ಲಿಗೆ ಬರ್ತಾನೆ ಅಲ್ಲಿ ದೈದೋ ಇಂಗ್ಲೀಷ್ನಲ್ಲೇ ಡೇಡೋ ಅಂತ ಕರೀತಾರೆ ಆ ದೈದು ಅನ್ನುವಂಥ ಒಬ್ಬ ರಾಣಿಯ ಅತಿಥಿ ಆಗ್ತಾನೆ ಅವಳ ಪ್ರೀತಿಗೆ ಆಗ್ತಾನೆ ಮತ್ತು ಅಲ್ಲೂ ಬಿಟ್ಟು ಬರ್ತಾನೆ ಅವಳಿಗೆ ಅದರಿಂದ ಬೇಸರವಾಗುತ್ತದೆ ಸತ್ತೇ ಹೋಗ್ಬಿಡ್ತಾಳೆ ಅದು ಅತ್ಯಂತ ಹೃದಯಸ್ಪರ್ಶಿಯಾದ ಭಾಗ ಮತ್ತು ಅವನು ಇಟಲಿಗೆ ಬರ್ತಾನೆ ಅಲ್ಲಿ ಎತ್ರುಸ್ಕನ್ ಅಂತ ಒಂದು ಪಂಗಡದವರು ಇವನಿಗೆ ಸಹಾಯಕರಾಗ್ತಾರೆ ಮತ್ತು ಅಲ್ಲಿದ್ದ ಸ್ಥಳೀಯರ ಜೊತೆಗೆ ಸೆಣಸಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅನ್ನುವಂಥದ್ದು ಸಾಮಾನ್ಯವಾದ ಕಥೆ ಆದರೆ ವಿವರಗಳು ವಿಶೇಷವಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ ಇವನು ಹಡಗಿನಲ್ಲಿ ದಾರಿ ತಪ್ಪಿ ಒದ್ದಾಡಿಕೊಂಡು ಒದ್ದಾಡಿಕೊಂಡು ಬರ್ತಾನೆ ಹಾಗೆ ಬರುವಾಗ ಜೂನೋ ದೇವತೆ ಅಂದರೆ ದೇವಮಾತೆ ನಮ್ಮ ಅದಿತಿ ಇದ್ದಂತೆ ಅವಳಿಗೆ ಕೋಪ ಬರುತ್ತದೆ ಅವಳು ಇವನನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಸಮುದ್ರದ ಮೇಲೆ ಒಂದು ದೊಡ್ಡ ಚಂಡಮಾರುತವನ್ನೇ ಸೃಷ್ಟಿ ಮಾಡ್ತಾಳೆ ಜೂನೋ ದೇವತೆಗೆ ಇವನ ಮೇಲೆ ಕೋಪ ಬರೋದಕ್ಕೆ ಕಾರಣಗಳು ಎರಡು ಮೊದಲನೇ ಕಾರಣ ಇವನು ಟ್ರೋಜನ್ ಅನ್ನುವಂಥದ್ದು ಯಾಕೆಂದರೆ ಟ್ರೋಜನ್ ರಾಜಕುಮಾರ ಪ್ಯಾರಿಸ್ ಸೌಂದರ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಜೂನೋ ಮತ್ತು ಮಿನರ್ವ ಗ್ರೀಕರಲ್ಲಿ ಇವರಿಬ್ಬರನ್ನು ಹೀರಾ ಮತ್ತು ಅಥೀನಾ ಅಂತ ಕರೀತಾರೆ ಅವರಿಬ್ಬರ ವಿರುದ್ಧವಾಗಿ ತೀರ್ಪು ಕೊಟ್ಟು ಬಂಗಾರದ ಸೇಬಿನ ಹಣ್ಣನ್ನು ಅಫ್ರೊಡೇಟಿ ಅಂದರೆ ವೀನಸ್ಳಿಗೆ ಸಿಗುವಂತೆ ಮಾಡಿದ್ದ ಪ್ಯಾರಿಸ್ನಿಗೆ ಇವನು ಫಸ್ಟ್ ಕಝಿನ್ ದಾಯ ಆದ ಆ ಕಾರಣದಿಂದ ಅವನ ಮೇಲಿನ ಸೇಡು ಇವನ ಮೇಲೂ ಕೂಡ ತಿರ್ಕೊಂಡಿದೆ ಆ ಕಾರಣದಿಂದಲೇ ಟ್ರಾಯ್ ನಗರ ಪತನ ಆಗಬೇಕು ಅಂತ ಕೂಡ ಮಾಡಿದ್ದು ಮತ್ತು ಇನ್ನೂ ಒಂದು ಏನಂತಂದರೆ ಇವನ ಮೂಲಕವಾಗಿ ಮುಂದೆ ಇಟಲಿಯಲ್ಲಿ ರೋಮನ್ ಸಾಮ್ರಾಜ್ಯ ಬೆಳೆಯುತ್ತದೆ ಆ ರೋಮನ್ ಸಾಮ್ರಾಜ್ಯ ಕಾರ್ತೇಜನ್ನು ನಾಶನ ಮಾಡುತ್ತೆ ಕಾರ್ತೇಜು ಜೂನೋಗೆ ತುಂಬ ಪ್ರೀತಿಪಾತ್ರವಾದ ನಗರ ಈ ಗ್ರೀಕ್ ದೇವತೆಗಳಿಗೆ ಒಂದು ವಿಚಿತ್ರವಾದ ರುಚಿ ಉಂಟು ಒಬ್ಬೊಬ್ಬರಿಗೂ ಒಂದೊಂದು ಊರು ಅಂದರೆ ಬಹಳ ಇಷ್ಟ ಆ ಊರನ್ನು ಕಾಪಾಡಿಕೊಳ್ಳೋದಕ್ಕೆ ಅವರು ತುಂಬ ಒದ್ದಾಡ್ತಾರೆ ಅಪೊಲ್ಲೋ ಮತ್ತು ಪೊಸೈದನ್ ಇಬ್ಬರಿಗೂ ಟ್ರಾಯ್ ಅಂದರೆ ಬಹಳ ಇಷ್ಟ ಆರ್ಗಾಸ್ ಅಂತಂದರೆ ಜ್ಯೂಸನಿಗೆ ಎಲ್ಲಿಲ್ಲದ ಪ್ರಾಣ ಅಥಿನ್ಸ್ ಅಂತಂದರೆ ಅಥಿನಾದೇವಿಗೆ ಪಂಚಪ್ರಾಣವಾದಂಥ ಊರು ಕಾರ್ತೇಜ್ ಅಂತಂದರೆ ಹೀರಾಗೆ ಬಹಳ ಇಷ್ಟವಾದ ಊರು ಈ ತರಹ ಅವರು ಗುತ್ತಿಗೆ ಹಿಡ್ಕೊಂಡು ಬಿಟ್ಟಿದ್ದಾರೆ ವಸ್ತುತಃ ಅದು ರೋಮನ್ ಇತಿಹಾಸದಲ್ಲಿ ನಾವು ನೋಡ್ತೀವಿ ಕಾರ್ತೇಜನ ಮೇಲೆ ಯುದ್ಧ ಮಾಡಿ ಅದನ್ನು ವಶ ಮಾಡಿಕೊಳ್ತಾನೆ ಅದು ಅಗಸ್ಟಸ್ನಿಗೆ ಹಿಂದೆಯೇ ಆಗಿತ್ತು ಅದನ್ನೆಲ್ಲವನ್ನು ಇತಿಹಾಸವನ್ನು ಅವನು ಪುರಾಣವಾಗಿ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಜೊತೆಗೆ ಆ ಡೈಡೋ ಅಥವಾ ದೇದೋ ಅಂತ ಯಾವ ಪಾತ್ರ ಬರ್ತದೆ ಅದು ಕ್ಲೇಪಾಟ್ರಾ ರೀತಿಯಲ್ಲೇ ಹೋಲುವಂಥದ್ದು ಪಾತ್ರ ಕೂಡ ಕ್ರಿಸ್ತಪೂರ್ವ ನಲವತ್ತು ನಲವತ್ನಾಲ್ಕರ ಆಸುಪಾಸ್ನಲ್ಲಿ ಇವನು ನಮ್ಮ ಜೂಲಿಯಸ್ ಸೀಸರ್ ಇದ್ದದ್ದು ಅವನು ಜೂಲಿಯಸ್ ಸೀಸರು ಆ ಕಾಲದಲ್ಲಿದ್ದಾಗ ಕ್ಲೇಪಾಟ್ರಾ ಅವನನ್ನು ಆಕರ್ಷಿಸಿದ್ದಳು ಮರಳು ಮಾಡಿದಳು ಪಾಂಪೆ ಜೂಲಿಯಸ್ ಸೀಸರ್ ಆ್ಯಂಟನಿ ಮೂವರು ಕೂಡ ಅವಳಿಗೆ ಮರುಳಾಗಿದ್ದರು ಡಿ ವಿ ಜಿ ಅವರು ಬರೀತಾರಲ್ಲ ನಾಸಿಕದ ಮಟ್ ಮಾಟದಿಂದ ಕ್ಲಿಯೋ ಪ್ಯಾಟ್ರಳಿಗೆ ದಾಸರಾದರ್ ಸೀಸರ್ ಆಂಟನಿಗಳು ದೇಶಕ್ಕೆ ಅವರ ದೇಶಕ್ಕೆ ಅವರ ವ್ಯಕ್ತಿತ್ವಕ್ಕೆ ಎಲ್ಲದಕ್ಕೂ ಕೂಡ ಇದು ಅವಹೇಳನಕಾರಿಯಾಯಿತು ಹಾಗಾಗಿ ನಾಸಾಪುಟದ ರೇಖೆ ಅಂಕುಶವೇ ಆಯಿತು ಅಂತ ಹೇಳ್ಬಿಟ್ಟಂತಾರೆ ಇದನ್ನು ಅವನು ಗಮನದಲ್ಲಿಟ್ಟುಕೊಂಡಿದ್ದ ಆ ದೈವ ಪಾತ್ರದಲ್ಲಿ ಆದರೆ ಅವನಿಗೆ ಕವಿಯಾದ್ದರಿಂದ ಕವಿ ಹೃದಯ ಇದ್ದಿದ್ದರಿಂದ ಅವಳನ್ನು ಕ್ಲೇರ್ಪಟ್ರನ್ನ ಒಬ್ಬ ವ್ಯಾಂಪ್ ಥರ ಚಿತ್ರಣ ಮಾಡೋಕ್ಕಾಗಲಿಲ್ಲ ದಯವನ ಒಬ್ಬ ರಾಕ್ಷಸೀಯ ವ್ಯಕ್ತಿಯಾಗಿ ಮಾಡೋಕ್ಕಾಗಲ್ಲ ನಿರ್ಮಲವಾದ ಉತ್ಕಟವಾದ ಉನ್ಮತ್ತ ಪ್ರೀತಿಯ ಸಂಕೇತವಾಗಿ ತೋರ್ಪಡಿಸಿದ್ದಾನೆ ನಾಲ್ಕನೇ ಅಧ್ಯಾಯದಲ್ಲಿ ಅವಳ ಸಾವಿನ ಸಂದರ್ಭ ಬರುತ್ತದೆ ಬಹಳ ಹೃದಯ ಸ್ಪರ್ಶಿಯಾದ ಭಾಗ ಅಂತ ಇಡೀ ಕಾವ್ಯದಲ್ಲಿ ಹಾಗಾಗಿ ಅವನು ಆ ಒಂದು ಐತಿಹಾಸಿಕವಾದ ಎಳೆಗಳನ್ನೂ ಕೂಡ ಸೇರಿಸಿದ್ದಾನೆ ತುಂಬ ಪ್ರಶಂಸನೀಯವಾಗಿದೆ ಇಲ್ಲೆಲ್ಲ ವರ್ಜಿಲ್ ಕಾಳಿದಾಸನನ್ನು ಹೋಲುವಂಥವನಾಗ್ತಾನೆ ಆ ಕಾರಣದಿಂದಲೇ ರೈಡರ್ ಕಾಳಿದಾಸನ ಕೃತಿಗಳನ್ನು ಇಂಗ್ಲೀಷಿಗೆ ಪದ್ಯಬದ್ಧವಾಗಿ ತುಂಬ ಚೆನ್ನಾಗಿ ಅನುವಾದ ಮಾಡಿದವನು ಹೇಳ್ತಾನೆ ಕಾಳಿದಾಸನ ಸ್ಥಾನ ವರ್ಜಿಲ್ ಮತ್ತೆಗ ಸೊಫೋಕ್ಲಿಸ್ ಇಂಥವ್ರ ಜೊತೆಗೆ ನಿಲ್ಲುತ್ತದೆಯೇ ಹೊರತು ಅವರಿಗಿಂತ ಕಳಪೆ ಕವಿಗಳ ಜೊತೆಗೆ ಅಲ್ಲ ಅಂತ ಹೇಳ್ಬಿಟ್ಟಂತಾನೆ ಕಾಳಿದಾಸ ನಾವು ನ ರಘುವಂಶಾದಿ ಕಾವ್ಯಗಳಲ್ಲಿ ತನ್ನ ಗುಪ್ತ ರಾಜರುಗಳನ್ನೇ ಸೂಚನೆ ಮಾಡಿರುವಂಥದ್ದು ಕಾಣಿಸುತ್ತದೆ ಅಂತ ಇತಿಹಾಸಶಾಸ್ತ್ರಜ್ಞರು ಕಾವ್ಯ ವ್ಯಾಸಂಗಿಗಳಾದ ವಿದ್ವಾಂಸರೆಲ್ಲ ಹೇಳ್ತಾರೆ ಇದು ಒಳ್ಳೆಯ ಕವಿ ಮಾಡಬಹುದಾದದ್ದು ತುಂಬ ಚೆನ್ನಾಗಿ ಇತಿಹಾಸವನ್ನು ಪುರಾಣದ ಜೊತೆಗೆ ಬೆಸೆದು ಅದ್ಭುತವನ್ನು ಸಾಧಿಸ್ತಾನೆ ಹೀಗಾಗಿ ಜೂನೋಳಿಗೆ ಎರಡು ಬಗೆಯಲ್ಲಿ ಆಗ್ರಹ ಕಾರ್ತೇಜ್ ಈ ಇಟಲಿಯನ್ನರಿಂದ ನಾಶವಾಗುತ್ತದೆ ತನ್ನ ಊರು ಮತ್ತು ಇವನು ಇಟಲಿಗೆ ಹೋದರೆ ಅಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ಆಗ ಆ ಸಾಮ್ರಾಜ್ಯದ ಬೆಳವಣಿಗೆಯಾಗಿ ಇವರೆಲ್ಲ ಬರ್ತಾರೆ ಇವನು ಇಟಲಿಗೆ ಹೋಗದೇನೇ ಇದ್ದರೆ ಅಲ್ಲಿವರೆಗೂ ಬರದೇನೇ ಇದ್ದರೆ ಕಾರ್ತೇಜ್ಗೂ ಬರದೇನೆ ಇದ್ದರೆ ಅದಕ್ಕಾಗಿ ದಾರಿಲೇ ಮಟ್ಟ ಹಾಕಬೇಕು ಅಂತ ಸಮುದ್ರದಲ್ಲಿ ಚಂಡಮಾರುತವನ್ನು ಎಬ್ಬಿಸ್ತಾಳೆ ಪ್ರಾಕೃತಿಕವಾದ ಒಂದು ಘಟನೆ ಚಂಡಮಾರುತ ಅದನ್ನು ಒಂದು ಅಲೌಕಿಕವಾದ ಘಟನೆಯಾಗಿ ಕವಿ ಮಾಡ್ತಾನೆ ಒದಸಿನಲ್ಲಿ ಕೂಡ ಬರುತ್ತೆ ಇಯೋಲಸ್ ಅಂತ ಈ ಗಾಳಿಗಳ ದೇವತೆ ಮಾರುತ ದೇವತೆ ವಾಯುದೇವ ಅನ್ನೋ ಥರ ಅವನನ್ನು ಹೋಗ್ಬಿಟ್ಟು ಜೂನು ಒಬ್ಬ ಒಂದು ಗುಹೆಯಲ್ಲಿರ್ತಾನೆ ಅವನು ಹೋಗ್ಬಿಟ್ಟು ಇವಳು ಕೇಳ್ತಾಳೆ ನೋಡು ನಿನ್ನ ಬಳಿ ಎಲ್ಲ ಗಾಳಿಗಳು ಕೂಡ ಉಂಟು ಅವುಗಳನ್ನೆಲ್ಲವನ್ನು ನನ್ನ ವಶಕ್ಕೆ ಕೊಡು ನೀನು ಬಹಳ ಮೇಧಾವಿ ನನ್ನ ಕೈಗಳಿಗೆ ಹದಿನಾಲ್ಕು ಜನ ಅಪ್ಸರೇರಿದ್ದಾರೆ ನಿಮ್ಸ್ ವಾಟರ್ ನಿಮ್ಸ್ ಅಪ್ಸು ಚರಂತೀತಿ ಅಪ್ಸು ಸರಂತೀತಿ ಅಪ್ಸರಾಹ ಅಪ್ಸರಸಹ ಹಾಗಾಗಿ ಅವರೊಳಗೆ ದಯೋಪಿಯಾ ಅಂತ ಅತಿ ಸುಂದರಿ ಇದ್ದಾಳೆ ಅವಳು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಮತ್ತು ನಿನಗೆ ಬೇಕಾದಂತೆ ಒಳ್ಳೆಯ ಸಂತಾನವೂ ಆಗುತ್ತದೆ ನಿನಗೆ ಇನ್ನೂ ಹೆಚ್ಚಿನ ಸ್ಥಾನವನ್ನು ಒಲಿಂಪಿಕ್ಸ್ ವರ್ಗದಲ್ಲಿ ಮತ್ತೆ ಕೊಡಿಸ್ತೀನಿ ಹಾಗಾಗಿ ನಿನ್ನ ಮಾರುತಗಳನ್ನು ನನಗೆ ಸ್ವಲ್ಪ ಕಾಲ ಕೊಟ್ಟಿರುವಂಥ ಅವನು ಈ ಪ್ರಲೋಭನೆಗೆ ತುತ್ತಾಗಿ ಮಾರುತಗಳನ್ನು ಜೂನೋ ಕೊಡ್ತಾನೆ ಜೂನೋ ಅದನ್ನು ಈ ಏನಿಯಸ್ನ ಹಡಗುಗಳ ಪಡೆಯ ಮೇಲೆ ಬಿಟ್ಬಿಡ್ತಾಳೆ ಸಮುದ್ರದ ತಳದ ಮರಳು ಕಾಣಿಸುವ ಮಟ್ಟಕ್ಕೆ ಚಂಡಮಾರುತದ ಅಲೆಗಳು ಎದ್ದುಬಿಟ್ಟು ಅವರು ದಿಕ್ಕಾಪಾಲಾಗಿಬಿಡ್ತಾರೆ ಟ್ರಾಯ್ ನಗರದಿಂದ ಅವರು ಬೇಕಾದಷ್ಟು ಸಂಪತ್ತು ತರ್ತಾ ಈ ಸಂದರ್ಭದಲ್ಲಿ ಒಂದನ್ನು ಗಮನಿಸಬೇಕು ಅಂದರೆ ವೀರ ಯೋಧರ ಔದಾರ್ಯಗಳು ಹೇಗೆ ಬರ್ತವೆ ಅಂತ ಇವನ ತಂದೆ ಅಂಕೇಸಸ್ಸು ತುಂಬ ನಿತ್ರಾಣನಾಗಿದ್ದ ಏನಿಯಸ್ನ ತಂದೆ ಟ್ರಾಯ್ ನಗರ ಎಲ್ಲ ಕಡೆ ಇತ್ತು ಉರಿತಾ ಇದ್ದಾಗ ತಂದೆಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮಗನನ್ನು ಕಾಲು ಸಂಧಿಯೊಳಗೆ ಒಳಗೆ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದ ಅವ್ರನ್ನು ಕಾಪಾಡಿಕೊಳ್ಳಬೇಕು ಅಂತ ಹೆಂಡತಿ ಹಿಂದೆ ಬರ್ತಾ ಇದ್ಳು ಅವಳು ಹಿಂದೆ ಬರ್ತಾ ಇದ್ದ ಹೆಂಡತಿ ಪಾಪ ಅದು ಯಾವುದೋ ಒಂದು ಪ್ರಮಾದಕ್ಕೆ ಸಿಕ್ಕು ಹಿಂಬಾಲಿಸೋಕ್ಕಾಗದೆ ಈ ಯುದ್ಧದ ಘರ್ಷಣೆಯಲ್ಲಿ ಸತ್ತು ಹೋಗಿಬಿಡ್ತಾಳೆ ಇವನು ಊರ ಭಾಗ ಹತ್ತಿರಕ್ಕೆ ಬರೋದ್ರೊಳಗಾಗಿ ಅವಳು ಪ್ರೇತಾತ್ಮ ಕಾಣಿಸ್ಕೊಂಡು ನಾನಂತೂ ಇಲ್ಲವೋ ಅದೇ ಮಗನಾದರೂ ನೀನು ಚೆನ್ನಾಗಿ ನೋಡ್ಕೊಂತ ಅಂತ ಹೇಳಿ ಮಾಯವಾಗ್ತಾಳೆ ಅಂತ ಮುಂದೆ ಬರುತ್ತೆ ಆಗ ಇವನು ಹಾಗೆ ಬರ್ತಾ ಇದ್ದಾಗ ಕೆಲವರು ಗ್ರೀಕರು ಬಂದು ಇವನನ್ನು ಕೊಲ್ಲಬೇಕು ಅಂತ ನೋಡ್ತಾರೆ ಆಗ ಅಗಮ್ಯಮ್ನನ್ನು ನೋಡಿಬಿಟ್ಟು ತಂದೆಯ ಮೇಲಿನ ಭಕ್ತಿಯಿಂದ ಹೆಗಲ ಮೇಲೆ ಕೂಡಿಸ್ಕೊಂಡು ಬರ್ತಾ ಇದ್ದಾನಲ್ಲ ನಮ್ಮ ಶ್ರವಣಕುಮಾರ್ನ ತರಹ ಇವನನ್ನು ಕೊಲ್ಲಬಾರ್ದು ಬಿಟ್ಟುಬಿಡಿ ಅಂತ ಹೇಳ್ಬಿಟ್ಟಂತಾನೆ ಅಂದರೆ ವೀರ ಯುಗದ ಔದಾರ್ಯಗಳ ರೀತಿ ಅದೆಷ್ಟು ಚೆನ್ನಾಗಿರುತ್ತದೆ ಅಂತ ನಮಗೆ ಅನಿಸುತ್ತೆ ಹೀಗಾಗಿ ಆ ಚಂಡಮಾರುತದಲ್ಲಿ ಇವನು ತಂದೆಯ ಜೊತೆಗೆ ಟ್ರಾಯ್ ನಗರದ ಸಂಪತ್ತಿನ ಜೊತೆಗೆ ಬರ್ತಾಯಿದ್ದ ಜೊತೆಗೆ ಟ್ರಾಯ್ ನಗರದ ಖಡ್ಗವನ್ನು ತೊಗೊಂಡು ಬರ್ತಾಯಿದ್ದ ಟ್ರಾಯ್ ನಗರದ ರಾಜವಂಶಕ್ಕೆ ಸೇರಿದಂಥ ಖಡ್ಗ ಅದು ಇರುವವರೆಗೂ ಅದು ಅಜಯವಾಗಿರುತ್ತದೆ ಇನ್ನು ಎಲ್ಲಿಯಾದರೂ ಟ್ರಾಯ್ ನಗರದ ಆ ಒಂದು ಲಾಂಛನವನ್ನು ಇಟ್ಟುಕೊಂಡು ಕಾಪಾಡಬೇಕು ಅಂತಂದರೆ ಆ ಖಡ್ಗವನ್ನು ತೆಗೆದುಕೊಂಡು ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದವನು ಈ ಚಂಡಮಾರುತಕ್ಕೆ ಸಿಕ್ಕು ಬದುಕೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬರ್ತಾನೆ ಅಷ್ಟೊತ್ತಿಗೆ ಸಮುದ್ರ ದೇವತೆ ನೆಪ್ಚೂನ್ ಗ್ರೀಕರಲ್ಲಿ ನೆಪ್ಚೂನ್ ಗ್ರೀಕರಲ್ಲಿ ಪೊಸೈದನ್ ರೋಮನರಲ್ಲಿ ನೆಪ್ಚೂನ್ ಆ ನೆಪ್ಚೂನ್ಗೆ ಏನು ನನ್ನ ಸಮುದ್ರದ ಮೇಲ್ಮೈ ಮೇಲೆ ಏನೋ ಕೋಲಾಹಲ ನಡೀತಾ ಇದೆ ನನಗೇ ಗೊತ್ತಿರದೆ ಅಂತ ಎದ್ದು ನೋಡ್ತಾನೆ ನೋಡಿದ್ರೆ ಈ ಯೋಲಸಿನ ಮಾರುತಗಳ ಕೋಲಾಹಲ ಗಾಳಿಗಳನ್ನು ಕೇಳ್ತಾನೆ ಏನು ನೀವು ಮಾಡ್ತಾ ಇರೋದು ಅಂತ ನಮ್ಮ ಯಜಮಾನನ ಆಜ್ಞೆ ಅಂತ ನಿಮ್ಮ ಯಜಮಾನನ ಆಜ್ಞೆ ಅವನ ಮನೆಯಲ್ಲಿ ಅವನಿಗೆ ವ್ಯಾಪ್ತಿ ಬೆಟ್ಟ ಗುಡ್ಡ ಗುಹೆ ಅಲ್ಲಿ ಗಾಳಿ ಬೀಸಬೇಕು ಸಮುದ್ರದ ಮೇಲೆ ಬೀಸಬೇಕು ಅಂತಲೇ ನನಗೆ ಮೊದಲು ಹೇಳಬೇಕು ನನ್ನ ಕೆಲಸ ಇದು ಹಾಗಾಗಿ ಎದ್ದ ಆಚೆಗೆ ಹೋಗಿ ಅಂತ ಹೇಳ್ಬಿಟ್ಟು ಅಂತಾನೆ ಏಕೆಂದರೆ ಪೊಸೈದನ್ ಟ್ರಾಯ್ ನಗರವನ್ನು ಕಟ್ಟಿದಂಥವರಲ್ಲಿ ಒಬ್ಬ ಪೊಸೈದನ್ ಮತ್ತು ಅಪೊಲ್ಲೋನ್ ಇಬ್ಬರೂ ಕೂಡ ಒಮ್ಮೆ ಮಹಾದೇವನಾದ ಜ್ಯೂಸನ ವಿರುದ್ಧ ಬಂಡೆದ್ದಿರ್ತಾರೆ ಅದಕ್ಕಿವರಿಗೆ ದಂಡನೆಯಾಗಿ ಟ್ರಾಯ್ ನಗರವನ್ನು ಕಟ್ಟಿ ಅಂತ ಕೊಟ್ಟಿರ್ತಾನೆ ಪೂರ್ತಿ ದೇವತೆಗಳೇ ಕಟ್ಟಿದ್ರೆ ಅದು ಎಂದಿಗೂ ಪತನವಾಗೋದಿಲ್ಲ ಅಂತ ಜ್ಯೂಸ್ ಮನುಷ್ಯ ನಿರ್ಮಿತಿಯಾಗಿ ಉಳಿದರೆ ಹೊರತು ಅದು ಪತನವಾಗೋದಿಲ್ಲ ಯಾವುದೂ ಲೋಕದಲ್ಲಿ ಪರಿಪೂರ್ಣವಾಗಿ ಶಾಶ್ವತವಾಗಿ ಇರಬಾರದು ಅಂತ ಹೇಳಿಬಿಟ್ಟಿದ್ದುನುವೆ ಒಬ್ಬ ಮಾನವನ ಕೈನಲ್ಲಿ ಒಂದು ಬಾಗಲನ್ನು ಕಟ್ಟಿಸಿರ್ತಾನೆ ಅದು ಸ್ಕೀಯನ್ ಅಂತ ಬಾಗಲು ಆ ಬಾಗಿಲ ಮೂಲಕವೇ ಟ್ರೋಜನ್ ಹಾರ್ಸ್ ಒಳಗೆ ಹೋಗಿದ್ದು ಆ ಬಾಗಿಲಿನ ಮೇಲಿರುವಂಥ ಗೋಡೆನ ಒಡೆದು ಆ ಎತ್ತರವಾದ ಕುದುರೆನ ಒಳಗೆ ತೊಗೊಂಡು ಹೋಗಿರ್ತಾರೆ ಅಂತ ಕಥೆ ಅಂದರೆ ಸೃಷ್ಟಿ ಆದದ್ದಕ್ಕೆಲ್ಲ ಕೊನೆ ಇರಲೇಬೇಕು ಅನ್ನುವಂಥದ್ದು ಚೆನ್ನಾಗಿರುವ ಕಲ್ಪನೆ ಅದು ಈ ಗಾಳಿಗಳನ್ನೆಲ್ಲ ಓಡಿಸಿಬಿಡ್ತಾನೆ ಸಮುದ್ರ ಶಾಂತವಾಗುತ್ತದೆ ಮತ್ತು ಹೇಳಿ ಕೇಳಿ ಟ್ರಾಯ್ ನಗರದ ಅಭಿಮಾನಿ ದೇವತೆಯು ಆಗಿದ್ದಾನೆ ಪೊಸೈದನ್ ಅಲ್ಲಿ ಊರಿನವನೇ ಇವನು ಹಾಗಾಗಿ ಇವನನ್ನು ದಡಕ್ಕೆ ಸೇರಿಸ್ತಾನೆ ಅವನು ಒದ್ದಾಡಿಕೊಂಡು ಒದ್ದಾಡಿಕೊಂಡು ದಡದಿಂದ ಬರ್ತಾನೆ ನೋಡಿದ್ರೆ ಒಂದು ಪಾತ್ರೆ ಪಡಗವೂ ಸರಿಯಾಗಿರೋದಿಲ್ಲ ಪದಾರ್ಥಗಳೆಲ್ಲ ಮುಗ್ಗಲು ಬಂದುಬಿಟ್ಟಿರುತ್ವೆ ಒದ್ದೆಯಾಗಿ ಹಾಳಾಗ್ಬಿಟ್ಟಿರುತ್ತವೆ ಉಪ್ಪು ನೀರು ಸೇರಿರುತ್ತದೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಕಷ್ಟಪಟ್ಟು ನೋಡ್ತಾನೆ ದಡಕ್ಕೆ ಸೇರಿದವನು ಮಿಕ್ಕ ಹಡಗುಗಳು ಯಾವುದಾದ್ರೂ ಇವೆಯಾ ಅಂತ ಹೇಳ್ಬಿಟ್ಟು ನೋಡ್ತಾನೆ ನೋಡಿದಾಗ ಅಲ್ಲಿ ಇವನ ತಾಯಿ ಒಬ್ಬ ಬೇಡತಿಯ ಹಾಗೆ ವೇಷ ಹಾಕ್ಕೊಂಡು ಬರ್ತಾಳೆ ಅದಕ್ಕೆ ಮುನ್ನ ವೀನಸ್ ಅಂದರೆ ಇವನ ತಾಯಿ ಅಫ್ರೋಡೈಟಿ ಅವಳು ದೇವದೇವನಾದ ಜ್ಯೂಸ್ನತ್ರ ಹೋಗಿ ಕೇಳ್ತಾಳೆ ನನ್ನ ಮಗನಿಗೆ ಅನ್ಯಾಯ ಮಾಡಿಬಿಟ್ಲು ನಿನ್ನ ಹೆಂಡತಿ ವಸ್ತುತಃ ಅವರಿಬ್ಬರ ಸಂತಾನವೇ ಇವಳು ವೀನಸ್ ಜ್ಯೂಸ್ ಮತ್ತು ಹೀರಾ ಅಂದರೆ ಜೌ ಅಥವಾ ಜುಪಿಟರ್ ಮತ್ತು ಜೂನೋ ಅವರಿಬ್ಬರ ಸಂತಾನವೇ ವೀನಸ್ ಅಮ್ಮನೇ ಮಗಳಿಗೆ ಎರಡು ಬಗೆದಿದ್ದಾಳೆ ಹೀಗಾಗಿ ಮೊಮ್ಮಗನ ಮೇಲೆ ಅಜ್ಜಿನೇ ಕೆರಳಿದ್ದಾಳೆ ಇವಳು ಬಂದು ಮಗಳು ಅಪ್ಪನ ಹತ್ರಕ್ಕೆ ಹೋಗ್ತಾಳೆ ಹೋಗಿ ಕೇಳ್ತಾಳೆ ಏನಿದು ಅನ್ಯಾಯ ನಿನ್ನ ಹೆಂಡತಿ ಮಾಡಿರತಕ್ಕಂಥದ್ದು ಏನಾದರೂ ಪರಿಹಾರವನ್ನು ಕೊಡು ಅಂತ ಆಗ ಅವನು ಯೋಚನೆ ಮಾಡಬೇಡ ಭವ್ಯವಾದ ಭವಿಷ್ಯವೇ ಉಂಟು ಇವನು ಇಲ್ಲಿಂದ ಕಷ್ಟಪಟ್ಟುಕೊಂಡು ಕಾರ್ತೇಜಿಗೆ ಹೋಗ್ತಾನೆ ಕಾರ್ತೇಜಿನಿಂದ ಅವನು ಮತ್ತೆ ಇಟಲಿಗೆ ಹೋಗ್ತಾನೆ ಅಲ್ಲಿ ಒಂದು ಸಾಮ್ರಾಜ್ಯವನ್ನು ಮಾಡ್ತಾನೆ ಅಂತ ಒಂದು ದೊಡ್ಡ ಭವಿಷ್ಯತ್ ಕಾಲದ ಚಿತ್ರವನ್ನೇ ಕೊಟ್ಬಿಡ್ತಾನೆ ಮೊದಲ ಅಧ್ಯಾಯದಲ್ಲೇ ಕವಿ ಇದನ್ನು ಕೊಡುವ ಮೂಲಕವಾಗಿ ಇಡೀ ರೋಮನ್ ಸಾಮ್ರಾಜ್ಯದ ಇತಿಹಾಸವನ್ನೇ ಚಿತ್ರಿಸ್ತಾ ಇರುವ ರೀತಿಯಲ್ಲಿ ಕಾಣಿಸ್ಬಿಡ್ತದೆ ಈ ವಂಶದಲ್ಲಿ ಇವನು ಮೂವತ್ತು ವರ್ಷ ಆಳದ ಮೇಲಿಂದ ಮತ್ತೆ ಮುನ್ನೂರು ವರ್ಷ ಬೇರೆ ಬೇರೆಯವರು ಆಳ್ಕೊಂಡು ಬರ್ತಾರೆ ಆಮೇಲೆ ಆ ವಂಶದಲ್ಲಿ ಈಲಿಯಾ ಅಂತ ಒಬ್ಬ ಕನ್ಯೆ ಹುಟ್ಟುತ್ತಾಳೆ ಅವಳು ಮಾರ್ಸ್ ದೇವತೆ ಅಂದರೆ ಯುದ್ಧ ದೇವತೆ ಆದಂಥ ಏರೀಸ್ ಅಂತ ಕರೀತಾರೆ ಗ್ರೀಕರಲ್ಲಿ ಅವನ ಅನುಗ್ರಹದಿಂದ ಇಬ್ಬರು ಅವಳಿ ಮಕ್ಕಳನ್ನು ಪಡಿತಾಳೆ ಆ ಮಕ್ಕಳಿಗೆ ಇವಳು ತಾಯಿಯಾಗಿ ಬದುಕಿರೋಕ್ಕಾಗೋದಿಲ್ಲ ರಾಜ್ಯ ಹೊರಟೋಗುತ್ತೆ ಆಗ ಅವರು ರೋಮುಲಸ್ ಮತ್ತು ರೀಮಸ್ ಅಂತ ಇಬ್ಬರು ಮಕ್ಕಳನ್ನು ಒಂದು ಹೆಣ್ಣು ತೋಳವೇ ಕಾಪಾಡುತ್ತದೆ ಅವನು ರೋಮುಲಸ್ ಅನ್ನುವಂಥವನಿಂದಲೇ ರೋಮ್ ಅನ್ನುವ ನಗರ ರೋಮಾ ಅಂತ ಕರೀತಾರೆ ಇಟಾಲಿಯನ್ ಭಾಷೆನಲ್ಲಿ ಅದು ಸ್ವರಾಂತವಾದ ಭಾಷೆ ವ್ಯಂಜನ ಅಂತವಲ್ಲ ನಾವು ರೋಮ್ ನೇಪಲ್ಸ್ ಅಂತೆಲ್ಲ ಅಂದುಬಿಡ್ತೀವಿ ಅಲ್ಲಿ ಇಟಾಲಿಯನ್ ಭಾಷೆನಲ್ಲಿ ರೋಮಾ ನಾಪೊಲಿ ಫ್ಲಾರೆನ್ಸಿಯಾ ಅಂತಲೇ ಫ್ಲಾರೆನ್ಸ್ ಅಂತ ಅರ್ಧಾಕ್ಷರವಾಗಿ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಫ್ಲಾರೆನ್ಸಿಯಾ ಅಂತ ಆ ರೀತಿಯಲ್ಲೇ ಇರ್ತಕ್ಕಂಥದ್ದು ತುಂಬ ಇಂಪಾದಂಥ ಭಾಷೆ ಅಂತ ಇಟಾಲಿಯನ್ ಅದಕ್ಕೆ ಹೇಳ್ತಾರೆ ಅಜಂತವಾದರೆ ಭಾಷೆ ಸ್ವರಾಂತವಾದರೆ ಮಧುರ ಅಂತ ಅವನು ರೋಮಲಸ್ ರೋಮ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಮತ್ತು ಮುಂದೆ ಬಂದು ಈ ಒಂದು ಜೂಲಿಯಸ್ ಸೀಸರ್ನವರೆಗೆ ಅಗಸ್ಟಸ್ನವರೆಗೆ ಬೆಳಕೊಂಡು ಬರುತ್ತದೆ ಅಂತ ತನ್ನ ವರ್ತಮಾನ ಕಾಲದವರೆಗಿನ ಪ್ರಕರಣಗಳನ್ನೆಲ್ಲ ಅವನು ಹೇಳ್ತಾನೆ ಹಾಗಾಗಿ ನೀನು ಯೋಚನೆ ಮಾಡದೆ ನಿನ್ನ ಮಗನಿಗೆ ನೀನು ಮಾರ್ಗದರ್ಶನವನ್ನು ಮಾಡು ಅಂತ ಆಗ ಅವಳು ಒಬ್ಬ ಬೇಟೆಗಾರ್ತಿಯ ಹಾಗೆ ವೇಷ ಹಾಕ್ಕೊಂಡು ಒಬ್ಬ ವಯಸ್ಸಾದ ಬೇಟೆಗಾರ್ತಿಯ ಹಾಗೆ ವೇಷ ಹಾಕ್ಕೊಂಡು ದಡದಲ್ಲಿ ನಿಂತುಕೊಳ್ತಾಳೆ ಅಂತ ಇಲ್ಲಿ ಒಂದು ಆಕರ್ಷಕವಾದ ಅವಳ ಸ್ವಭಾವ ಚಿತ್ರಣವೂ ಬರ್ತದೆ ಆ ಬೇಟೆ ಹಾಕ್ಕೊಂಡಿರ್ತಕ್ಕಂಥ ಬೇಟೆಗಾರ್ತಿಯ ಲಂಗ ಯಾವ ರೀತಿಯಾಗಿತ್ತು ಆ ಲಂಗವನ್ನು ಅವಳು ಸೊಂಟಕ್ಕೆ ಎತ್ತು ಸಿಕ್ಕಿಸಿ ಕಟ್ಟಿದರೆ ಆ ಕಾಲಿನ ಭಾಗ ಎಷ್ಟು ಬೆಳ್ಳಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರದ್ದೆಲ್ಲ ಕೂಡ ಬರ್ತದೆ ವಿವರ ಆಗ ಅವಳು ಹೇಳ್ತಾಳೆ ಇದು ಕಾರ್ತೇಜ್ ಅನ್ನುವಂಥ ಸಂಸ್ಥಾನ ಇಲ್ಲಿರ್ತಕ್ಕಂಥ ರಾಣಿ ಡೈಡೋ ಅಂತ ಅವಳಿಗೆ ಸಿಕಿಯಸ್ ಅಂತ ಒಬ್ಬ ಶ್ರೀಮಂತನನ್ನು ಕೊಟ್ಟು ಮದುವೆ ಮಾಡಿತ್ತು ಹಿಂದೆ ಅವಳು ಬೇರೆ ಊರಿನವಳು ಫಿನಿಷಿಯರ ಒಂದು ರಾಜ್ಯಕ್ಕೆ ಸೇರಿದವಳು ಆದರೆ ದುಡ್ಡಿನ ಆಸೆಗೆ ದೊಡ್ಡ ನಿಧಿ ಇದೆ ಅಂತ ಇವಳ ಗಂಡ ಸಿಕ್ಕಿಯಸ್ಸನ್ನು ಈಕೆ ಅಣ್ಣನೇ ಕೊಂದು ಅವನು ಪಿಗ್ಮೇಲಿಯನ್ ಅಂತ ಆ ಪಾಪಿಯ ಒಂದು ಅನ್ಯಾಯದಿಂದಾಗಿ ಇವಳಿಗೆ ಬಹಳ ನೋವಾಗಿ ನಿಧಿ ನಿಕ್ಷೇಪವನ್ನು ಹೊತ್ತುಕೊಂಡು ಗಂಡನ ಸ್ಮೃತಿಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಕಾರ್ತೇಜ್ಗೆ ಬಂದಳು ಕಾರ್ತೇಜಿನ ಆಸುಪಾಸದಲ್ಲಿದ್ದಂಥ ಜನ ಇವಳಿಗೆ ಆಶ್ರಯವನ್ನು ಕೊಟ್ಟರು ಮತ್ತು ಅಲ್ಲೊಂದು ಸ್ವಾರಸ್ಯವಾದ ಸಂದರ್ಭ ಬರುತ್ತದೆ ನಿನಗೆ ಒಂದು ಗೂಳಿ ಚರ್ಮ ಹಾಸುವಷ್ಟು ಮಾತ್ರ ಜಾಗ ಕೊಡ್ತೀವಿ ಅಂತ ಅವ್ರು ಹೇಳ್ತಾಳೆ ಹೇಳ್ತಾರೆ ಆಗ ಇವಳು ಜಾಣ್ಮೆಯಿಂದ ಒಂದು ಗೂಳಿಯ ಚರ್ಮವನ್ನು ಸಣ್ಣ ಸಣ್ಣಗಾಗಿ ಸೀಳಿ ಅದನ್ನು ಒಂದು ದೊಡ್ಡ ಪ್ರದೇಶಕ್ಕೆ ಆಗುವಷ್ಟು ಎಲ್ಲೆಗಾಗುವಷ್ಟು ಹರಡಿಬಿಡ್ತಾಳೆ ಆಗ ಅಷ್ಟು ಅವಳಿಗೆ ಸೇರಿಕೊಳ್ಳುತ್ತೆ ಅವಳು ಹಾಗಾಗಿ ಕಾರ್ತೇಜನ್ನ ಒಂದು ದೊಡ್ಡ ನಗರವಾಗಿ ಬೆಳೆಸ್ಕೊಳಕ್ಕಾಗುವಷ್ಟು ಜಾಗವನ್ನು ಸಂಪಾದಿಸಿಕೊಂಡು ಜೂನೋ ದೇವತೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಬಹಳ ಒಳ್ಳೆಯ ಕೆಲಸಗಳನ್ನು ಇದ್ದಾಳೆ ರಂಗಭೂಮಿಯನ್ನು ಮತ್ತು ಯುದ್ಧತಂತ್ರವನ್ನು ಎಲ್ಲವನ್ನು ಬೆಳೆಸ್ತಾ ಇದ್ದಾಳೆ ಹೆಣ್ಣು ಮಕ್ಕಳ ಯೋಧರ ಪಡೆಯನ್ನು ಕೂಡ ಮಾಡಿದ್ದಾಳೆ ಅಂತೆಲ್ಲ ಹೇಳಿಬಿಟ್ಟಂತ ಆಮೇಲೆ ಯಥಾಪ್ರಕಾರ ಶಕುನಗಳು ಎಲ್ಲ ಹೇಳ್ತಾರೆ ಹನ್ನೆರಡು ಹಂಸ ಪಕ್ಷಿಗಳು ಕಾಣಿಸ್ತಾ ಇವೆ ಅದನ್ನು ಒಂದು ಹದ್ದು ಚೆಲ್ಲಾಪಿಲ್ಲಿ ಮಾಡ್ತು ಆದರೂ ಹಂಸ ಪಕ್ಷಿಗಳೆಲ್ಲ ಹೇಗೋ ಒಂದು ಒತ್ತಟ್ಟಿಗೆ ಬಂದಿವೆ ಅದೇ ರೀತಿಯಲ್ಲಿ ನಿನ್ನ ಹನ್ನೆರಡು ಹಡಗುಗಳಿದ್ದವು ಎಲ್ಲ ದಿಕ್ಕಾಪಾಲಾಗಿದ್ದು ಈಗ ಎಲ್ಲವೂ ಕೂಡ ಒಪ್ಪವಾಗಿ ಬರುತ್ತವೆ ನೀನು ನೋಡ್ಕೊಂತ ಮಗಳು ಮಗನನ್ನು ತಾಯಿ ದ್ವೇಷ ಮರೆಸಿಕೊಂಡು ಮಾತಾಡಿಸುವಂಥದ್ದು ಗ್ರೀಕರಲ್ಲಿ ರೋಮನರಲ್ಲಿ ನಾವು ನೋಡ್ತೀವಿ ಯಾವ ದೇವತೆಯೂ ನೇರ ಆಗಿ ಬರೋಲ್ಲ ಪರೋಕ್ಷ ಪ್ರಿಯ ಐವಹಿ ದೇವ ಪ್ರತ್ಯಕ್ಷ ದ್ವಿಷ ಅಂತ ನಮ್ಮಲ್ಲಿ ಹೇಳುವಂಥದ್ದು ಅವರಲ್ಲಿ ಅನುಸರಣೆಗೆ ಬರ್ತದೆ ಎಲ್ಲ ಹೇಳಿದ್ಮೇಲೆ ಮಾಯ ಆಗೋವಾಗ ಮಾತ್ರ ಅವ್ರು ನಿಜಸ್ವರೂಪ ಒಂಚೂರು ಕಾಣಿಸ್ಬಿಡುತ್ತೆ ಅವರ ಬೆನ್ನು ಅವರ ದೇದೀಪ್ಯಮಾನವಾದಂಥ ಒಡವೆ ವಸ್ತ್ರ ಇವುಗಳೆಲ್ಲ ಕಾಣಿಸ್ಕೊಳ್ತವೆ ಅವನು ಮತ್ತೆ ಹೋಗ್ತಾನೆ ಹೋದಾಗ ಆ ಕಾರ್ತೇಜಿನ ರಾಣಿ ಡೀಡೋಳ ದರ್ಶನ ಆಗುತ್ತೆ ತುಂಬ ಸಂತೋಷ ಪಡ್ತಾನೆ ಆದರೆ ಅಷ್ಟೊತ್ತಿಗೆ ಇವನ ಬೇರೆಯ ಪರಿವಾರದವರು ಬಂದು ಅವಳನ್ನು ಬೇಡ್ಕೋತಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಆಶ್ರಯ ಸಿಗುತ್ತದೆ ತುಂಬ ಚೆನ್ನಾಗಿ ಅವತರಣ ಎಲ್ಲ ಆಗುತ್ತದೆ ಅಂತ ಗೊತ್ತಾಗುತ್ತದೆ ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಕೆತ್ತನೆ ಕೆಲಸ ನೋಡ್ತಾನೆ ಇದು ಕವಿ ಕೊಡುವಂಥ ಸೊಗಸು ಆ ಕೆತ್ತನೆ ಯಾವುದು ಅಂತಂದರೆ ಟ್ರೋಜನ್ ಯುದ್ಧದಲ್ಲಿ ಆದ ಅನಾಹುತಗಳನ್ನು ಮತ್ತೊಂದನ್ನು ಎಲ್ಲ ಚಿತ್ರಿಸ್ತಕ್ಕಂಥದ್ದು ಅಂದರೆ ಪ್ರಯಾಮನ ವಶಕ್ಕೆ ಕೆಲವು ಕುದುರೆಗಳು ಬರಬೇಕಾಗಿರುತ್ತವೆ ಆ ಕುದುರೆಗಳು ಹೊರಗಿನಿಂದ ಬಂದಿರುತ್ತವೆ ಪ್ರಯಾಮ್ ಟ್ರೋಜನ್ ರಾಜ ಆ ಕುದುರೆಗಳು ಸ್ಕಮಾಂದರ್ ನದಿಯ ನೀರನ್ನು ಕುಡಿದು ಬಿಟ್ಟರೆ ಟ್ರಾಯ್ ನಗರ ಪತನ ಆಗೋದಿಲ್ಲ ಅಂತ ಒಂದು ಕಣಿ ಇರುತ್ತೆ ಅದು ನೀರು ಕುಡಿಯೋದಕ್ಕೆ ಮುಂಚೆನೇ ಡೈಮಿಡಿಸ್ ಅದನ್ನು ಅಪಹರಣ ಮಾಡಿಬಿಡ್ತಾನೆ ಅದರ ಶಿಲ್ಪವನ್ನು ಕೆತ್ತಿರ್ತಾರೆ ಅಂದರೆ ಒಂದು ನಗರ ಪತನ ಆಗೋದಕ್ಕೆ ಏನೆಲ್ಲ ಇರಬೇಕು ಸಾಮಗ್ರಿ ಇರಬೇಕು ಅದೆಲ್ಲ ಇಲ್ಲದೆ ಏನು ಮಾಡಬೇಕು ಈ ತಂತ್ರ ಪ್ರತಿ ತಂತ್ರಗಳು ಇವೆಲ್ಲ ಹೋಮರ್ನಲ್ಲಿ ಬರುತ್ತೆ ಅದನ್ನೆಲ್ಲ ಇಲ್ಲಿ ನಾವು ನೋಡ್ತೀವಿ ಮತ್ತು ಎಷ್ಟೋ ಹೋಮರ್ನ ಕಾವ್ಯದಲ್ಲಿ ಸಿಗದೇ ಇರೋ ವಿವರಗಳು ಆ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೂಡ ಸಿಗುತ್ತವೆ ಅಂತ ಗೊತ್ತಾಗುತ್ತದೆ ಆಮೇಲೆ ಅಖಿಲೇಶ್ ಹೆಕ್ಟರ್ನ ಕೊಂದು ಅವನನ್ನು ರಥಕ್ಕೆ ಕಟ್ಟಿ ಅಳಕೊಂಡು ಹೋಗ್ತಾ ಇರತಕ್ಕಂಥ ವಿಗ್ರಹಗಳು ಚಿತ್ತಾರ ಆ ರಕ್ತ ಸುರಿತಾ ಇರುವಂಥ ರೀತಿ ಮತ್ತು ಟ್ರಾಯ್ ನಗರದ ಹೆಂಗಸರೆಲ್ಲ ಗಂಡಸರು ಸತ್ತು ಹೋದರು ಗಂಡಂದರು ಮಕ್ಕಳು ಎಲ್ಲ ಸತ್ತಾಗ ತಲೆಯ ಕೂದಲು ಕಿತ್ತುಕೊಂಡು ಗೋಳಾಡ್ತಾ ಇರೋದು ಎದೆ ಎದೆ ಬಡ್ಕೊಳ್ತಾ ಇರೋದು ಪ್ರಯಾಮ್ನ ಹೆಂಡತಿ ಹೆಕಬೆ ಇರಬಹುದು ಹೆಕ್ಟರ್ನ ಹೆಂಡತಿ ಆಂಡ್ರಾ ಮೆಕ್ಕಿ ಇರ್ಬೋದು ಇವರೆಲ್ಲರೂ ಗೋಳಾಡ್ತಕ್ಕಂಥ ಆ ಒಂದು ಚಿತ್ರಣ ಅದು ನಾವು ಟ್ರೋಜನ್ ವಿಮೆನ್ ಅಂತಲೇ ಒಂದು ಟ್ರಾಜಿಡಿ ಉಂಟು ಇವನು ಬರೆದಿದ್ದಾನೆ ನಮ್ಮ ಯುರೋಪಿ ದೇಶ ಬರೆದಿದ್ದಾನೆ ನಮ್ಮ ವೆಂಕಟಾಚಲಶಾಸ್ತ್ರಿಗಳನ್ನು ಒಳ್ಳೆ ಹಳಗನಡಿಕೆ ಟ್ರಾಕಿಯ ಪೆಣ್ಗಳಂತ ಕೂಡ ಅನುವಾದ ಮಾಡಿದ್ದಾರೆ ಆ ಚಿತ್ರ ಮತ್ತು ಇನ್ನೊಂದು ಚಿತ್ರದಲ್ಲಿ ಪಲ್ಲಾಸ್ ಅಥೇನಿಗೆ ಅವರೆಲ್ಲ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ನಮ್ಮನ್ನು ಕಾಪಾಡು ಅಂತ ಕೇಳ್ತಾ ಇರುವಂಥದ್ದು ಹೆಕ್ಟರ್ನ ಹೆಣವನ್ನು ವಾಪಸ್ ತೊಗೊಳ್ಳೋದಕ್ಕೋಸ್ಕರ ಅಖಿಲೇಸನ ಕೈಯನ್ನು ಮುದ್ದಿಸಿ ಪ್ರಯಾಮ್ ಕಪ್ಪ ಕಾಣಿಕೆ ಕೊಡುವಂಥದ್ದು ಇದೆಲ್ಲ ಇತರದ್ದೆಷ್ಟೋ ಮತ್ತು ಇವರ ಸಹಾಯಕ್ಕೆ ಅಂತ ಬಂದಂಥ ಪೈಂಥಿಲಿಯಾಸ್ನ ರಾಣಿ ಅಮೆಜಾನ್ ಅವಳನ್ನು ಕೊಲ್ತಾ ಇರತಕ್ಕಂಥದ್ದು ಹೀಗೆ ಇವನ್ನೆಲ್ಲ ನೋಡಿದಾಗ ಅವನು ಅಂದ್ಕೋತಾನೆ ಎಷ್ಟು ಬೇಗ ನಮ್ಮ ಯುದ್ಧದ ವೀರರ ನೋವು ನಲಿವುಗಳ ಚಿತ್ರಣಗಳು ಇಲ್ಲಿಗೆ ಬಂದು ಕಲೆಯಾಗಿ ಬೆಳೆದು ಬಿಟ್ಟಿವೆ ಅಂತ ಇದು ಸ್ವಾರಸ್ಯವಾದ ಅಬ್ಸರ್ವೇಷನ್ ಆ ಕಾಲಕ್ಕೆ ಅವನಿಗೆ ಅನುಭವಿಸಿದಾಗ ಅದು ತುಂಬ ದುಃಖ ಆಗಿರಬಹುದು ತಾನೇ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ತನ್ನ ಕಣ್ಣೆದರಿಗೇನೆ ತನ್ನ ಒಡಹುಟ್ಟಗಳು ಮತ್ತು ರಕ್ತ ಸಂಬಂಧಿಗಳು ಆತ್ಮೀಯರು ಎಲ್ಲ ಸತ್ತಿದ್ದು ಎಲ್ಲ ನೋಡಿದ್ದಾನೆ ಆದರೆ ಈಗ ಕಲೆಯಾಗಿ ನೋಡುವಾಗ ಒಂದು ಕ್ಷಣ ಸಂತೋಷ ರೋಮಾಂಚನ ಆಗುತ್ತೆ ಹಬ್ಬ ಎಷ್ಟು ಒಳ್ಳೆಯ ಕಲೆಯಾಗಿ ಈಗಲೇ ಅದನ್ನೆಲ್ಲ ಕೆತ್ತಿಬಿಟ್ಟಿದ್ದಾರಲ್ಲ ಅಂತ ಇದು ಕಾಳಿದಾಸನ ರಘುವಂಶದಲ್ಲಿ ಬರುವಂಥ ಒಂದು ಸಂದರ್ಭಕ್ಕೆ ಸಂವಾದಿಯಾಗುತ್ತದೆ ಅಲ್ಲಿ ಹದಿನಾಲ್ಕನೇ ಸರ್ಗದಲ್ಲಿ ಬರುತ್ತದೆ ಸೀತಾರಾಮರು ಅರಮನೆಗೆ ಬರ್ತಾರೆ ಬಂದಾಗ ಯಾವ್ಯಾವ ದುಃಖದ ಸಂದರ್ಭಗಳು ರಾಮಾಯಣದಲ್ಲಿ ಅವರು ವನವಾಸದಲ್ಲಿ ಅನುಭವಿಸಿರ್ತಾರೆ ಅದನ್ನೆಲ್ಲವನ್ನು ಚಿತ್ರಣ ಮಾಡಿರ್ತಾರೆ ಅರಮನೆಯಲ್ಲಿ ಆ ಒಂದು ಸಂದರ್ಭಗಳನ್ನು ನೋಡ್ತಾ ಆ ವಿಷಯಗಳು ಅವುಗಳೇನೆ ತಾನೇವ ಸುಖಾನ್ಯ ಭೂವನ್ನ ಚಿತ್ರಾಣಿ ತಾನೇವ ಸುಖಾನ್ಯ ಭೂವನ್ನಂತ ಕವಿ ಹೇಳ್ತಾನೆ ಅಂದರೆ ವಾಸ್ತವವಾಗಿ ಅನುಭವಿಸಿದಾಗ ನೋವಾಗಿದ್ದಿದ್ದು ಈಗ ಚಿತ್ರರೂಪವಾಗಿ ನೋಡಿದಾಗ ಸಂತೋಷ ಆಯಿತು ಅಂತ ನಾವು ನಮ್ಮ ಹಳೆಯ ನೋವನ್ನು ಯಾವಾಗಲಾದರೂ ಒಂದು ದಾಟಿ ಬಂದ ಮೇಲೆ ನೆನಪಿಸ್ಕೊಂಡಾಗ ಹುಳಿನಲ್ಲಿಕಾಯನ್ನು ತಿಂದು ನೀರು ಕುಡಿದಾಗ ಸಿಹಿಯ ಭಾವ ಬರುತ್ತಲ್ಲ ಆ ರೀತಿಯಾಗಿರುತ್ತದೆ ಅನಿಸುತ್ತದೆ ಅಂದರೆ ಮಹಾಕವಿಗಳು ಸಮಾನವಾಗಿ ಆಲೋಚನೆ ಮಾಡ್ತಾರೆ ಎನ್ನುವಂಥದ್ದು ಸತ್ಯವೋ ಏನೋ ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ ಅನ್ನುವ ಆ ಒಂದು ಬಗೆ ಬಂದುಬಿಡುತ್ತೆ ಆಮೇಲೆ ಆ ಒಂದು ನಾಟ್ಯ ಮಂಟಪದಲ್ಲಿ ಅವಳು ಮೇಲ್ ಮಾಡ್ತಾ ಇರ್ತಾಳೆ ದೈದೋ ಅವಳು ವಿಧವೆ ಆದರೆ ಸುಂದರಿ ಹೋಗಿ ಅವನು ಕೇಳ್ತಾನೆ ಆಶ್ರಯವನ್ನು ಕೇಳ್ತಾನೆ ಕೊಡ್ತಾನೆ ಎಲ್ಲ ಅನುಕೂಲವಾದ ಔತಣ ಎಲ್ಲ ಆಗುತ್ತದೆ ಔತಣದ ವಿವರಗಳು ಕೂಡ ಎಲ್ಲ ಬರುತ್ತದೆ ಎಷ್ಟೆಷ್ಟು ಜನ ಬಂದರು ನೂರು ಜನ ಗಂಡಾಳುಗಳು ನೂರು ಜನ ಹೆಣ್ಣಾಳುಗಳು ಕುಕ್ಕೆ ಕುಕ್ಕೆಗಳು ತುಂಬ ರೊಟ್ಟಿಗಳನ್ನು ತಂದು ಬಡಿಸಿದ್ರು ಬೇರೆ ಬೇರೆ ಮಾಂಸಗಳನ್ನು ತಂದು ಬಡಿಸಿದ್ರು ಅತಿಥಿಗಳಿಗೆ ಹೇಗೆ ಸತ್ಕಾರ ಮಾಡಿದ್ರು ಧೂಪವನ್ನು ಹಾಕಿದರು ಮತ್ತು ಒರೆಸ್ಕೊಳ್ಳೋದಕ್ಕೆ ಕೈ ವಸ್ತ್ರಗಳನ್ನು ಕೈ ತೊಳೆದುಕೊಳ್ಳೋದಕ್ಕೆ ಬಿಸಿ ನೀರನ್ನು ಬೋಗುಣಿಗಳಲ್ಲೆಲ್ಲ ತಂದು ಕೊಟ್ಟರು ಮತ್ತು ಮೇಜುಗಳನ್ನೆಲ್ಲ ಅಣಿ ಮಾಡಿಕೊಟ್ಟರು ಈ ಥರದ ವಿವರಗಳನ್ನೆಲ್ಲ ಹೇಳ್ತಾನೆ ರೋಮನರ ಬದುಕಿನ ಚಿತ್ರಣವೇ ಕಾಣುತ್ತದೆ ರೋಮನರಲ್ಲಿ ಆ ರೀತಿಯಾದ ಸುಖವಾದ ಬದುಕು ಅನ್ನುವಂಥದ್ದು ಮಾಡುವಂಥವ್ರು ಇದ್ದೇ ಇದ್ದರು ಕಷ್ಟಪಡ್ತಕ್ಕಂಥವ್ರು ಅವರು ಇದ್ದರೆ ಇದ್ದರು ಅಂತ ಗೊತ್ತಾಗುತ್ತೆ ಬಿಬಿಯನ್ ಅಥವಾ ಫ್ಲೇಬಿಯನ್ ಅನ್ನುವಂಥ ಒಂದು ವರ್ಗ ಜನಸಾಮಾನ್ಯ ವರ್ಗ ಮತ್ತು ಪೆಟ್ರೀಷಿಯನ್ ಅನ್ನುವಂಥದ್ದು ಶ್ರೀಮಂತ ವರ್ಗ ಶ್ರೀಮಂತ ವರ್ಗಕ್ಕೆ ದಿವಸ ಇದ್ದದ್ದಷ್ಟೇ ಪಿಬ ವಿಹಾರ ರಮಸ್ವ ಭುಂಕ್ಷ ಭೋಗಾನ್ ತಿಂದು ಕುಡಿದು ಹಾಡು ಸಂಗೀತ ಎಲ್ಲ ಕೇಳಿಕೊಂಡು ನಾಟಕಗಳನ್ನು ನೋಡಿಕೊಂಡು ಕಾವ್ಯಾದಿಗಳ ಚರ್ಚೆ ಮಾಡಿಕೊಂಡು ಅಥವಾ ತರ್ಕದ ವಿಷಯಗಳನ್ನು ಆಲೋಚನೆ ಮಾಡಿಕೊಂಡು ಹೀಗೆ ಕಾಲ ಕಳೀತಕ್ಕಂಥದ್ದು ಇಲ್ಲದೆ ಅಗೋರ ಅಂತ ಏನು ಕರೀತಾರೆ ಸಾರ್ವಜನಿಕ ಜಾಗಗಳಲ್ಲಿ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವುದು ಪಟ್ಟಾಂಗ ಹೊಡೆಯುವಂಥದ್ದು ಈ ಥರದ್ದು ಆ ವಿವರಗಳನ್ನೆಲ್ಲ ಕವಿ ಕೊಡ್ತಾನೆ ಆಮೇಲೆ ಅವನು ಒಂದು ಹಾಡುಗಾರ ಹಾಡುವಂಥ ಹಾಡನ್ನು ಕೇಳ್ತಾನೆ ಅದು ಏನಂದರೆ ಅಯೋಪಾಸ್ ಅಂತ ಒಬ್ಬ ಲೈರ್ವಾದಕ ಲೈರ್ ಒಂದು ಬಗೆಯ ತಂತ್ರಿ ವಾದ್ಯ ಆ ವಾದ್ಯವನ್ನು ಮೀಟುಕೊಂಡು ಅವನು ಹಾಡ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ ಹೋಮರ್ನ ಒದಿಸಿಯಲ್ಲಿ ಕೂಡ ಇವನು ಅದೇ ರೀತಿಯಾಗಿ ಫಿನಿಷಿಯನ್ರ ಹತ್ತಿರ ಬಂದು ಸೇರಿಕೊಂಡಾಗ ಅವರ ಒಂದು ಇದರೊಳಗೆ ನಾಸಿಕಾ ಅನ್ನುವಂಥ ರಾಜಕುಮಾರಿಯ ತಂದೆಯವರೆಲ್ಲ ಇದ್ದಾಗ ಇಡೀ ಟ್ರಾಯ್ ನಗರದ ಪತನ ಮತ್ತು ಅಲ್ಲಿ ಗ್ರೀಕರು ಅನುಭವಿಸಿದ ಕಷ್ಟ ನಷ್ಟ ನೋವು ಇವುಗಳ ಹಾಡನ್ನೆಲ್ಲ ಕೇಳಿ ಓಡಿಸ್ಯೂಸ್ಗೆ ತುಂಬ ದುಃಖವಾಗುತ್ತದೆ ಕಣ್ಣೀರಿಡ್ತಾನೆ ಅನ್ನೋದನ್ನೆಲ್ಲ ಮೊನ್ನೆ ಮೊನ್ನೆ ನಾವು ಕೇಳಿದ್ವಿ ಇಲ್ಲಿ ಅವನು ಆ ಲೈರ್ವಾದಕ ಹೇಳ್ತಾ ಇರುವಂಥದ್ದು ಏನು ಅಂದರೆ ವಿಶ್ವ ಸೃಷ್ಟಿ ಹೇಗಾಯಿತು ಮನುಷ್ಯ ಪ್ರಾಣಿಗಳು ಹೇಗೆ ಬೆಳೆದು ಬಂದರು ಚಳಿಗಾಲದಲ್ಲಿ ದಿನ ಯಾಕೆ ಚಿಕ್ಕದಾಗಿರುತ್ತೆ ಬೇಸಿಗೆಯಲ್ಲಿ ಯಾತಕ್ಕೆ ದೀರ್ಘ ಆಗುತ್ತದೆ ಮಳೆ ಹೇಗೆ ಬರುತ್ತದೆ ಗ್ರಹಣಗಳು ಹೇಗೆ ಆಗುತ್ತವೆ ಚಂದ್ರ ನಡೆಸಿದ ಸಾಹಸ ಏನು ಸೂರ್ಯ ಮಾಡಿದ್ದೇನು ಬೆಂಕಿ ಹುಟ್ಟು ಹೇಗೆ ಈ ರೀತಿಯಾದದ್ದನ್ನೆಲ್ಲ ಹಾಡ್ತಾ ಇದ್ದ ಅಂತ ಹೋಮರ್ಗೂ ಇವನಿಗೂ ಸಾವಿರ ವರ್ಷಗಳ ಅಂತರ ಅಂತಂದೆ ಹೋಮರ್ನ ಕಾಲದಲ್ಲಿ ಇಲ್ಲದೇ ಇದ್ದಷ್ಟು ವಿಜ್ಞಾನ ಕುತೂಹಲ ಇವನ ಕಾಲಕ್ಕೆ ಬಂದಿದೆ ಇವನು ಅದನ್ನೆಲ್ಲ ತನ್ನ ಜಾನಪದ ಗೇಯದ ವಸ್ತುವಾಗಿ ಮಾಡಿಕೊಂಡಿದ್ದಾನೆ ಇಲ್ಲಿಯ ಲೈರ್ವಾದಕ ಅರೆ ಕಥೆಯೇನು ಒಂದೇ ಟ್ರಾಯ್ ನಗರದ ಯುದ್ಧದ ಕಾಲ ಯುದ್ಧಾನಂತರದ ಪತನದ ಕಾಲ ಅಲ್ಲಿದ್ದ ವೀರ ಯೋಧರದೇ ಕಾಲ ಕಾಲ ನೋಡಿದ್ರೆ ಕ್ರಿಸ್ತಪೂರ್ವ ಹನ್ನೊಂದನೇ ಶತಮಾನದ್ದು ಅರೆ ಬರಿತಾ ಇರ್ತಕ್ಕಂಥವನು ಪೂರ್ವ ಒಂದನೇ ಶತಮಾನದವನು ಕ್ರಿಸ್ತಪೂರ್ವ ಒಂದನೇ ಶತಮಾನ ಆದರೆ ಬರೆಯುವ ರೀತಿ ಮಾತ್ರ ವ್ಯತ್ಯಾಸ ಆಗ್ತಾ ಹೋಗುತ್ತದೆ ಇದನ್ನು ನಾವು ನೋಡಿದಾಗ ನಾವು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ಅಂತ ಅನಿಸುತ್ತೋ ಅಥವಾ ಮುಗ್ಧತೆಯನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೋ ಬಹಳ ಮಾರ್ಮಿಕವಾದಂಥದ್ದು ಅವಳು ಕೇಳ್ತಾಳೆ ನಿನಗಿದನ್ನೆಲ್ಲ ಕೇಳ್ತಾ ಇದ್ದಾಗ ನೋಡ್ತಾ ಇದ್ದಾಗ ದುಃಖ ಆಗ್ತಾ ಇದೆ ಅಂತ ಅನ್ಸುತ್ತೆ ಏನು ನಿನ್ನ ಕತೆ ಹೇಳು ಅಂತ ಅಲ್ಲಿ ಒಡಿಸ್ಯೂಸ್ ಹೇಗೆ ಹೇಳ್ತಾನೋ ಹಾಗೆ ಇವನು ಈನಿಯಸ್ ಹೇಳೋದಿಕ್ಕೆ ಆರಂಭ ಮಾಡ್ತಾನೆ ಟ್ರಾಯ್ ನಗರದ ಪತನ ಹೇಗಾಯಿತು ಆ ಒಂದು ಮಾಯದ ಕುದುರೆ ಯಾವ ರೀತಿಯಾಗಿ ಪತನ ಮಾಡಿತು ಅದನ್ನೆಲ್ಲ ಹೇಳ್ತಾನೆ ಅಲ್ಲಿ ನೋಡಿ ಕೆಲವು ವಿವರಗಳು ಬರ್ತವೆ ಹೋಮರ್ನಲ್ಲಿ ಅದೇನೂ ಬರೋದಿಲ್ಲ ಹೆಕ್ಟರ್ನ ಸಾವು ಮತ್ತು ಅಂತ್ಯ ಸಂಸ್ಕಾರ ಆ ಬಳಿಕ ಆ ಸ್ಮರಣೆಯ ಕ್ರೀಡೆಗಳು ಇದರೊಳಗೆ ಮುಗಿದೋಗ್ಬಿಡುತ್ತೆ ಹೆಕ್ಟರ್ನ ಸಾವಿನ ಸ್ಮರಣೆಯ ಕ್ರೀಡೆಗಳಿಂದಲೇ ಇಲಿಯಟ್ ಮುಗಿಯುತ್ತದೆ ಈ ಅಖಿಲಿಯಸ್ನ ಸಾವಿನ ಕಥೆ ಕೂಡ ಅಲ್ಲಿ ಬರೋಲ್ಲ ಮುಂದಿನ ಬೇರೆ ಬೇರೆ ಗ್ರಂಥಗಳಲ್ಲಿ ಅದು ಬರ್ತದೆ ಅಂತ ನಾನು ಹೇಳಿದ್ದೆ ಇಲ್ಲಿ ಅವನು ಅದೆಲ್ಲ ವಿವರಗಳನ್ನು ಕೊಡ್ತಾನೆ ಕವಿ ಇವನಿಗೆ ಆ ಎಲ್ಲ ಪರಂಪರೆಯಿಂದ ಗೊತ್ತದ್ದು ಜೊತೆಗೆ ಕೆಲವು ಸೂಕ್ಷ್ಮತೆಗಳು ಗ್ರೀಕರೆಲ್ಲರೂ ಒಂದು ತಂತ್ರ ಮಾಡಿ ದೊಡ್ಡ ಕುದುರೆಯನ್ನು ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಆ ಕುದುರೆಯನ್ನು ನಿರ್ಮಾಣ ಮಾಡಿ ಅದು ಅಥಿನಾದೇವಿಗೆ ಕೊಡುಗೆ ಅಂತ ಹೇಳಿ ಶಿಬಿರಗಳನ್ನೆಲ್ಲವನ್ನೂ ಅವರು ಮುಚ್ಚಿಕೊಂಡು ಹೊಟ್ಟೋಗ್ಬಿಡ್ತಾರೆ ಆದರೆ ಅದು ವಸ್ತುತಃ ಒಳಗಡೆ ವೀರ ಯೋಧರು ಇದ್ದು ಟ್ರಾಯ್ ನಗರದ ಒಳಕಿ ಕುದುರೆ ಹೋದ ಮೇಲೆ ಅಲ್ಲಿಂದ ಹೊರಕ್ಕೆ ಬಂದು ಹಾಳು ಮಾಡಬೇಕು ಇಡೀ ಊರನ್ನು ಜೈವನ್ನು ಗಳಿಸಬೇಕು ಅನ್ನುವಂಥ ತಂತ್ರ ಅದು ನಮಗೆಲ್ಲ ಗೊತ್ತೇ ಇರುವಂಥದ್ದು ಆದರೆ ಅವರ ಶಿಬಿರ ಎತ್ತಿಕೊಂಡು ಹೋದಾಗ ಟ್ರೋಜನರು ಬಂದು ನೋಡಿ ಆಹಾ ಈ ಶಿಬಿರದಲ್ಲಿ ಮಹಾಚಕ್ರವರ್ತಿ ಅಗೋಮ್ಯಮ್ನಿದ್ದ ಇಲ್ಲಿ ಮಹಾವೀರಾಧಿವೀರ ಇದ್ದ ಈ ಶಿಬಿರದಲ್ಲಿ ನಾವು ಉಗೀತೀವಿ ಇಲ್ಲಿ ತುಳಿತೀವಿ ಅಂತ ಕುಣಿದಾಡಿದ್ರಂತೆ ಮಾನವ ಸ್ವಭಾವ ಈಗ ಯಾರ್ದೋ ನೆರಳಿನ ಮೇಲೆ ನಾವು ತಲೆ ಇಟ್ವಿ ಅಂತ ಒಬ್ಬರು ಸಂತೋಷ ಪಟ್ಟಿದ್ರು ಒಬ್ಬರನ್ನ ಕಂಡ್ರೆ ಆಗದೇ ಇದ್ದ ನನ್ನ ಪರಿಚಿತರೊಬ್ಬರು ಅವ್ರ ನೆರಳು ಭೂಮಿ ಮೇಲೆ ಬಿದ್ದರೆ ಇದು ನೋಡು ಅವ್ರ ತಲೆ ನಾನು ತುಳಿತಾ ಇದ್ದೀನಿ ಅಂತ ಈ ರೀತಿಯಲ್ಲಿ ಒಂದು ಮಾನವ ಸ್ವಭಾವದಲ್ಲಿ ಇರುವಂತಹ ಕೈಲಾಗದವನು ಈ ರೀತಿಯಾಗಿ ತೃಪ್ತಿ ಪಟ್ಟುಕೊಳ್ತಕ್ಕಂಥದ್ದು ಅವ್ರ ಮೇಲೆ ಒಂದು ಬೈದು ಪದ್ಯ ಬರ್ಕೋತೀವಿ ಅಂತ ಅದು ಪಬ್ಲಿಷ್ ಆಗೋಲ್ಲ ಏನು ಇಲ್ಲ ಮನೆಯೊಳಗೆ ಇಟ್ಕೊಂಡು ಪೂಜೆ ಮಾಡಬೇಕು ಯಾತಕ್ಕೆ ಈಚೆಗೆ ಒಬ್ಬ ಸ್ನೇಹಿತರ ಹಂಗೆ ಕಸಿವಿಸಿ ಮಾಡಿಕೊಂಡಾಗ ಹೇಳಿದೆ ನಾನೇ ಕೊಡ್ತೀನಪ್ಪ ನನ್ನ ಚಪ್ಪಲಿ ಜೊತೆಗೂ ಬರ್ತೀನಿ ಹೊಡೆದೇ ಬಿಟ್ಟು ಬಂದುಬಿಡೋಣ ಸುಖ ಯಾತಕ್ಕೆ ಕವಿತೆ ಗಿವಿತೆ ಎಲ್ಲ ಅದರ ಮೇಲೆ ಅಂತ ಆಮೇಲೆ ಅವನು ಹೇಳ್ತಾನೆ ಈ ಪೈನ್ ಮರದಿಂದ ಈ ಒಂದು ಕುದುರೆ ಮಾಡಿದ್ರಲ್ಲ ದೊಡ್ಡ ಕುದುರೆ ಈ ಕುದುರೆ ಡೈಮಿಡೀಸು ಫಲಮಿಡಿಸು ಅಗಮ್ನನ್ನು ಮನಲೇಯಸ್ಸು ಅಖಿಲೇಸು ಒಡೆಸ್ಯೂಸು ನೆಸ್ಟರು ಮಹಾಮಹಾವೀರರು ಮಾಡದೇ ಇರೋದು ಒಂದು ಕುದುರೆ ಮಾಡಿಬಿಡ್ತು ಅಂತ ಹೇಳ್ತಾನೆ ಅಂದರೆ ಎಷ್ಟೋ ಬಾರಿ ಶಕ್ತಿ ಮಾಡೋಕ್ಕಾಗದೇ ಇರೋದನ್ನು ಯುಕ್ತಿ ಮಾಡಿಬಿಡುತ್ತೆ ಪೈನ್ ಮರ ಅಲ್ಲ ಕ್ಷಮಿಸಬೇಕು ಫರ್ ಮರ ಆ ಫರ್ ಮರದಿಂದ ಮಾಡಿದಂಥ ಕುದುರೆ ಒಂದು ನಿರ್ಜೀವ ಕುದುರೆ ಎಷ್ಟು ದೊಡ್ಡ ಸೈನ್ಯ ಕೂಡ ಮಾಡೋಕ್ಕಾಗದೆ ಇರೋದನ್ನು ಮಾಡ್ತು ಅಂತ ಹೇಳ್ತಾನೆ ಆ ಕುದುರೆಯನ್ನು ಒಳಗೆ ತಗೊಂಡು ಬರ್ತಾರೆ ಆಮೇಲೆ ರಾತ್ರಿ ಇವರು ವಿಶ್ರಾಂತಿ ತೊಗೊಳ್ತಾ ಇದ್ದಾಗ ಯುದ್ಧ ಎಲ್ಲ ಮುಗಿಯಿತು ನಾವು ಗೆದ್ವಿ ಅಂತ ಕೊಳ್ತಿದ್ದಾಗ ಆ ಉನ್ಮತ್ತವಾದ ನೆಮ್ಮದಿಯಲ್ಲಿದ್ದಾಗಲೇ ಇಡೀ ನಗರ ಪತನವಾಗ್ಬಿಡುತ್ತೆ ಅದರ ತುಂಬ ಹೃದಯ ಭೇದಕವಾದ ವರ್ಣನೆಗಳೆಲ್ಲ ಬರ್ತದೆ ಮನೆ ಮನೆಗೆ ಬೆಂಕಿ ಇಡ್ತಾ ಇದ್ದರೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನೀರು ಇರೋದಿಲ್ಲ ನೀರಿನ ಪಾತ್ರೆಗಳನ್ನು ಒಡೆದು ಬಿಟ್ಟಿರ್ತಾರೆ ಆಯುಧಗಳು ಇರೋದಿಲ್ಲ ಮನೆಯ ಜರಿದು ಬೀಳ್ತಕ್ಕಂಥ ಕಂಬ ದೂಲ ಹಿಂಚುಗಳನ್ನು ಇಟ್ಟುಕೊಂಡು ಶತ್ರುಗಳನ್ನು ಹೊಡೆಯೋದಕ್ಕೆ ನೋಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಆ ಪಕ್ಕದಲ್ಲಿರ್ತಕ್ಕಂಥ ಸ್ಕಮಾಂದರ್ ನದಿಯ ಸಮುದ್ರದ ಪಕ್ಕದ ನದಿ ಅದು ಆ ನದಿಯ ಪಾತಳಿಯಲ್ಲೆಲ್ಲ ಈ ಉರಿಯುವ ಟ್ರಾಯ್ ನಗರದ ಬೆಳಕು ಕಾಣಿಸ್ತಾ ಇರುತ್ತೆ ಬೆಂಕಿಯ ಜ್ವಾಲೆ ಪ್ರತಿಫಲಿಸ್ತಾ ಇರ್ತದೆ ಅಂತ ಗೊತ್ತಾಗುತ್ತದೆ ಲೋಹದ ಸಾಮಗ್ರಿ ಎಲ್ಲ ಹೋಗ್ತಾ ಇರುತ್ತೆ ಗುಟ್ಟಾಗಿ ಕಾಪಾಡಿಕೊಂಡಿದ್ದ ಬೆಳ್ಳಿ ಬಂಗಾರ ಎಲ್ಲ ಕೂಡ ಹಾಗಾಗಿ ಕರಗಿ ಕೆಂಪಾಗಿ ಯಾರಿಗೂ ಮುಟ್ಟಕ್ಕಾಗದೇ ಇರೋ ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ ಅಂತ ಗೊತ್ತಾಗುತ್ತದೆ ಇವನು ತನ್ನ ಕೈಯೆಲ್ಲ ರಕ್ತಸಿಕ್ತವಾಗಿರೋದ್ರಿಂದ ತಂದೆಯನ್ನು ಕೇಳ್ಕೋತಾನೆ ನಿನ್ನ ನಾನು ಹೆಗಲ ಮೇಲೆ ಕುಡಿಸ್ಕೋತೀನಿ ದೇವತಾ ಸಂಪುಟವನ್ನು ನೀನು ಮಡಿಯಾಗೆ ಕೈನಲ್ಲಿ ಇಟ್ಕೊಂತಾನೆ ಇದೆಲ್ಲ ನೋಡಿದಾಗ ನಮಗೆ ನಮ್ಮ ಸಂಸ್ಕೃತಿಯೇ ಇದು ಅಂತ ಅನಿಸ್ಬಿಡ್ತದೆ ಆಗ ಅವನಿಗೆ ಬರ್ತಾ ಇದ್ದಾಗ ಹೆಲನ್ ಕಾಣಿಸ್ಕೋತಾಳೆ ಅವಳಿಗಿನ್ನೂ ಗಂಡ ಮತ್ತು ಗ್ರೀಕರು ಕಾಣಿಸಿರೋದಿಲ್ಲ ಅವಳಿಗೆ ಇನ್ನು ಟ್ರೋಜನ್ರಲ್ಲಿ ರುಚಿ ಇಲ್ಲ ಪ್ಯಾರಿಸ್ಸು ಸತ್ತು ಇನ್ನು ನಡೆಯಬೇಕಾದದ್ದು ಏನೂ ಇಲ್ಲ ಪ್ಯಾರಿಸ್ನನ್ನು ಫಿಲೋಕ್ಟೇಟಸ್ ಅಂತ ಒಬ್ಬ ವೀರ ತನ್ನ ವಿಷದ ಬಾಣದಿಂದ ಕೊಂದುಬಿಟ್ಟ ಈಗ ಪ್ಯಾರಿಸ್ನ ತಮ್ಮ ಡಿ ಫೋಬಸ್ ಅಂತ ಅವನು ಇವಳನ್ನು ಬಲವಂತವಾಗಿ ಮದುವೆ ಮಾಡಿಕೊಂಡಿದ್ದಾನೆ ಸಾಕು ಟ್ರೋಜನ್ ಸಹವಾಸ ನಾನು ಹಳೆ ಹಳೆಗಣ್ಣನ ಪದವಿಗತ್ತಿತ್ತು ಹೊರಟು ಬಿಡಬೇಕು ಅಂತಿದ್ದಾಳೆ ಅವಳು ಈ ಅರಮನೆಯೆಲ್ಲ ಬೆಂಕಿ ಬಿದ್ದಾಗ ಅದರಿಂದ ಹೊರಕ್ಕೆ ಬಂದು ಗ್ರೀಕರನ್ನು ಸೇರಿಕೊಳ್ಬೇಕು ಅಂತ ಕೂತಿದ್ದಾಳೆ ಮತ್ತು ಒಂದು ಕಥೆಯೂ ಕೂಡ ಉಂಟು ಇವಳೇ ಗ್ರೀಕರಿಗೆ ಮಾಯಾ ಕುದುರೆಯ ಮರದ ಕುದುರೆಯ ತಂತ್ರವನ್ನು ಹೇಳಿಕೊಟ್ಟಲು ಅಂತ ಕೂಡ ಉಂಟು ಅದರಿಂದ ಗಂಡ ಇವಳನ್ನು ಕೊಲ್ಲಲಿಲ್ಲ ಇಲ್ಲದೇ ಇದ್ದರೆ ಮರ್ಯಾದ ಹತ್ಯೆ ಮಾಡಿಬಿಟ್ಟೆ ಹೋಗ್ತಾ ಇದ್ದ ಅಂತ ಅವಳು ಅವ್ರನ್ನ ಕಾಣೋದಕ್ಕೆ ಹೋಗ್ತಾ ಒಂದು ಮೂಲೆಯಲ್ಲಿ ಅಡಗಿಕೊಂಡಿದ್ದಾಗ ಇವನು ನೋಡ್ತಾನೆ ಈನಿಯಾಸ್ ನೋಡಿ ಈ ಪಾಪಿಯಿಂದಲೇ ಆಗಿದ್ದು ಇವಳು ತಪ್ಪಿಸ್ಕೊಂಡು ಹೊಟ್ಟೋಗ್ತಾಳೆ ಇವಳು ಇಲ್ಲಿರೋವರೆಗೂ ನಮ್ಮ ಜೊತೆ ಇದ್ದು ನಮ್ಮ ರಾಣಿಯಾಗಿ ಮೆರೆದು ನಮ್ಮ ಕೈನಲ್ಲಿ ಸೇವೆ ಮಾಡಿಸ್ಕೊಂಡು ನಮ್ಮ ರಾಜಕುಮಾರನ ಮರಳು ಮಾಡಿ ಸುಖ ಪಡೆದಳು ಈಗ ನಮ್ಮ ಹೆಂಗಸರೆಲ್ಲ ಇವಳಿಗೆ ದಾಸಿಯರಾಗ್ತಾರೆ ನಮ್ಮ ಗಂಡಸರೆಲ್ಲ ಇವಳಿಗಾಗಿ ರಕ್ತ ಸುರಿಸ್ತಾರೆ ನಮ್ಮ ಸಂಪತ್ತೆಲ್ಲ ಇವಳು ಗಂಡ ಗುಡಿಸ್ಕೊಂಡು ಹೋಗ್ತಾನೆ ಇದಷ್ಟನ್ನು ಇವಳು ತನ್ನ ಅರಮನೆಯೊಳಗೆ ಗುಡ್ಡೆ ಹಾಕ್ಕೊಂಡಿದ್ದನುವೆ ಇವಳು ಮಜವಾಗಿರ್ತಾಳೆ ಇವಳು ಬದುಕೋಕ್ ಬಿಡಬಾರ್ದು ಕೊಂದೇ ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೇನು ಕೊಲ್ಲಬೇಕು ಅಂತ ಹೋಗ್ತಾನೆ ಆ ಹೊತ್ತಿಗೆ ಇವನ ತಾಯಿ ಕಾಣಿಸ್ಕೊಂಡು ಇವಳನ್ನು ನೀನು ಕೊಲ್ಲಬೇಡ ಇದು ಯಾವುದು ಅವಳ ಕೈನಲ್ಲಿಲ್ಲ ಅವಳು ವಿಧಿಯ ಕೈಗೊಂಬೆ ನಗರ ಪತನ ಆಗಬೇಕು ಅಂತ ದೈವಾದೇಶ ನೀನು ಇಲ್ಲಿ ಉಳಿಯೋಕ್ಕಾಗೋಲ್ಲ ನೀನು ಇವರನ್ನು ಕಾಪಾಡೋಕ್ಕಾಗೋಲ್ಲ ನೀನು ಇಟಲಿಗೆ ಹೋಗು ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಅವನು ಕ್ರಿಯೂಸ ಅಂತ ಹೆಂಡತಿಯನ್ನು ಮತ್ತು ಇದ್ರಗ ಅಸ್ಕೇನಿಯಸ್ ಅಂತ ಮಗನನ್ನು ಮತ್ತು ಅಂಕೇಸಸ್ ಅಂತ ತಂದೆಯನ್ನು ಕರ್ಕೊಂಡು ಹೊರಡ್ತಾನೆ ಹಾಗೆ ಹೊರಡುವಾಗಲೇ ದಾರಿಯಲ್ಲಿ ಹೆಂಡತಿ ತೀರು ಹೋಗಿಬಿಡ್ತಾಳೆ ಆ ಹೆಂಡತಿಯನ್ನು ನೆನೆಸಿಕೊಂಡು ಅಳ್ತಾ ಈ ಹಡಗುಗಳಲ್ಲಿ ಅವನು ಬರ್ತಾನೆ ಬಂದು ಬೇರೆ ಬೇರೆ ನೆಲಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಒದ್ದಾಟಗಳ ಮೇಲೆ ಒದ್ದಾಟಗಳನ್ನು ಮಾಡಿಕೊಂಡು ಬರ್ತಾನೆ ಅಲ್ಲಿ ಬಂದಾಗ ಒಂದು ಜಾಗಕ್ಕೆ ಬರ್ತಾನೆ ಸುಮಾರು ವರ್ಷಗಳ ಕಾಲ ಇವರ ಪ್ರಯಾಣ ಆಗಿರ್ತದೆ ಇದಕ್ಕೆ ಕರೆಕ್ಟಾದ ಅವಧಿ ಇಲ್ಲ ಹೋಮರ್ನಲ್ಲಿ ಹತ್ತು ವರ್ಷಗಳ ಒಡಿಸ್ಯೂಸ್ನ ಅಲೆದಾಟ ಅಂತ ಉಂಟು ಇಲ್ಲಿ ಆ ಥರದ್ದು ಯಾವುದೂ ಬರೋದಿಲ್ಲ ಆದರೆ ಅವನು ಬಂದಾಗ ಸುಮಾರು ವರ್ಷ ಆಗಿರ್ತದೆ ದ್ವೀಪಗಳಿಂದ ದ್ವೀಪಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಒದ್ದಾಡ್ಕೊಂಡು ಬರುವಾಗ ಪ್ರಯಾಮನ ಒಬ್ಬ ಮಗ ಹೇಗೋ ತಪ್ಪಿಸಿಕೊಂಡು ಒಂದು ದ್ವೀಪದಲ್ಲಿ ರಾಜನಾಗಿದ್ದಾನೆ ಪಾಲಿಡೋರಸ್ ಅಂತ ಆ ದ್ವೀಪದಲ್ಲಿ ಹೆಕ್ಟರ್ನ ಹೆಂಡತಿ ಮಕ್ಕಿ ಇರ್ತಾಳೆ ವಸ್ತುತ ಹೆಕ್ಟರ್ನ ಹೆಂಡತಿ ಆಂಡ್ರೋಮಕಿಯನ್ನು ದಾಸಿಯಾಗಿ ಹಂಚ್ಕೋತಾರೆ ಗ್ರೀಕರು ಎಲ್ಲ ಹೆಂಗಸರನ್ನು ಹಂಚ್ಕೊತಾರೆ ಪ್ರಯಾಮ್ನ ಹೆಂಡತಿ ವೃದ್ಧೆ ರಾಜಮಾತೆ ಹೆಕುಬೆ ಅವಳು ಇರ್ತಾಳೆ ಅವಳು ಎಲ್ರಿಗೂ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಅದನ್ನು ತಾಳೋಕ್ಕಾಗದೆ ಆಗಮ್ನನ್ನು ಅವಳನ್ನು ಕೊಂದುಬಿಡ್ತಾನೆ ದಾಸಿಯಾದವಳಿಗೆ ಇಷ್ಟು ಬಾಯ ಅಂತ ಪಪ್ಪ ಅವಳು ಗಂಡನ್ನು ಕಳ್ಕೊಂಡ್ರು ಮಕ್ಕನ ಮಕ್ಕಳನ್ನು ಕಳ್ಕೊಂಡ್ಳು ಮೊಮ್ಮಕ್ಕಳನ್ನು ಕಳ್ಕೊಂಡ್ಳು ಎಲ್ಲರನ್ನೂ ಕಳ್ಕೊಂಡ್ರು ಹಾಗಾಗಿ ಪಾಪ ಆಂಡ್ರೋಮಕಿಗೆ ಆ ಥರದ್ದೇನೂ ಇಲ್ಲ ಅವಳನ್ನು ಅಖಿಲೇಸನ ಮಗನಿಗೆ ಕೊಟ್ಟಿರ್ತಾರೆ ಕಾಣಿಕೆಯಾಗಿ ಅಖಿಲೇಶನ ಮಗನನ್ನು ಮತ್ತೊಬ್ಬ ಕೊಂದುಬಿಡ್ತಾನೆ ಕೊಂದ ಮೇಲೆ ಇವಳಿಗೆ ಬಿಡುಗಡೆ ಆಗುತ್ತದೆ ಇವಳು ಮೈದುನನ ಜೊತೆಗೆ ಒಂದು ದ್ವೀಪದಲ್ಲಿ ಇರ್ತಾಳೆ ಅವಳು ಪಾಪ ಗಂಡನನ್ನು ನೆನೆಸ್ಕೊಂಡು ಅವನಿಗೊಂದು ಸ್ಮರಣಿಕೆಯ ಗೋರಿಯನ್ನು ಮಾಡಿಕೊಂಡು ಅಲ್ಲಿ ಬಿಸಿ ಹಾಲನ್ನು ಮತ್ತು ದ್ರಾಕ್ಷಾರಸವನ್ನು ಅರ್ಪಣೆ ಮಾಡ್ತಾ ಇರ್ತಾಳೆ ಬಲಿಗಂಬದಂತೆ ಮತ್ತು ತಲೆ ಬಿರೆ ಹೋಗಿಕೊಂಡು ಮುಂಗುರಳನ್ನು ಕತ್ತರಿಸಿ ಅಲ್ಲಿ ಅರ್ಪಣೆ ಮಾಡಿರ್ತಾಳೆ ಅನ್ನುವಂಥ ಒಂದು ಚಿತ್ರಣ ಬರುತ್ತದೆ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನೋವು ಎಷ್ಟು ಕಾಲ ಕೂಡ ಉಳಿಯುತ್ತದೆ ಆ ನೊಂದ ಸಾವಿನ ಆ ಒಂದು ಸಂಕಟ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದಂತೆ ಜೀವನವನ್ನು ಶೋಷಣೆ ಮಾಡ್ತಾ ಇರ್ತದೆ ಅಂತ ಗೊತ್ತಾಗುತ್ತದೆ ಆಮೇಲೆ ಅಲ್ಲಿಂದ ಅವನು ಮತ್ತೆ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾನೆ ಅದು ಕ್ರೀಟ್ ಪ್ರದೇಶ ಕ್ರೀಟ್ ಗ್ರೀಕರಿಗೆ ಕೂಡ ಮೂಲಸ್ಥಾನವಾದದ್ದು ಅಲ್ಲಿಂದ ಅವನು ಒದಿಸಿದಂತೆಯೇ ಬೇರೆ ಬೇರೆ ಸಾಹಸ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಯಾವ ಒಂದು ಖರ್ಬಿದಿಯೋಸ್ ಕ್ಯಾರ್ಬಿದಿಯೋಸ್ ಅಂತ ಭಯಂಕರವಾದ ಪ್ರಾಣಿ ಸಮುದ್ರದ ನೀರನ್ನೆಲ್ಲ ಹೀರಿ ಆಕಾಶದವರೆಗೂ ಚಿಮ್ಮಿಸುವಂಥದ್ದು ನಕ್ಷತ್ರಗಳ ಜೊತೆಗೆ ಸಡ್ಡು ಹೊಡೆಯುವಂತೆ ಅದು ತುಂತುರು ಹನಿಗಳನ್ನು ಆಕಾಶಕ್ಕೆ ಚಿಮ್ಮಿಸುತ್ತೆ ಸಮುದ್ರದ ತಳ ಕಾಣುವಂತೆ ಮಾಡ್ತಾ ಇರ್ತದೆ ದಿವಸಕ್ಕೆ ಮೂರು ಬಾರಿ ಅದು ಮಾಡ್ತಾ ಇರ್ತದೆ ತ್ರಿಸಂಧಿಯಲ್ಲಿ ಮತ್ತು ಇನ್ನೊಂದು ಕಡೆಗೆ ಶಿಲಾ ಅನ್ನುವಂಥ ಭಯಂಕರವಾದ ಆರು ತಲೆಗಳ ರುದ್ರಭೀಕರವಾದ ಪ್ರಾಣಿ ಇವುಗಳ ಎರಡರ ಮಧ್ಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಚಾವಾಗಿ ಹೋಗಬೇಕು ಜೊತೆಗೆ ಸ್ಟ್ರೋಫೆಡೀಸ್ ಅಂತ ಸಿಂಪ್ಲಿ ಗೇಟ್ಸ್ ಅಂತ ಏನು ಕರೀತಾರೆ ಚಲಿಸುವ ಬಂಡೆಗಳ ಒಂದು ಭಯಾನಕವಾದ ಸಂದರ್ಭ ಆ ಎರಡು ಬಂಡೆಗಳ ನಡುವೆ ಪಕ್ಷಿ ಹೋದರೂ ಕೂಡ ಅದನ್ನು ಜಜ್ಜಿಬಿಡ್ತಾ ಇರ್ತದೆ ಆ ಒಂದು ತೊಡ ತೊಡಕು ತೊಳೆದಾಟಗಳನ್ನೆಲ್ಲ ಬಗೆಹರಿಸಿಕೊಂಡು ಇವನು ಹೋಗಬೇಕಾಗುತ್ತದೆ ಜೊತೆಗೆ ಇನ್ನೊಬ್ಬ ರಾಜ ಕಾಣಿಸ್ತಾನೆ ಅವನು ಫಿನ್ಯೂಸ್ ಅಂತ ಅವನಿಗೆ ಭವಿಷ್ಯತನ್ನೆಲ್ಲ ಕಾಣುವ ಶಕ್ತಿ ಇರುತ್ತದೆ ಆದರೆ ಅವನ ಪಾಪ ಊಟ ಮಾಡೋಕ್ಕೆ ಅವನಿಗೆ ಅವಕಾಶ ಇರೋಲ್ಲ ಹಾರ್ಪಿ ಅಂತ ಒಂದು ಭಯಂಕರವಾದ ಪಕ್ಷಿಯ ಆಕಾರ ಇರತಕ್ಕಂಥ ಪಿಶಾಚಿಗಳು ಬರ್ತವೆ ಮನುಷ್ಯರ ಸ್ತ್ರೀಯರ ಹಾಗೆ ಮುಖ ಉಂಟು ಪಕ್ಷಿಗಳ ಹಾಗೆ ಮೈಯು ಉಂಟು ಅರೆ ಭಯಂಕರವಾದ ಉಗುರುಗಳು ಕೋರೆ ಇರುತ್ತವೆ ಅವುಗಳು ಬಂದು ಈ ರಾಜನಿಗೆ ಆಹಾರವೇ ಸಿಕ್ಕದಂತೆ ಇರ್ತವೆ ಅದಕ್ಕೆಂದರೆ ಆ ರಾಜ ಭವಿಷ್ಯತ್ತನ್ನೆಲ್ಲ ತಿಳಿದಂಥ ಅಪಲ್ಲೋನಿಗೆ ಅಪಚಾರ ಮಾಡಿದ್ದಾನೆ ಹಾಗಾಗಿ ಅವನು ಶಾಪ ಕೊಟ್ಟ ಭವಿಷ್ಯ ತಿಳಿದಿದೆಯಾ ನನಗೆ ಅನ್ನವೇ ಸಿಗೋದಿಲ್ಲ ಅಂತ ಅವನು ಊಟಕ್ಕೆ ಕೂತ್ಕೊಂಡು ತಕ್ಷಣವೇ ನೀ ಹಾರ್ಪಿ ಅನ್ನುವ ಪಿಶಾಚಿ ಪ್ರಾಣಿಗಳು ಬಂದು ಅವನ ಊಟವನ್ನೆಲ್ಲ ತಿಂದು ಧ್ವಂಸ ಮಾಡಿಬಿಡ್ತವೆ ಇನ್ನು ತಿನ್ನಲಾಗದಷ್ಟು ಹೆಚ್ಚು ಊಟ ಇಟ್ಕೊಂಡಿದ್ರೆ ಅದರ ಮೇಲೆಲ್ಲ ಹೊಲಸು ಮಾಡಿಬಿಟ್ಟು ಹೋಗ್ತಾ ಇರ್ತವೆ ಈ ರೀತಿಯಾದದ್ದು ಇದು ಗ್ರೀಕರ ಪುರಾಣ ಕಥೆಗಳಲ್ಲಿ ಒಂದಾಗ್ಬಿಡ್ತದೆ ಅಲ್ಲಿ ಒಬ್ಬ ಮಹಾವೀರ ಈ ಗೋಲ್ಡನ್ ಫ್ಲೀಸ್ ಅಂತ ಏನು ಕರೀತಾರೆ ಬಂಗಾರದ ಉಣ್ಣೆಯನ್ನು ತೆಗೆದುಕೊಂಡು ಬರೋದಕ್ಕಿಂತ ಕೋಲ್ಕೀಸ್ ದ್ವೀಪಕ್ಕೆ ಹೋದ ಜೇಸನ್ ಆ ಜೇಸನ್ನ ತಂಡ ಈ ಹಾರ್ಪೀಸ್ ಪ್ರಾಣಿಗಳನ್ನೆಲ್ಲ ಬಲಿ ಹಾಕಿರುತ್ತೆ ಆ ಒಂದು ಕಥೆಗಳನ್ನೆಲ್ಲ ಇವನು ತನ್ನ ಕಾವ್ಯದಲ್ಲಿ ವರ್ಜಲ್ ಬಳಸ್ಕೊಳ್ತಾನೆ ಆದರೆ ಇಲ್ಲಿ ಸ್ವಾರಸ್ಯ ಏನಂದರೆ ಇವನು ಆ ದ್ವೀಪಕ್ಕೆ ಹೋದಾಗ ಆ ಹಾರ್ಪೀಸ್ ಪ್ರಾಣಿಗಳಲ್ಲಿ ಒಂದು ಪ್ರಾಣಿ ಇವನ ಭವಿಷ್ಯತ್ತನ್ನು ಹೇಳುತ್ತೆ ನೋಡು ನಾನಂತೂ ನಿನಗೆ ಕೆಟ್ಟದ್ದು ಮಾಡೋದಿಲ್ಲ ನೀನು ದೇವಾಂಶ ಸಂಭೂತನಾದವನು ಆದರೆ ನೀನು ನಮ್ಮನ್ನು ಏನೂ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಮುಂದೆ ನೀನು ಪಾತಾಳಕ್ಕೆ ಹೋಗ್ತೀಯಾ ಮತ್ತೆಗ ಒಬ್ಬ ದೇವತಾ ಪೂಜಾರಣಿ ಒಬ್ಬಳಿದ್ದಾಳೆ ಅವಳ ಮಾರ್ಗದರ್ಶನದಲ್ಲಿ ನೀನು ಭವಿಷ್ಯತನ್ನು ಅರ್ಥ ಮಾಡ್ಕೊಳ್ತೀಯಾ ನರಕಕ್ಕೆ ಕೂಡ ಹೋಗಿ ನೀನು ಮುಂದೆ ಮಾಡಬೇಕಾಗಿರುವಂಥದ್ದನ್ನೆಲ್ಲವನ್ನು ಕೂಡ ಕಂಡು ಬರ್ತೀಯ ಅನ್ನುವ ಮಾತನ್ನು ಹೇಳುತ್ತೆ ಹೀಗೆ ಅವನು ಹೆಲಿನಸ್ ಅಂತನ್ನುವ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಚ್ಚಿಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ ಹಾಗೆ ಹೋದಾಗ ಸಿಬಲ್ ಅಂತ ಒಬ್ಬ ಪೂಜಾರಣಿ ಆ ಪೂಜಾರಣಿ ಭವಿಷ್ಯತ್ತನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಾಳೆ ಅವಳ ಹತ್ತಿರಕ್ಕೆ ಹೋಗಿ ನೀನು ಕೇಳಬೇಕು ಅಂತ ಅದನ್ನು ತಿಳ್ಕೊಂಡು ಬರ್ತೀನಿ ಅಂತಾನೆ ಅದು ಇನ್ನೂ ಹಾಗೇ ಇದೆ ಕಾರಂತಿಗೆ ಬಂದಿದ್ದಾನೆ ಆ ಎಲ್ಲ ಕಾರ್ತೇಜಿಗೆ ಬಂದಿರುವಂಥ ವಿಷಯವನ್ನು ಅವನು ಹೇಳ್ತಾನೆ ಆಮೇಲೆ ಇನ್ನೂ ಒಂದು ಸ್ವಾರಸ್ಯವಾದ ಸಂದರ್ಭ ಬರುತ್ತೆ ಅದು ಏನಂದರೆ ಒದೆಸ್ಯೂಸನ ಅನುಚರ ಒಬ್ಬ ಅಕಿಮೆನಿಡೀಸ್ ಅಂತ ಅವನು ಸಮುದ್ರದಲ್ಲಿ ಒಂದು ತೆಪ್ಪದಲ್ಲಿ ತೇಲ್ತಾ ಇವರ ಜೊತೆಗೆ ಸೇರ್ಕೋತಾನೆ ಕವಿ ಎಷ್ಟು ಚೆನ್ನಾಗಿ ಹೋಮರ್ನ ಕಾವ್ಯಗಳಿಗೆ ಒಂದು ಹೊಂದಾಣಿಕೆಯನ್ನು ಮಾಡಿದ್ದಾನೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತದೆ ಹೋಮರ್ನ ಕಾವ್ಯಗಳು ಎಲ್ಲೆಲ್ಲಿ ಏನೇನು ಹೇಳಿವೆ ಅದಕ್ಕೆ ಒಳ್ಳೆಯ ಒಂದು ಸೀಕ್ವೆಲ್ ರೂಪದಲ್ಲಿ ಈ ಕಾವ್ಯ ಬಂದಿರುವಂಥದ್ದು ಅದಕ್ಕೆ ಚೆನ್ನಾಗಿ ತಳುಕು ಹಾಕ್ತಾನೆ ಅವನು ಹೇಗೆ ಸಿಕ್ಕಿದ್ದು ಅಂತಂದರೆ ಪಾಲಿಫೀಮಸ್ ಅಂತ ಯಾವ ಒಬ್ಬ ದುಷ್ಟ ಇದ್ದನಲ್ಲ ಸೈಕ್ಲೋಪ್ ಅವನಿಗೆ ಕಣ್ಣಿಗೆ ಗಾಯ ಮಾಡಿಬಿಟ್ಟ ಒಡಿಸಿಯೂಸು ಕಣ್ಣು ಕುರುಡಾಯಿತು ಅವನನ್ನು ತಪ್ಪಿಸಿ ಕಣ್ಣು ತಪ್ಪಿಸಿ ಇವರ ಹಡಗಿನಲ್ಲಿ ಹತ್ತು ಬಂದರು ಅಂತ ಆ ಒಂದು ಸಂದರ್ಭದಲ್ಲಿ ಇವನು ಬಚಾವಾಗಿ ಬಂದಂಥದ್ದು ಆ ಒಂದು ವಿವರಗಳನ್ನೆಲ್ಲ ಅವನು ಹೇಳ್ತಾನೆ ಹೇಳ್ತಾ ಇದ್ದಂತೆಯೇ ಅದು ಇನ್ನೂ ಆ ದ್ವೀಪದ ಹತ್ತಿರವೇ ಸೈಕ್ಲೋಪರ ದ್ವೀಪದ ಹತ್ತಿರ ಇದ್ದಾನೆ ಆ ಪಾಲಿಫೀಮಸ್ ಸೈಕ್ಲೋಪ್ ಕಣ್ಣಿನ ಗಾಯ ಇನ್ನೂ ಸ್ವಲ್ಪ ಒಣಗಿದೆ ಇನ್ನು ಸ್ವಲ್ಪ ಹಸಿಯಾಗಿದೆ ಅವನು ಒಂದು ದೊಡ್ಡ ಪೈನ್ ಮರದ ಕಾಂಡವನ್ನು ಊರೆಗೋಲಾಗಿ ಮಾಡಿಕೊಂಡು ಕುರುಡ ಪಾಪ ಓಡಾಡೋದು ಅಭ್ಯಾಸ ಮಾಡಿಕೊಂಡಿದ್ದಾನೆ ಕಣ್ಣಿಗೆ ಗಾಯ ಆಗಿರೋದನ್ನು ತಣ್ಣೀರಿಂದ ತೊಳ್ಕೊಳ್ತಾ ಇದ್ದಾನೆ ಇವರು ಹತ್ತಿರ ಬರೋದು ಗೊತ್ತಾದ ತಕ್ಷಣ ಭಯಂಕರವಾಗಿ ಹಲ್ಲು ಕಟಕಟ ಅಂತ ಕಡಿತಾನೆ ಅದು ಇವ್ರಗಳಿಗೂ ಕೇಳಿಸೋ ಜೋರಾಗಿರುತ್ತೆ ಸಮುದ್ರದ ಮಧ್ಯದಲ್ಲಿ ಹಡಗದಲ್ಲಿ ಬರ್ತಾ ಬರ್ತಾಯಿರೋರು ಬೇಗ ಬೇಗ ಹುಟ್ಟು ಹಾಕ್ಕೊಂಡು ದೂರ ಹೋಗ್ತಾರೆ ಅಂತ ಇದೆಲ್ಲ ಬರುತ್ತೆ ಈ ಎಲ್ಲ ಪ್ರಯಾಣಗಳು ಮಾಡ್ತಾ ಇದ್ದಂತೆಯೇ ಈನಿಯಾಸ್ನ ತಂದೆ ಅಂಕಿ ಸಹಿಸು ಪ್ರಯಾಣದ ಬಳಲಿಕೆಯಲ್ಲಿ ಸತ್ತು ಹೋಗ್ಬಿಡ್ತಾನೆ ಇವನ ಮಗನೂ ಸತ್ತು ಹೋಗ್ತಾನೆ ಹೆಂಡತಿನೂ ಸತ್ತೋಗ್ತಾಳೆ ತಂದೆಯೂ ಸತ್ತೋಗ್ಬಿಡ್ತಾನೆ ಇದು ತನ್ನ ಕಥೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಹಾಗೆ ಹೇಳಿದ ಮೇಲೆ ಇವನು ರಾಣಿಯ ಸನ್ನಿಧಿಯಿಂದ ವಿದಾಯ ತಗೊಂಡು ತನ್ನ ಬಿಡದಿಗೆ ಬಂದು ಮಲಗುತ್ತಾನೆ ರಾಣಿಗೆ ಇವನ ಮೇಲೆ ಪ್ರೀತಿ ಆರಂಭವಾಗುತ್ತದೆ ಅದನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ ಏನಂದರೆ ಇವನ ತಾಯಿ ವೀನಸ್ಗೆ ಒಂದೇ ಚಿಂತೆ ಮಗ ಇನ್ನೆಲ್ಲೆಲ್ಲ ಕಡೆ ಓಡಾಡಿ ಒದ್ದಾಡ್ತಾನೋ ಹೇಳಿ ಕೇಳಿ ಜೂನೋ ಆಗ್ರಹದಿಂದ ಇದ್ದಾಳೆ ಹಾಗಾಗಿ ಈ ರಾಣಿಯನ್ನೇ ಅವನು ಸರಿ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಬಿಟ್ಟರೆ ಇಲ್ಲೇ ನೆಮ್ಮದಿಯಾಗಿರ್ತಾನೆ ಅಂತ ಹಾಗಾಗಿ ಅವಳು ಏನು ಮಾಡ್ತಾಳೆ ತನ್ನ ಪುತ್ರ ಮನ್ಮಥ ಇವಳು ಸೌಂದರ್ಯ ದೇವತೆ ವೀನಸ್ ಅವಳ ಮಗ ಮನ್ಮಥ ಅವನನ್ನು ಗ್ರೀಕ್ ಭಾಷೆನಲ್ಲಿ ಯುರಾಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇಲ್ಲಿ ಅಂತ ಕ್ಯುಪಿಡ್ ಅಂತ ಇಂಗ್ಲೀಷ್ನಲ್ಲಿ ಪ್ರಸಿದ್ಧವಾದದ್ದು ಮನ್ಮಥ ವಾಚಕ ಶಬ್ದ ಅವನು ಕ್ಯೂಪಿಡ್ಡನ ಹೇಳ್ತಾಳೆ ಆ ರಾಣಿಗೂ ಇವನಿಗೂ ಮನ್ಮಥನ ಬಾಣಗಳನ್ನು ಬಿಟ್ಟುಬಿಡು ಅಲ್ಲೂ ಕೂಡ ಬಾಣಗಳೇನೆ ಅವನು ಇರಾಸ್ ಶಿಶುವಿನ ರೂಪದಲ್ಲಿರ್ತಾನೆ ಎಲ್ಲರ ಮೇಲೆ ಹೂವಿನ ಬಾಣಗಳನ್ನು ಬಿಟ್ಕೊಂಡು ಇರ್ತಾನೆ ಅಂತ ಎಕ್ಸಾಕ್ಟ್ಲಿ ನಮ್ಮ ಪುರಾಣದ ಕಥೆ ಅವನು ಹಾಗೇ ಮಾಡ್ತಾನೆ ಆಗ ಇವಳಿಗೆ ಪ್ರಣಯ ಉತ್ಪತ್ತಿ ಆಗುತ್ತದೆ ಬಾಣದ ಏಟು ತಿಂದ ಹೆಣ್ಣು ಜಿಂಕೆ ಹೇಗೆ ಊರೆಲ್ಲ ಚೀರಾಡಿಕೊಂಡು ಹಳ್ಳಿ ಕಾಡಲ್ಲೆಲ್ಲ ಓಡಾಡುತ್ತದೋ ಆ ರೀತಿ ಇವಳಿಗೆ ಯಾವುದೂ ಕಾಣಿಸ್ದಂತೆ ಒಂದೇ ಪ್ರಣಯ ಉದ್ವೇಗ ಶುರುವಾಗ್ಬಿಡ್ತದೆ ಯಾವ ಕೆಲಸದಲ್ಲೂ ಮನಸ್ಸಿಲ್ಲ ಇವಳು ಕೆಲಸ ಮಾಡಿಸೋದನ್ನು ನಿಲ್ಲಿಸ್ಬಿಡ್ತಾಳೆ ಅವರು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಯಾವ ರೀತಿಯಲ್ಲೂ ಕೂಡ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಿ ಮನೆ ಕಟ್ಟೋದು ನಡೆಯೋದಿಲ್ಲ ರಂಗಭೂಮಿಯ ನಿರ್ಮಾಣ ನಡೆಯೋದಿಲ್ಲ ದೇವಸ್ಥಾನಗಳ ನಿರ್ಮಾಣ ನಡೆಯೋದಿಲ್ಲ ರಾಷ್ಟ್ರ ರಕ್ಷಣೆಯ ಕೋಟೆ ಕೊತ್ತಳ ಯಾವುದು ಕೂಡ ನಡೆಯೋದಿಲ್ಲ ಇವನ ಬಗೆಗಿನ ಕಥೆಗಳನ್ನೇ ಮತ್ತೆ ಮತ್ತೆ ಹೇಳಿಸ್ಕೊಂಡು ಕೇಳಿಸ್ತಾ ಎಲ್ಲ ಮಾಡ್ತಾ ಇರ್ತಾಳೆ ಆಗ ಇದು ಊರಿನ ಜನಕ್ಕೆ ಗೊತ್ತಾಗುತ್ತದೆ ಇದನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ ಇವಳು ವಾರ್ತಾ ದೇವತೆ ಅವಳಿಗೆ ಈ ಸುದ್ದಿಯನ್ನು ಹಬ್ಬಿಸಬೇಕು ಅಂತ ಅಪೇಕ್ಷೆ ಆಗುತ್ತದೆ ಅವಳು ಭೂದೇವಿ ಗಿಯಳ ಸುಪುತ್ನಿ ಅವಳು ಆಫ್ರಿಕಾ ಖಂಡದಿಂದ ಮೊದಲುಗೊಂಡು ಏಷ್ಯಾ ಖಂಡದವರೆಗೆ ಎಲ್ಲ ಕಡೆಗೂ ವ್ಯಾಪ್ತಿ ಪಡೆ ಪಡೆದಿರ್ತಕ್ಕಂಥವಳು ಅವಳ ಕಾಲು ನೆಲದಲ್ಲಿದ್ದರೆ ತಲೆ ಆಕಾಶದಲ್ಲಿರುತ್ತದೆ ನಕ್ಷತ್ರಗಳ ಜೊತೆಗೆ ಅವಳು ದಿವಸ ಮಾತಾಡ್ತಾ ಇರ್ತಾಳೆ ತುಂಬ ಚುರುಕಾದ ಕಾಲುಗಳು ಜೊತೆಗೆ ರೆಕ್ಕೆನೂ ಉಂಟು ಎಲ್ಲಿಗೂ ಕೂಡ ಹಾರಿಕೊಂಡು ಹೋಗ್ತಾ ಇರ್ತಾಳೆ ಮತ್ತು ಪ್ರತಿಯೊಂದು ರೆಕ್ಕೆ ಅಡಿಯಲ್ಲಿಯೂ ಕಣ್ಣುಗಳಿರುತ್ತವೆ ಮತ್ತು ಪ್ರತಿಯೊಂದು ಕಣ್ಣಿನ ಪಕ್ಕದಲ್ಲೂ ಎರಡೆರಡು ನಾಲಿಗೆ ಇರುತ್ತೆ ಅವಳಿಗೆ ಅಂದರೆ ಎಲ್ಲವನ್ನೂ ಕಾಣ್ತಾಳೆ ಕಂಡಿದ್ದಕ್ಕೆ ಎರಡು ಪಟ್ಟು ಹೇಳ್ತಾಳೆ ಅಂತ ಮತ್ತೆ ಹಾರಿಕೊಂಡು ಹೋಗೋದು ಗಾಳಿ ಸುದ್ದಿ ಅಷ್ಟೆಲ್ಲ ಉಂಟು ಮತ್ತು ಸದಾ ನೆಟ್ಟಗೆ ನಿಮಿರಿರ್ತಕ್ಕಂಥ ಮೈಯೆಲ್ಲ ಕಿವಿಗಳು ಅವಳಿಗೆ ಉಂಟು ಅವಳಿಗೆ ಹಗಲು ರಾತ್ರಿನೂ ವ್ಯತ್ಯಾಸ ಇಲ್ಲ ಎಲ್ಲ ಕಾಲದಲ್ಲೂ ಅವಳಿಗೆ ಕಣ್ಣು ಕಾಣಿಸ್ತಾ ಇರುತ್ತೆ ಕಿವಿ ಕೇಳಿಸ್ತಾ ಇರುತ್ತೆ ಚಿರಯೊವ್ವನೇ ಅವಳು ಹಾಗಲು ರಾತ್ರಿ ಜೋರಾಗಿ ಶಿಳ್ಳೆ ಹಾಕ್ಕೊಂಡು ಎಲ್ಲ ಕಡೆಗೂ ಎಚ್ಚರ ಎಚ್ಚರ ಹೊಸ ಸುದ್ದಿ ಹೊಸ ಸುದ್ದಿ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾಳೆ ಅಂತ ಮತ್ತು ಅವಳಿಗೆ ಎತ್ತರವಾದ ಮನೆಗಳು ಛಾವಣಿಗಳು ಸಾಮೂಹಿಕವಾದ ಜನರ ಸಂತೆ ಸಂಸ್ಥೆ ಈ ಥರದ್ದು ಎಲ್ಲ ಕೂಡ ಬಹಳ ಇಷ್ಟ ಜನ ಅಂದರೆ ಅವಳಿಗೆ ಬಹಳ ಇಷ್ಟ ಒಂಟಿಯಾಗಿ ಅವಳು ಬಾಳಲಾರಳು ಯಾರೊಬ್ಬರಿದ್ದರೂ ಇನ್ನೊಬ್ಬರನ್ನು ಸೇರಿಸಿ ಸುದ್ದಿಯನ್ನು ಹುಟ್ಟಿಸ್ತಾ ಇರ್ತಾಳೆ ಮತ್ತು ಅವಳಿಗೆ ಯಾವ ಸುದ್ದಿಯ ಬಗ್ಗೆಯೂ ದ್ವೇಷ ಇಲ್ಲ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಸಾವು ಇದು ಹುಟ್ಟು ಇದು ಮದುವೆ ಇದು ಶ್ರಾದ್ದ ಯಾವ ವ್ಯತ್ಯಾಸವೂ ಇಲ್ಲ ಪಾಪ ಎಲ್ಲದರೊಳಗೂ ಅವಳು ಸಮವಾಗಿ ತುಲ್ಯನಿಂದಾಸ್ತು ತಿರುಮೌನಿ ಎನ್ನುವಂತೆ ಇರ್ತಕ್ಕಂಥವಳು ಮತ್ತು ನಡೆದದ್ದು ನಡೆಯದೇ ಇರೋದು ನಡೆಯಬೇಕಾದ್ದು ನಡೆಯಬಾರದ್ದು ಅಂತ ಯಾವ ವಿವಕ್ಷೆ ಇಲ್ಲದೆ ಪೂರ್ವಾಪರ ಇಲ್ಲದೆ ಭೂತ ಭವಿಷ್ಯತ್ತುಗಳ ವ್ಯತ್ಯಾಸ ಇಲ್ಲದೆ ಎಲ್ಲವನ್ನೂ ಹೇಳ್ತಾ ಇರ್ತಾಳೆ ಅಂತ ಅಂದರೆ ಒಂದು ಸುದ್ದಿ ಹೇಗಿರುತ್ತೆ ಅನ್ನೋದನ್ನು ಎಷ್ಟು ಸುಂದರವಾಗಿ ಪರ್ಸಾನಿಫೈ ಮಾಡಿದ್ದಾನೆ ಕವಿ ಅಂತ ಅನ್ನೋದು ಗೊತ್ತಾಗುತ್ತದೆ ಇಲ್ಲಿಗೆ ನಾವು ಈ ಹೊತ್ತಿಗೆ ನಿಲ್ಲಿಸೋಣ ಮುಂದೆ ಆ ಒಳ ವಿರಹ ಕಡೆಗೆ ಆತ್ಯಂತಿಕವಾದ ಮರಣ ಅದನ್ನು ನಾಳೆ ನೋಡೋಣ ನಮಸ್ಕಾರ